ಆರ್ಎಸ್ಎಸ್ ಆಳ ಮತ್ತು ಅಗಲ ಬರೆದವರು ದೇವನೂರು ಮಹಾದೇವ ಮೊದಲ ಮಾತು ಅರ್ಪಣೆ ಹುಟ್ಟುತ್ತಾ ವಿಶ್ವಮಾನವರಾದ ಮಕ್ಕಳಿಗೆ ಬೆಳೆಯುತ್ತಲೂ ವಿಶ್ವಮಾನವರಾಗೇ ಉಳಿಯಲಿ ಎಂಬ ಆಶಯದೊಡನೆ ಆರ್ಎಸ್ಎಸ್ನ ನಿಜ ಸ್ವರೂಪವನ್ನು ಮತ್ತು ಉದ್ದೇಶವನ್ನು ಸೂಕ್ಷ್ಮವಾಗಿ ಗಮನಿಸಿ ಜನರ ಮುಂದಿಡುವ ಒಂದು ಪ್ರಯತ್ನ ಇದು ಈ ದೇಶವನ್ನು ಆರ್ಎಸ್ಎಸ್ ಎತ್ತ ಒಯ್ಯಲು ಶ್ರಮಿಸುತ್ತಿದೆ ಎನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮತ್ತು ಈ ಸಂಘಟನೆಯ ಬಗ್ಗೆ ಇರುವ ಗ್ರಹಿಕೆ ಹಾಗೂ ಈ ಸಂಘಟನೆಯ ನಿಜ ಬಣ್ಣದ ನಡುವೆ ಇರುವ ಅಂತರವನ್ನು ಜನರಿಗೆ ಮನದಟ್ಟು ಮಾಡಬೇಕೆಂಬುದರ ದಿಕ್ಕಲ್ಲಿ ಒಂದು ಹೆಜ್ಜೆ ಹೌದು ಮನದಟ್ಟು ಮಾಡಬೇಕು ನಿಜ ಆದರೆ ಹೇಗೆ ನಮ್ಮ ಜಾನಪದ ಕಥೆಗಳಲ್ಲಿ ಏಳು ಸಮುದ್ರಗಳ ಆಚೆಯಲ್ಲಿರುವ ಗುಹೆಯಲ್ಲಿ ತನ್ನ ಪ್ರಾಣವನ್ನು ಗಿಣಿ ರೂಪದಲ್ಲಿ ಬಚ್ಚಿಟ್ಟು ಲೋಕಕ್ಕೆ ಬಂದು ಅವಾಂತರ ಮಾಡುತ್ತಾ ಯದ್ವಾತದ್ವಾ ವರ್ತಿಸುವ ಮಾಯಾವಿಯ ಕತೆ ಬರುತ್ತದೆ ಅವನು ಮೊದಲೇ ಮಾಯಾವಿ ಜೊತೆಗೆ ವೇಷಧಾರಿ ಅವನ ರೂಪಗಳು ಅನೇಕ ವಶೀಕರಣದಲ್ಲೂ ನಿಸ್ಸೀಮ ಅವನಿಗೆ ಏನೇ ಮಾಡಿದರೂ ಏನೂ ಆಗುವುದಿಲ್ಲವಂತೆ ಯಾಕೆಂದರೆ ಅವನ ಪ್ರಾಣ ಯಾವುದೋ ಗುಹೆಯಲ್ಲಿ ಗಿಣಿ ರೂಪದಲ್ಲಿ ಸುರಕ್ಷಿತವಾಗಿರುತ್ತದೆ ಇಂತಹ ಸಂದಿಗ್ಧತೆಯಲ್ಲಿ ಏನಾದರೂ ಮಾಡಲೇಬೇಕು ಎಂದರೆ ಮೊದಲು ಅದರ ಪ್ರಾಣ ಎಲ್ಲಿದೆ ಎಂಬುದನ್ನು ಪತ್ತೆ ಮಾಡಬೇಕಾಗಿದೆ ಹುಡುಕಬೇಕಾಗಿದೆ ಅಂತಹದೊಂದು ಪ್ರಯತ್ನದ ಭಾಗವಾಗಿ ಆರ್ ಎಸ್ ಎಸ್ನ ಗತಕಾಲದ ಪುರಾತನ ವಾಸನೆಯ ಬಾವಿಗೆ ಇಣುಕಿ ನೋಡಿದೆ ಕಂಡ ದೃಶ್ಯ ಘೋರವಾಗಿದೆ ಈ ಪುಟಾಣಿ ಪುಸ್ತಿಕೆಯಲ್ಲಿರುವುದು ಅದರ ಒಂದು ತುಣುಕು ಅಷ್ಟೆ ಮುಂದೆ ವಿಸ್ತೃತವಾಗಿ ಬರೆಯುವವರಿಗೆ ಇದು ಒಂದಿಷ್ಟು ಪ್ರೇರಣೆಯಾದರೂ ಅದೇ ಸಾರ್ಥಕ ಈಗ ನನ್ನ ನೆನಕೆಗಳು ಈ ಪುಟಾಣಿ ಪುಸ್ತಿಕೆಗೆ ಅಳವಡಿಸಿಕೊಳ್ಳುವಂತಹ ಸಲಹೆಗಳನ್ನು ಮಾಹಿತಿಗಳನ್ನು ನೀಡಿ ಇದರ ಗುಣಮಟ್ಟ ಹೆಚ್ಚಿಸಿದ ಗೆಳೆಯರಾದ ಡಾಕ್ಟರ್ ಶಿವಕುಮಾರ್ ಶಿವಸುಂದರ್ ಪ್ರಸನ್ನ ಎನ್ ಗೌಡ ಬಿ ಶ್ರೀಪಾದ್ ಭಟ್ ಪ್ರೊಫೆಸರ್ ಕುಮಾರಸ್ವಾಮಿ ಇವರಿಗೆ ಹಾಗೂ ಇಲ್ಲಿನ ಕೆಲವು ಉಲ್ಲೇಖಗಳ ಕನ್ನಡ ಅನುವಾದಕ್ಕಾಗಿ ಸುರೇಶ್ ಭಟ್ ಬಾಕ್ರಬೈಲು ಅವರಿಗೆ ಕೃತಜ್ಞತೆಗಳು ಈ ಪುಸ್ತಕ ರೂಪುಗೊಳ್ಳುವಲ್ಲಿ ಹೆಸರು ಪ್ರಕಟಿಸಲು ಒಪ್ಪದ ಮತ್ತಿಬ್ಬರು ಗೆಳೆಯರ ಕಾಣ್ಕೆಗಳು ಕಾರಣವಾಗಿವೆ ಇವರನ್ನು ಮರೆಯಲಾರೆ ದೇವನೂರು ಮಹಾದೇವ ಅಧ್ಯಾಯ ಒಂದು ಆರ್ಎಸ್ಎಸ್ ಪ್ರಾಣ ಎಲ್ಲೆಲ್ಲಿದೆ ಗೋಲ್ವಾಲ್ಕರ್ ಅವರು ಆರ್ಎಸ್ಎಸ್ಗೆ ಸುದೀರ್ಘ ಸರ ಸಂಚಾಲಕರು ಆರ್ಎಸ್ಎಸ್ನ ಪಿತಾಮಹ ಡಾಕ್ಟರ್ ಹೆಡಗೇವಾರ್ ಸ್ವತಃ ಹೆಡಗೇವಾರ್ ಅವರಿಂದಲೇ ತನ್ನ ಗುರು ತತ್ವಜ್ಞಾನಿ ಮಾರ್ಗದರ್ಶಿ ಎನಿಸಿಕೊಂಡ ಸಾವರ್ಕರ್ ಹಾಗೂ ಗೋಲ್ವಾಲ್ಕರ್ ಅವರ ಬರವಣಿಗೆಗಳ ದಾಖಲೆಯಿಂದ ಆಯ್ದ ಭಾಗಗಳನ್ನು ಇಲ್ಲಿ ನೀಡಲಾಗಿದೆ ಗೋಲ್ವಾಲ್ಕರ್ ಅವರ ದೇವರು ನಮ್ಮಲ್ಲಿರುವ ಎಲ್ಲ ಶಕ್ತಿಗಳನ್ನು ಪ್ರಚೋದಿಸುವ ಜೀವಂತ ಪರಮಾತ್ಮ ಬೇಕು ಆದುದರಿಂದಲೇ ನಮ್ಮ ಹಿರಿಯರು ಹೇಳಿದರು ನಮ್ಮ ಸಮಾಜವೇ ನಮ್ಮ ದೇವರು ಹಿಂದೂ ಜನಾಂಗವೇ ವಿರಾಟ ಪುರುಷ ಸರ್ವಶಕ್ತನ ರೂಪ ಎಂದರು ಹಿಂದೂ ಎಂಬ ಪದವನ್ನು ಅವರು ಬಳಸದಿದ್ದರೂ ಪುರುಷ ಸೂಕ್ತದಲ್ಲಿ ಬರುವ ಈ ಕೆಳಗಿನ ವರ್ಣನೆಯಲ್ಲಿ ಈ ಮಾತು ಸ್ಪಷ್ಟವಾಗುತ್ತದೆ ಬ್ರಾಹ್ಮಣನು ಆತನ ಶಿರ ರಾಜನೇ ಬಾಹುಗಳು ವೈಶ್ಯರು ತೊಡೆಗಳು ಮತ್ತು ಶೂದ್ರನು ಪಾದ ಎನ್ನುವ ಮಾತು ಬಂದಿದೆ ಈ ಚತುರ್ವಿಧ ವ್ಯವಸ್ಥೆಯನ್ನು ಹೊಂದಿದವರು ಎಂದರೆ ಹಿಂದೂ ಜನಾಂಗ ನಮ್ಮ ದೇವರು ಎಂಬುದೇ ಇದರ ಅರ್ಥ ಉಲ್ಲೇಖ ಗೋಲ್ವಾಲ್ಕರ್ ಚಿಂತನಗಂಗಾ ಮೂರನೇ ಮುದ್ರಣ ಪುಟ ಇಪ್ಪತ್ತೊಂಬತ್ತು ಪ್ರಕಟಣೆ ಸಾಹಿತ್ಯ ಸಿಂಧು ಬೆಂಗಳೂರು ಗೋಲ್ವಾಲ್ಕರ್ ಅವರ ಸಂವಿಧಾನ ಅಂದರೆ ಹಿಂದೂ ಪರಂಪರೆಯಲ್ಲಿ ಹೆಮ್ಮೆ ಪಡುವವರು ಎಲ್ಲೆಲ್ಲೂ ಕಾಣುತ್ತೇವೆ ಎಂದು ಬರೆಯುತ್ತಾ ಫಿಲಿಪೀನ್ಸ್ ನ್ಯಾಯಮಂದಿರದಲ್ಲಿ ಮನುವಿನ ಅಮೃತ ಶಿಲೆಯ ವಿಗ್ರಹವಿದೆ ಅದರ ಕೆಳಗೆ ಮಾನವಕುಲದ ಸರ್ವಪ್ರಥಮ ಸರ್ವಶ್ರೇಷ್ಠ ಮತ್ತು ಅತ್ಯಂತ ವಿವೇಕಿಯಾದ ಶಾಸನದಾತ ಎಂದು ಬರೆದಿದೆ ಎಂದು ಉಲ್ಲೇಖಿಸುತ್ತಾರೆ ಉಲ್ಲೇಖ ಗೋಲ್ವಾಲ್ಕರ್ ಚಿಂತನಗಂಗಾ ಮೂರನೇ ಮುದ್ರಣ ಪುಟ ಹನ್ನೆರಡು ಪ್ರಕಟಣೆ ಸಾಹಿತ್ಯ ಸಿಂಧು ಬೆಂಗಳೂರು ವಿಡಿ ಸಾವರ್ಕರ್ ದೃಷ್ಟಿಯಲ್ಲಿ ಹಿಂದೂ ರಾಷ್ಟ್ರದಲ್ಲಿ ವೇದಗಳ ನಂತರ ಮನುಸ್ಮೃತಿಯೇ ಅತ್ಯಂತ ಪೂಜನೀಯ ಮತಗ್ರಂಥವಾಗಿದೆ ಪ್ರಾಚೀನ ಕಾಲದಿಂದಲೂ ನಮ್ಮ ಸಂಸ್ಕೃತಿ ಪದ್ಧತಿಗಳು ಚಿಂತನೆ ಮತ್ತು ನಡವಳಿಕೆಗಳಿಗೆ ನಿರ್ಣಾಯಕ ತತ್ವ ಆಗಿದೆ ಈ ಗ್ರಂಥ ಶತಮಾನಗಳಿಂದಲೂ ನಮ್ಮ ದೇಶದ ಆಧ್ಯಾತ್ಮಿಕ ಹಾಗೂ ದೈವಿಕ ಪಯಣವನ್ನು ಕ್ರೋಢೀಕರಿಸಿ ಸಂಹಿತೆಯಾಗಿಸಿದೆ ಕೋಟ್ಯಾಂತರ ಹಿಂದೂಗಳು ಇಂದಿಗೂ ತಮ್ಮ ಬದುಕು ಹಾಗೂ ನಡೆನುಡಿಗಳಲ್ಲಿ ಅನುಸರಿಸುತ್ತಿರುವ ನೀತಿ ನಿಯಮಗಳಿಗೆ ಮನುಸ್ಮೃತಿಯೇ ಆಧಾರ ಇವತ್ತು ಮನುಸ್ಮೃತಿಯೇ ಹಿಂದೂ ಕಾಯಿದೆ ಉಲ್ಲೇಖ ವಿ ಡಿ ಸಾವರ್ಕರ್ ವಿಮೆನ್ ಇನ್ ಮನುಸ್ಮೃತಿ ಸಾವರ್ಕರ್ ಸಮಗ್ರ ಸಂಪುಟ ನಾಲ್ಕು ಪ್ರಭಾತ್ ಪ್ರಕಾಶನ ದೆಹಲಿ ಆಯ್ದ ಭಾಗದ ಅನುವಾದ ಸುರೇಶ್ ಭಟ್ ಬಾಕ್ರಬೈಲು ಭಾರತದ ಸಂವಿಧಾನದ ಬಗ್ಗೆ ಗೋಲ್ವಾಲ್ಕರ್ ಅಭಿಪ್ರಾಯ ಹೀಗಿದೆ ನಮ್ಮ ಸಂವಿಧಾನವೋ ಕೆಲವು ಪಾಶ್ಚಾತ್ಯ ರಾಷ್ಟ್ರಗಳಿಂದ ಕೆಲವಾರು ವಿಧಿಗಳನ್ನು ತೆಗೆದು ಸಾಮರಸ್ಯವಿಲ್ಲದೆ ಒಟ್ಟಿಗೆ ತೊಡಕು ತೊಡಕಾಗಿ ತೇಪೆ ಹಾಕಿದ್ದು ಅಷ್ಟೇ ವಿಶ್ವಸಂಸ್ಥೆಯ ಸನ್ನದಿನಿಂದ ಅಥವಾ ಚಾರ್ಟರ್ನಿಂದ ಅಥವಾ ಹಿಂದಿನ ರಾಷ್ಟ್ರ ಸಂಘದ ಸನ್ನದಿನಿಂದ ಕೆಲವು ಕುಂಟು ತತ್ವಗಳು ಮತ್ತು ಅಮೆರಿಕ ಹಾಗೂ ಬ್ರಿಟನ್ ಸಂವಿಧಾನಗಳ ತೇಪೆ ಕೆಲಸ ಇದು ಉಲ್ಲೇಖ ಗೋಲ್ವಾಲ್ಕರ್ ಚಿಂತನಗಂಗಾ ಮೂರನೇ ಮುದ್ರಣ ಪುಟ ಇನ್ನೂರ ನಲವತ್ತೈದು ಪ್ರಕಟಣೆ ಸಾಹಿತ್ಯ ಸಿಂಧು ಬೆಂಗಳೂರು ನ ಮುಖವಾಣಿ ನಲ್ಲಿ ಭಾರತದ ಹೊಸ ಸಂವಿಧಾನದ ಅತ್ಯಂತ ಕೆಟ್ಟ ಸಂಗತಿ ಏನೆಂದರೆ ಅದರಲ್ಲಿ ಭಾರತೀಯವಾದದ್ದು ಏನೂ ಇಲ್ಲ ಭಾರತದ ಪುರಾತನ ಸಾಂವಿಧಾನಿಕ ಕಾನೂನುಗಳು ಸಂಸ್ಥೆಗಳು ಪರಿಭಾಷೆಗಳ ತುಣುಕು ಇದರಲ್ಲಿ ಕಾಣುವುದಿಲ್ಲ ಸ್ಪಾರ್ಟ್ ಆದ ಲೈಕುರ್ಗಸ್ ಅಥವಾ ಪರ್ಷಿಯಾದ ಸೋಲೋನ್ಗಿಂತ ಬಹಳ ಹಿಂದೆಯೇ ಮನುವಿನ ಕಾನೂನುಗಳನ್ನು ಬರೆಯಲಾಗಿತ್ತು ಇಂದಿಗೂ ಮನುಸ್ಮೃತಿಯಲ್ಲಿರುವ ಕಾನೂನುಗಳ ಕುರಿತು ಪ್ರಪಂಚದಲ್ಲಿ ಶ್ಲಾಘಿಸಲಾಗುತ್ತಿದೆ ಮತ್ತು ಅದಕ್ಕೆ ಸ್ವಯಂ ಪ್ರೇರಿತವಾದ ವಿಧೇಯತೆ ಹಾಗೂ ಅನುಸರಣೆಯನ್ನು ಕಾಣಬಹುದು ಆದರೆ ನಮ್ಮ ಸಂವಿಧಾನ ಪಂಡಿತರಿಗೆ ಅದೇನೂ ಅಲ್ಲ ನವೆಂಬರ್ ಇಪ್ಪತ್ತಾರು ಸಾವಿರದ ನಲವತ್ತೊಂಬತ್ತರಂದು ಸಂವಿಧಾನ ರಚನಾ ಸಭೆಯು ಭಾರತದ ಸಂವಿಧಾನವನ್ನು ಅಂಗೀಕರಿಸಿತು ಆರ್ಗನೈಸರ್ನಲ್ಲಿ ನವೆಂಬರ್ ಮೂವತ್ತು ಸಾವಿರದ ನಲವತ್ತೊಂಬತ್ತರಂದು ಪ್ರಕಟ ಒಕ್ಕೂಟ ರಾಜ್ಯದ ಬಗ್ಗೆ ವಿಷಬೀಜ ನಮ್ಮದು ಸಮರಸವಾದ ಏಕರಾಷ್ಟ್ರತ್ವ ಎಂಬ ದೃಢ ನಂಬಿಕೆಯು ನಮ್ಮ ಈಗಿನ ಸಂವಿಧಾನವನ್ನು ರಚಿಸಿದವರ ಮನಸ್ಸಿನಲ್ಲಿಯೂ ಬೇರೂರಿರಲಿಲ್ಲ ಎಂಬುದು ನಮ್ಮ ಒಕ್ಕೂಟ ಸ್ವರೂಪದ ಸಂವಿಧಾನ ರಚನೆಯಿಂದಲೇ ಸ್ಪಷ್ಟ ನಮ್ಮ ದೇಶವನ್ನು ರಾಜ್ಯಗಳ ಒಕ್ಕೂಟ ಎಂದು ಕರೆದಿದ್ದಾರೆ ಈಗಿನ ಒಕ್ಕೂಟ ರಚನೆಯಲ್ಲಿ ಛಿದ್ರತೆಯ ಬೀಜಗಳು ಅಡಗಿವೆ ಉಲ್ಲೇಖ ಗೋಲ್ವಾಲ್ಕರ್ ಚಿಂತನಗಂಗಾ ಪುಟ ಇನ್ನೂರ ಇಪ್ಪತ್ತೊಂಬತ್ತು ಇದಕ್ಕಾಗಿ ನಮ್ಮ ದೇಶದ ಸಂವಿಧಾನದ ಒಕ್ಕೂಟ ಸ್ವರೂಪದ ಎಲ್ಲ ಮಾತನ್ನು ಆಳವಾಗಿ ಹೂಳಬೇಕು ಭಾರತದ ರಾಜ್ಯದೊಳಗೆ ಸ್ವಯಂ ಅಧಿಕಾರವುಳ್ಳ ಅಥವಾ ಭಾಗಶಃ ಸ್ವಯಂ ಅಧಿಕಾರವುಳ್ಳ ರಾಜ್ಯಗಳ ಅಸ್ತಿತ್ವವನ್ನೇ ಅಳಿಸಿ ಹಾಕಬೇಕು ಏಕಾತ್ಮಕ ಸರಕಾರದ ಪದ್ಧತಿಯನ್ನು ಸ್ಥಾಪಿಸುವಂತೆ ಸಂವಿಧಾನವನ್ನು ಪುನಃ ಬರೆದಿಡೋಣ ಉಲ್ಲೇಖ ಗೋಲ್ವಾಲ್ಕರ್ ಚಿಂತನಾ ಗಂಗಾ ಪುಟ ನಾನೂರ ಹಿಟ್ಲರ್ನ ನಾಜೀಮ್ ಮತ್ತು ಫ್ಯಾಸಿಸ್ಟ್ ಸಿದ್ಧಾಂತದ ಬಗ್ಗೆ ಗೋಲ್ವಾಲ್ಕರ್ ಅಭಿಪ್ರಾಯ ಇಂದಿನ ಚರ್ಚೆಯ ಪ್ರಧಾನ ವಿಷಯವೆಂದರೆ ಜರ್ಮನರಿಗೆ ತಮ್ಮ ಜನಾಂಗದ ಬಗೆಗಿರುವ ಹೆಮ್ಮೆ ಜರ್ಮನಿ ತನ್ನ ಜನಾಂಗ ಹಾಗೂ ಸಂಸ್ಕೃತಿಯ ಪರಿಶುದ್ಧತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ತನ್ನ ದೇಶದಲ್ಲಿ ಸೆಮೆಟಿಕ್ ಜನಾಂಗದ ಯಹೂದ್ಯರನ್ನು ಸಂಪೂರ್ಣವಾಗಿ ನಿರ್ನಾಮಗೊಳಿಸಿ ಪ್ರಪಂಚವನ್ನೇ ಬೆಚ್ಚಿಬೀಳಿಸಿತು ಇಲ್ಲಿ ಅತ್ಯುಚ್ಚ ಮಟ್ಟದ ಜನಾಂಗೀಯ ಅಭಿಮಾನ ತೋರಿಬಂದಿದೆ ಹಿಂದೂಸ್ತಾನದಲ್ಲಿರುವ ನಾವು ಈ ಉತ್ತಮ ಪಾಠದಿಂದ ಕಲಿಯಬೇಕಾಗಿದೆ ಮತ್ತು ಲಾಭ ಪಡೆಯಬೇಕಾಗಿದೆ ಉಲ್ಲೇಖ ಗೋಲ್ವಾಲ್ಕರ್ ಅವರ ವಿ ಆರ್ ಆರ್ ನೇಷನ್ಹುಡ್ ಡಿಫೈನ್ ಭಾರತ್ ಪಬ್ಲಿಕೇಶನ್ ನಾಗಪುರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಪುಟ ಮೂವತ್ತೈದು ಆಯ್ದಭಾಗ ಅನುವಾದ ಸುರೇಶ್ ಭಟ್ ಬಾಕ್ರಬೈಲು ಈ ಪುರಾತನ ದೇಶಗಳು ತಮ್ಮ ಅಲ್ಪಸಂಖ್ಯಾತರ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಳ್ಳುತ್ತವೆ ಎಂಬುದನ್ನು ಮನಸ್ಸಿನಲ್ಲಿರಿಸಿಕೊಳ್ಳುವುದು ತುಂಬಾ ಪ್ರಯೋಜನಕಾರಿ ಹೊರಗಿನಿಂದ ವಲಸೆ ಬಂದವರು ಜನಸಂಖ್ಯೆಯ ಪ್ರಧಾನ ಗುಂಪಾಗಿರುವ ರಾಷ್ಟ್ರೀಯ ಜನಾಂಗದ ಸಂಸ್ಕೃತಿ ಹಾಗೂ ಭಾಷೆಯನ್ನು ಅಳವಡಿಸಿಕೊಂಡು ಅದರ ಹಿರಿಯಾಸೆಗಳನ್ನು ಹಂಚಿಕೊಂಡು ತಮ್ಮ ಪ್ರತ್ಯೇಕ ಅಸ್ತಿತ್ವದ ಅಸ್ಮಿತೆಯನ್ನು ಮತ್ತು ವಿದೇಶಿ ಮೂಲವನ್ನು ಮರೆತು ರಾಷ್ಟ್ರೀಯ ಜನಾಂಗದಲ್ಲಿ ಸ್ವಾಭಾವಿಕವಾಗಿ ಬೆರೆತುಕೊಳ್ಳಬೇಕಾಗಿದೆ ಅವರು ಹಾಗೆ ಮಾಡದೇ ಇದ್ದಲ್ಲಿ ರಾಷ್ಟ್ರದ ಎಲ್ಲ ನೀತಿ ನಿಯಮ ಮತ್ತು ಸಂಹಿತೆಗಳ ಕಟ್ಟುಪಾಡಿಗೆ ಒಳಗಾಗಿ ಅದರ ಸಹಿಷ್ಣುತೆಯ ಕೃಪೆಯಲ್ಲಿ ಹಕ್ಕುಗಳಿಲ್ಲದೆ ಹೊರಗಿನವರಂತೆ ಬದುಕಬೇಕಾಗುತ್ತದೆ ವಿದೇಶಿಯರಿಗಿರುವುದು ಎರಡೇ ಮಾರ್ಗಗಳು ಒಂದು ರಾಷ್ಟ್ರೀಯ ಜನಾಂಗದಲ್ಲಿ ತಮ್ಮನ್ನು ಐಕ್ಯವಾಗಿಸುವುದು ಅಥವಾ ರಾಷ್ಟ್ರೀಯ ಜನಾಂಗದ ಕೃಪಾಶ್ರಯದಲ್ಲಿ ಅದು ಅನುಮತಿಸುವಷ್ಟು ಕಾಲ ಇದ್ದು ಹೇಳಿದಾಕ್ಷಣ ತೊಲಗಿ ಹೋಗುವುದು ಅದೊಂದೇ ಅಲ್ಪಸಂಖ್ಯಾತರ ಸಮಸ್ಯೆಯ ಬಗೆಗಿನ ಆರೋಗ್ಯಕರ ನಿಲುವು ಅದೊಂದೇ ತಾರ್ಕಿಕ ಹಾಗೂ ನೈಜ ಪರಿಹಾರ ಕೇವಲ ಅದೊಂದರಿಂದಲೇ ರಾಷ್ಟ್ರೀಯ ಜೀವನ ಆರೋಗ್ಯಪೂರ್ಣವಾಗಿಯೂ ನಿರಾತಂಕವಾಗಿಯೂ ಇರುತ್ತದೆ ಕೇವಲ ಅದೊಂದರಿಂದಲೇ ರಾಷ್ಟ್ರದೊಳಗೊಂದು ರಾಷ್ಟ್ರವಾಗುವ ಕ್ಯಾನ್ಸರ್ನ ಅಪಾಯದಿಂದ ರಾಷ್ಟ್ರ ಸುರಕ್ಷಿತವಾಗಿರುತ್ತದೆ ಉಲ್ಲೇಖ ಗೋಲ್ವಾಲ್ಕರ್ ಅವರ ವಿ ಆರ್ ಆರ್ ನೇಷನ್ಹುಡ್ ಡಿಫೈನ್ ಪುಟ ನಲವತ್ತೇಳು ವಿಡಿ ಸಾವರ್ಕರ್ ಅವರ ಭಾಷಣದ ಪ್ರಕಾರ ನಾಜಿ ಅಥವಾ ಫ್ಯಾಸಿಸ್ಟ್ ಮಂತ್ರದಂಡ ಮುಟ್ಟಿದ ಪರಿಣಾಮವಾಗಿ ಜರ್ಮನಿ ಅಥವಾ ಇಟಲಿ ಇಷ್ಟೊಂದು ಅದ್ಭುತವಾಗಿ ಸುಸ್ಥಿತಿಗೆ ಮರಳಿ ಹಿಂದೆಂದೂ ಇಲ್ಲದ ರೀತಿಯಲ್ಲಿ ಅಷ್ಟೊಂದು ಬಲಶಾಲಿಯಾಗಿ ಬೆಳೆದಿರುವ ಸತ್ಯವೇ ಆ ರಾಜಕೀಯ ಸಿದ್ಧಾಂತಗಳು ಅವುಗಳ ಆರೋಗ್ಯಕ್ಕೆ ಅವಶ್ಯವಿದ್ದ ಅತ್ಯಂತ ಹಿತಕರವಾದ ಶಕ್ತಿವರ್ಧಕಗಳೆಂಬುದನ್ನು ಸಾಬೀತುಪಡಿಸುತ್ತವೆ ಉಲ್ಲೇಖ ವಿ ಡಿ ಸಾವರ್ಕರ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮಧುರೆಯಲ್ಲಿ ನಡೆದ ಹಿಂದೂ ಮಹಾಸಭಾ ಭಾಷಣದಲ್ಲಿ ಈ ಆಯ್ದ ಭಾಗದ ಅನುವಾದ ಸುರೇಶ್ ಭಟ್ ಬಾಕ್ರಬೈಲು ಸ್ವತಂತ್ರತೆ ಬಗ್ಗೆ ಗೋಲ್ವಾಲ್ಕರ್ ಅಭಿಪ್ರಾಯ ನಮ್ಮ ರಾಷ್ಟ್ರೀಯ ಜೀವನ ಮೌಲ್ಯವನ್ನು ಎಂದರೆ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿ ಪ್ರಸಾರ ಮಾಡುವುದೇ ಸ್ವತಂತ್ರತೆಯ ಅಸ್ತಿತ್ವಕ್ಕೆ ಮೂಲ ಸ್ಫೂರ್ತಿ ಎಂಬುದು ನಮ್ಮ ಚಾರಿತ್ರಿಕ ಸಂಪ್ರದಾಯದ ದೃಷ್ಟಿ ಉಲ್ಲೇಖ ಗೋಲ್ವಾಲ್ಕರ್ ಚಿಂತನಾ ಗಂಗಾ ಪುಟ ನಾನೂರ ಇಪ್ಪತ್ತೈದು ಆರ್ ಎಸ್ ಎಸ್ಗೆ ಸ್ಫೂರ್ತಿ ಎಂದರೆ ಒಂದು ಧ್ವಜ ಒಬ್ಬ ನಾಯಕ ಮತ್ತು ಒಂದು ಸಿದ್ಧಾಂತದಿಂದ ಸ್ಫೂರ್ತಿ ಪಡೆಯುತ್ತಿರುವ ಆರ್ ಎಸ್ ಎಸ್ ಈ ಮಹಾನ್ ದೇಶದ ಪ್ರತಿಯೊಂದು ಮೂಲೆಯಲ್ಲೂ ಹಿಂದುತ್ವದ ಜ್ಯೋತಿಯನ್ನು ಬೆಳಗಿಸುತ್ತಿದೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಗೋಲ್ವಾಲ್ಕರ್ ಮದ್ರಾಸ್ನಲ್ಲಿ ಉನ್ನತ ಮಟ್ಟದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾಡಿದ ಘೋಷಣೆ ಅಧ್ಯಾಯ ಎರಡು ಹೀಗೆಲ್ಲ ದಾಖಲೆಗಳು ಮಾತಾಡುತ್ತಿವೆ ಆರ್ ಎಸ್ ಎಸ್ ಪ್ರಾಣ ಎಲ್ಲೆಲ್ಲಿದೆ ಚಾಪ್ಟರ್ನಲ್ಲಿ ಗೋಲ್ವಾಲ್ಕರ್ ಹಾಗೂ ವಿ ಡಿ ಸಾವರ್ಕರ್ ಅವರ ಬರಹಗಳಿಂದ ಕೆಲವೇ ಕೆಲವು ಆಲೋಚನೆಗಳ ವೈಖರಿಗಳನ್ನು ಆಯ್ದು ನೀಡಲಾಗಿದೆ ಅಲ್ಲಿ ಕೇವಲ ದಾಖಲೆಗಳು ಮಾತ್ರ ಮಾತಾಡಿವೆ ಹೀಗಿರುವ ಆರ್ ಎಸ್ ಎಸ್ನ ಆ ಭೂತಕಾಲದ ಪೈಶಾಚಿಕ ನೋಟವನ್ನು ಉಳಿದವರು ಇರಲಿ ಯಾವ ಸಂವೇದನಾಶೀಲ ಬ್ರಾಹ್ಮಣರೂ ಒಪ್ಪಲಾರರು ಗೋಲ್ವಾಲ್ಕರ್ ತಮ್ಮ ಪುಸ್ತಕಕ್ಕೆ ಬಂಚ್ ಆಫ್ ಥಾಟ್ಸ್ ಎಂದು ಹೆಸರಿಟ್ಟಿದ್ದಾರೆ ಕನ್ನಡ ಅನುವಾದಕ್ಕೆ ಚಿಂತನ ಗಂಗಾ ಎಂಬ ಹೆಸರಿದೆ ಇರಲಿ ಇದರಲ್ಲೇನಾದರೂ ಥಾಟ್ಸ್ ಅಥವಾ ಚಿಂತನೆ ಅನಿಸಿಕೊಳ್ಳುವುದು ಏನಾದರೂ ಇದೆಯಾ ಎಂದು ನೋಡಿದರೆ ಕಿಂಚಿತ್ತು ಕಂಡುಬರುವುದಿಲ್ಲ ಅವುಗಳಲ್ಲಿ ಇರುವುದು ಕೇವಲ ಮೂರು ಮತ್ತೊಂದು ಅಪಾಯಕಾರಿ ನಂಬಿಕೆಗಳು ಮಾತ್ರವೇ ಅದೂ ಭೂತಕಾಲದ ಅಪಾಯಕಾರಿ ನಂಬಿಕೆಗಳು ಮೊದಲನೆಯದಾಗಿ ಆ ಪುರುಷ ಸೂಕ್ತದಲ್ಲಿ ಬರುವ ಸಾಮಾಜಿಕ ವ್ಯವಸ್ಥೆಯೇ ಇವರಿಗೆ ದೇವರು ಬ್ರಾಹ್ಮಣನು ಶಿರ ರಾಜನು ಬಾಹುಗಳು ವೈಶ್ಯನು ತೊಡೆಗಳು ಶೂದ್ರರು ಪಾದಗಳು ಎಂಬ ಸಾಮಾಜಿಕ ವ್ಯವಸ್ಥೆಯೇ ಆರ್ಎಸ್ಎಸ್ಗೆ ದೇವರು ಇದನ್ನು ಗೋಲ್ವಾಲ್ಕರ್ ಜೀವಂತ ಪರಮಾತ್ಮ ಎನ್ನುತ್ತಾರೆ ಈ ನಂಬಿಕೆಯೇ ಆರ್ ಎಸ್ ತಳಪಾಯ ಮತ್ತು ಇದೇ ಅವರಿಗೆ ದೇವರ ಸಾಕ್ಷಾತ್ಕಾರ ಕೂಡ ಆಯ್ತು ಚಾತುರ್ವರ್ಣದ ಒಳಹೊಕ್ಕು ಈ ದೇವರ ಕಾರ್ಯವೈಖರಿ ನೋಡಲು ನಮ್ಮ ನಮ್ಮ ದೇಹದ ಶಿರ ಬಾಹುಗಳು ತೊಡೆಗಳು ಪಾದಗಳನ್ನು ನೋಡಿಕೊಂಡರೆ ಸಾಕು ದೇಹದ ಶಿರ ಅಂದರೆ ಮೆದುಳು ಅಪ್ಪಣೆ ಮಾಡಿದಂತೆ ಬಾಹುಗಳು ತೊಡೆಗಳು ಪಾದಗಳು ಸೇವೆ ಮಾಡುತ್ತವೆ ಇದನ್ನೇ ಸಮಾಜಕ್ಕೆ ಅನ್ವಯಿಸಿದರೆ ಶಿರವಾದ ಬ್ರಾಹ್ಮಣನ ಆರ್ಡರ್ಗೆ ತಕ್ಕಂತೆ ಬಾಹುಗಳಾದ ಕ್ಷತ್ರಿಯ ಆಳ್ವಿಕೆ ನಡೆಸಬೇಕು ಹಾಗೇನೆ ತೊಡೆಗಳಾದ ವೈಶ್ಯನೂ ವ್ಯಾಪಾರ ಮಾಡಬೇಕು ಮತ್ತು ಪಾದಗಳಾದ ಶೂದ್ರರು ಎಲ್ಲರ ಸೇವೆ ಮಾಡಬೇಕು ಅದೇ ಆರ್ ಎಸ್ ಎಸ್ನ ಸಾಮಾಜಿಕ ನ್ಯಾಯ ಸಾಮಾಜಿಕ ಸಾಮರಸ್ಯ ಇದೇ ಇವರ ಜೀವಂತ ಪರಮಾತ್ಮ ಅರ್ಥಾತ್ ದೇವರು ಈ ಮೇಲ್ಕಂಡ ದೇವರನ್ನು ಎಳೆಯ ಮಕ್ಕಳ ಮನಸ್ಸಿಗೆ ಎರಕು ಹೊಯ್ಯಲು ಚಾತುರ್ವರ್ಣ ನನ್ನಿಂದಲೇ ಸೃಷ್ಟಿಯಾಯಿತು ಎಂದು ದೇವರ ಅವತಾರವಾದ ಕೃಷ್ಣನೇ ಹೇಳಿದನೆನ್ನಲಾದ ಭಗವದ್ಗೀತೆಯನ್ನು ಪಠ್ಯ ಮಾಡಲು ಆರ್ ಎಸ್ ಎಸ್ ಪರಿವಾರದ ಬಿ ಜೆ ಪಿ ಸರ್ಕಾರಗಳ ಆಳ್ವಿಕೆ ಇರುವ ಕಡೆ ಹೊರಟಿದ್ದಾರೆ ಗೀತ ರಚನೆ ಯಾವ ಕಾಲದ್ದು ಅಥವಾ ಮೂಲ ಪಠ್ಯದಲ್ಲಿ ಕೃಷ್ಣನ ಚಾತುರ್ವರ್ಣದ ಪ್ರಸ್ತಾಪ ಇತ್ತೇ ಅಥವಾ ಗೀತೆಯೇ ಪ್ರಕ್ಷಿಪ್ತವೇ ಪ್ರಕ್ಷಿಪ್ತವಾಗಿದ್ದರೆ ಯಾವ ಕಾಲದಲ್ಲಾದ ಪ್ರಕ್ಷಿಪ್ತ ಈ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರು ಗೀತೆಯ ಅಧಿಕೃತತೆ ಬಗ್ಗೆ ಮಾತನಾಡುತ್ತಾ ಶಂಕರಾಚಾರ್ಯರು ಭಾಷ್ಯವನ್ನು ಬರೆದು ಗೀತೆಯನ್ನು ಪ್ರಸಿದ್ಧ ಮಾಡುವುದಕ್ಕೆ ಮುಂಚೆ ಜನರಿಗೆ ಗೀತೆಯ ವಿಷಯವೇ ಹೆಚ್ಚಾಗಿ ಗೊತ್ತಿರಲಿಲ್ಲ ಅದಕ್ಕಿಂತಲೂ ಶಂಕರಾಚಾರ್ಯರಿಗಿಂತಲೂ ಮುಂಚೆ ಗೀತೆಯ ಮೇಲೆ ಬೋಧಾಯನ ವೃತ್ತಿ ಎಂಬುದೊಂದು ಇತ್ತು ಎಂದು ಅನೇಕರ ಅಭಿಪ್ರಾಯವಾಗಿದೆ ಆದರೆ ಬೋಧಾಯನರು ವೇದಾಂತ ಸೂತ್ರಗಳ ಮೇಲೆ ಬರೆದ ಭಾಷ್ಯವು ನಾನು ಭರತಕಂಡವನ್ನೆಲ್ಲಾ ಸಂಚಾರ ಮಾಡುವಾಗ ಎಲ್ಲೂ ಸಿಕ್ಕಿಲ್ಲ ವೇದಾಂತ ಸೂತ್ರಗಳ ಮೇಲೆ ಬರೆದರೆಂದು ಪ್ರಖ್ಯಾತಿ ಪಡೆದ ಪುರಾತನ ಬೋಧಾಯನ ಭಾಷ್ಯವೇ ಅನುಮಾನಾಸ್ಪದ ಕಾರ್ಗತ್ತಲಿನಲ್ಲಿ ಹುದುಗಿರುವಾಗ ಗೀತೆಯ ಮೇಲೆ ಬೋಧಾಯನ ಭಾಷ್ಯವಿತ್ತು ಎಂಬುದನ್ನು ದೃಢಪಡಿಸಲು ಸಾಧ್ಯವೇ ಇಲ್ಲ ಕೆಲವರು ಶಂಕರಾಚಾರ್ಯರೇ ಗೀತೆಯ ಕರ್ತೃವೆಂದು ಅದನ್ನು ಅವರು ಮಹಾಭಾರತದಲ್ಲಿ ಸೇರ್ಪಡೆ ಮಾಡಿದರೆಂದು ಹೇಳುತ್ತಾರೆ ಇದು ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ ಸಂಪುಟ ಏಳು ಪುಟ ಎಂಬತ್ತು ಎಂಬತ್ತೊಂದು ಶ್ರೀರಾಮಕೃಷ್ಣ ಆಶ್ರಮ ಪ್ರಕಟಣೆಯಲ್ಲಿ ಉಲ್ಲೇಖವಾಗಿದೆ ಅಂದರೆ ಚಾತುರ್ವರ್ಣದ ಅಸಮಾನತೆ ಕುಲಾಮಗಿರಿಗಳನ್ನು ಅಧಿಕೃತಗೊಳಿಸಲು ಸ್ವತಃ ಭಗವಂತನೇ ಹೇಳಿದ್ದಾನೆ ಎಂದು ಜನರನ್ನು ನಂಬಿಸಲು ನಂತರದ ದಿನಗಳಲ್ಲಿ ಪ್ರಕ್ಷಿಪ್ತವನ್ನು ಸೇರ್ಪಡೆ ಮಾಡಿದ್ದಾರೆ ಎನ್ನುವುದಕ್ಕೆ ಸ್ವತಃ ವಿವೇಕಾನಂದರೇ ಹೇಳಿರುವ ಈ ನುಡಿಗಳು ಸಾಕಲ್ಲವೇ ಇದೆಲ್ಲ ಆರ್ ಎಸ್ ಎಸ್ಗೆ ಮುಖ್ಯವಲ್ಲ ಇವರು ನಂಬಿದ್ದೇ ಚರಿತ್ರೆ ಇವರು ಹೇಳಿದ್ದೇ ಪುರಾಣ ಸತ್ಯ ಬೇಕಿಲ್ಲ ಇವರಿಗೆ ಇವರ ನಂಬಿಕೆಯೇ ಸತ್ಯ ಇವರ ನಂಬಿಕೆಗಳೇ ವರ್ತಮಾನವಾಗಬೇಕು ಇವು ಭಾರತದ ಸಂವಿಧಾನಕ್ಕೆ ಎಷ್ಟು ಧಕ್ಕೆ ತರುತ್ತೋ ತಂದಷ್ಟು ಇವರಿಗೆ ದಿಗ್ವಿಜಯದಂತೆ ಕಾಣಿಸುತ್ತದೆ ಹಾಗಾಗಿಯೇ ಭಾರತದಲ್ಲಿ ವಿಶ್ವಮಾನವನಾಗಿ ಹುಟ್ಟಿದ ಮಗುವೊಂದು ಜಾತಿ ವರ್ಣಗಳಿಂದ ಬಿಗಿದು ಕಟ್ಟಲ್ಪಟ್ಟು ಸಾಯುವವರೆಗೆ ಅಲ್ಲೇ ಬಿದ್ದಿರಬೇಕು ಎಂಬ ಆಶಯದ ಚಾತುರುವರ್ಣದ ಹಿಂದುತ್ವ ಎಂಬ ಈ ಅಲ್ಪ ಹಿಂದೂ ಪ್ರಭೇದಕ್ಕೆ ಅಂಬೇಡ್ಕರ್ ನೇತೃತ್ವದಲ್ಲಿ ರಚಿತವಾದ ಭಾರತದ ಇಂದಿನ ನಾಗರಿಕವಾದ ಮಾನವೀಯ ಸಂವಿಧಾನ ಎಂದರೆ ದುಸ್ವಪ್ನ ಇದು ಇವರಿಗೆ ನಿದ್ದೆಯನ್ನೂ ಕೊಡುತ್ತಿಲ್ಲ ಭಾರತದ ಇಂದಿನ ಸಂವಿಧಾನವನ್ನು ಧ್ವಂಸ ಮಾಡಲು ಆರ್ ಎಸ್ ಎಸ್ ಮತ್ತು ಅದರ ಪರಿವಾರ ಮಾಡಬಾರದ ಕೆಲಸ ಮಾಡುತ್ತಿದೆ ಆಡಬಾರದ ಆಟ ಆಡುತ್ತಿದೆ ಒಂದೆರಡಲ್ಲ ಜೊತೆಗೆ ನಮ್ಮ ಸಂವಿಧಾನದ ತಳಪಾಯವಾದ ಭಾರತವು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಎನ್ನುವುದನ್ನು ಪುಡಮೇಲು ಮಾಡಲು ಆರ್ ಎಸ್ ಎಸ್ ಪರಿವಾರ ಸಮರ ಸಾರಿದೆ ಆರ್ ಎಸ್ ಬಹುತ್ವ ಅಂದರೆ ಅವರಿಗೆ ಅದು ಛಿದ್ರತೆ ವಿಷ ಬೀಜ ಗೋಲ್ವಾಲ್ಕರ್ ಅವರು ಒಕ್ಕೂಟ ಸ್ವರೂಪದ ಎಲ್ಲಾ ಮಾತನ್ನು ಆಳವಾಗಿ ಹೂಳಬೇಕು ಏಕಾತ್ಮಕ ಸರ್ಕಾರದ ಪದ್ಧತಿಯನ್ನು ಸ್ಥಾಪಿಸುವಂತೆ ಸಂವಿಧಾನವನ್ನು ಪುನಃ ಬರೆದಿಡೋಣ ಎಂದು ಹೇಳುತ್ತಾರೆ ಅಷ್ಟೇ ಅಲ್ಲ ಒಂದು ಧ್ವಜ ಒಂದು ರಾಷ್ಟ್ರ ಸಿದ್ಧಾಂತ ಒಂದು ಜನಾಂಗ ಒಬ್ಬ ನಾಯಕ ಎಂಬ ಹಿಟ್ಲರ್ನ ಸರ್ವಾಧಿಕಾರಿ ಸಿದ್ಧಾಂತವೇ ಇವರ ಆದರ್ಶ ನೆನಪಿಸಿಕೊಳ್ಳೋಣ ಕಾಂಗ್ರೆಸ್ನ ಇಂದಿರಾ ಗಾಂಧಿಯವರೂ ಕೂಡ ಅಲ್ಪ ಕಾಲದವರೆಗೆ ಸರ್ವಾಧಿಕಾರಿಯಾಗಿದ್ದರು ಇದು ಅಲ್ಪ ಕಾಲದವರೆಗೆ ಮಾತ್ರ ಜೊತೆಗೆ ಇಂದಿರಾ ಅವರ ಸರ್ವಾಧಿಕಾರವು ಆಡಳಿತಾತ್ಮಕ ಸರ್ವಾಧಿಕಾರ ಮಾತ್ರ ಆಗಿತ್ತು ಇಂದಿರಾರ ಆ ಅಲ್ಪಕಾಲದ ಸರ್ವಾಧಿಕಾರದಲ್ಲಿ ನ್ಯಾಯಾಂಗ ಕಾರ್ಯಾಂಗ ಹಾಗೂ ಪತ್ರಿಕಾರಂಗ ಸ್ವಾಯತ್ತ ಸಂಸ್ಥೆಗಳು ಈಗಿನಷ್ಟು ನಿತ್ರಾಣಗೊಂಡಿರಲಿಲ್ಲ ಅಂದರೆ ಇಂದಿನ ಮೋದಿಯವರ ಆಳ್ವಿಕೆಯಲ್ಲಿ ನ್ಯಾಯಾಂಗ ಕಾರ್ಯಾಂಗ ಹಾಗೂ ಮಾಧ್ಯಮ ಸ್ವಾಯತ್ತ ಸಂಸ್ಥೆಗಳು ಉಸಿರಾಡಲು ಕಷ್ಟಪಡುತ್ತಿವೆ ಉದಾಹರಣೆಗೆ ಇಂದು ಪ್ರಮುಖವಾದ ಪತ್ರಿಕೆಗಳು ಟಿವಿ ಚಾನೆಲ್ಗಳು ಪ್ರಧಾನಿ ಮೋದಿಯವರ ಆಪ್ತ ಬಂಡವಾಳಶಾಹಿಗಳ ಹಿಡಿತದಲ್ಲಿವೆ ಇನ್ನು ದನಿ ಎತ್ತುವವರು ಯಾರು ಇಂದಿರಾ ಅವರ ಎಮರ್ಜೆನ್ಸಿಯಲ್ಲಿ ದನಿ ಎತ್ತುತ್ತಿದ್ದವರು ಪ್ರತಿಭಟಿಸುತ್ತಿದ್ದವರು ಹೀರೋಗಳಾಗುತ್ತಿದ್ದರು ನರೇಂದ್ರ ಮೋದಿಯವರ ಆಳ್ವಿಕೆಯಲ್ಲಿ ಪ್ರತಿಭಟಿಸುವವರು ದೇಶದ್ರೋಹಿಗಳಾಗುತ್ತಿದ್ದಾರೆ ಆರ್ ಎಸ್ ಕನಸಿನ ಆಳ್ವಿಕೆಯು ಸಮಾಜದ ಎಲ್ಲಾ ಕ್ಷೇತ್ರಗಳನ್ನು ಕಬ್ಜಾ ಮಾಡಿಕೊಳ್ಳತೊಡಗಿದೆ ಅಂದರೆ ಇದು ಪಕ್ಷ ಸಮಾಜ ಸಂಸ್ಕೃತಿ ಆಡಳಿತಾತ್ಮಕ ಎಲ್ಲಕ್ಕೂ ಎಲ್ಲಕ್ಕೂ ಏಕ ನಾಯಕತ್ವವೇ ಇದು ಸರ್ವ ಸರ್ವಾಧಿಕಾರ ಇದನ್ನು ನೆನಪಿಟ್ಟುಕೊಳ್ಳೋಣ ಇದೆಲ್ಲ ಏತಕ್ಕಾಗಿ ಆರ್ ಎಸ್ ಎಸ್ ನ ಚಾತುವರ್ಣ ಸಾಮಾಜಿಕ ವ್ಯವಸ್ಥೆ ಇರಬಹುದು ಮನುಧರ್ಮಶಾಸ್ತ್ರದ ಸಂವಿಧಾನ ಇರಬಹುದು ಹಾಗೆ ಸಂಸ್ಕೃತವನ್ನು ಭಾರತದ ಸಂಪರ್ಕ ಭಾಷೆ ಮಾಡಬೇಕೆನ್ನುವ ಆಶಯವಿರಬಹುದು ಇವೆಲ್ಲ ಸಮಾಧಿ ಭೂತವನ್ನು ಬಡೆದೆಬ್ಬಿಸಿ ಭೂತವನ್ನು ವರ್ತಮಾನಗೊಳಿಸುವ ಹುನ್ನಾರಕ್ಕಾಗಿ ಈ ಎಲ್ಲವೂ ಹಾಗೆ ಭಾರತಕ್ಕೆ ಸಂಪರ್ಕ ಭಾಷೆಯಾಗಿ ಸಂಸ್ಕೃತವು ಆ ಸ್ಥಾನವನ್ನು ಪಡೆಯುವವರೆಗೆ ಅನುಕೂಲಕರ ದೃಷ್ಟಿಯಿಂದ ಹಿಂದಿ ಭಾಷೆಗೆ ಆದ್ಯತೆ ನೀಡಬೇಕು ಎನ್ನುತ್ತಾರೆ ಗೋಲ್ವಾಲ್ಕರ್ ತಮ್ಮ ಚಿಂತನಗಂಗಾ ಪುಸ್ತಕದ ನೂರ ಇಪ್ಪತ್ತೆರಡನೇ ಪುಟದಲ್ಲಿ ಇವೆಲ್ಲವೂ ಕೂಡ ಚೇಷ್ಟೆಯೇ ಇದನ್ನೆಲ್ಲ ನೋಡಿದಾಗ ಇನ್ನು ಆರ್ಎಸ್ಎಸ್ ಎಸ್ ನಂಬಿಕೆಗಳಲ್ಲಿ ಮೂರನೆಯದಾದ ಆರ್ಯನ್ ಶ್ರೇಷ್ಠ ತಳಿ ಬಗ್ಗೆ ಇದು ಆರ್ ಎಸ್ ಎಸ್ ನ ಅಂತರಂಗದ ಗೀಳಾಗಿದೆ ಇದರಲ್ಲೂ ಕೂಡ ಆರ್ಯನ್ ಶ್ರೇಷ್ಠ ತಳಿಯ ಕ್ರೂರ ಸರ್ವಾಧಿಕಾರಿ ಹಿಟ್ಲರ್ನೆ ಆರ್ ಎಸ್ ಎಸ್ ಗೆ ಆದರ್ಶ ಪುರುಷ ಶ್ರೀ ಗೋಲ್ವಾಲ್ಕರ್ ಅವರು ತಳಿ ವಿಜ್ಞಾನದ ಬಗ್ಗೆ ಹಿಟ್ಲರ್ಗಿಂತಲೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸನಾತನ ಭಾರತದಲ್ಲಿ ಆರ್ಯನ್ ತಳಿಯ ಪ್ರಯೋಗ ಪುರಾತನ ಕಾಲದಿಂದಲೂ ಇದೆ ಅನ್ನುತ್ತಾರೆ ಶ್ರೀ ಗೋಲ್ವಾಲ್ಕರ್ ಅವರು ಗುಜರಾತ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಇಂದು ಅಡ್ಡತಳಿ ಕುರಿತು ಪ್ರಯೋಗಗಳನ್ನು ಕೇವಲ ಪ್ರಾಣಿಗಳ ಮೇಲಷ್ಟೇ ಮಾಡಲಾಗುತ್ತಿದೆ ಅಂತಹದನ್ನು ಮಾನವರ ಮೇಲೆ ನಡೆಸುವಷ್ಟು ಧೈರ್ಯ ಇಂದಿನ ತಥಾಕಥಿತ ಆಧುನಿಕ ವಿಜ್ಞಾನಿಗೂ ಇಲ್ಲ ಇವತ್ತು ಒಂದಿಷ್ಟು ಅಡ್ಡತಳಿಗಳು ಕಾಣಸಿಕ್ಕರೆ ಅದಾಗಿರುವುದು ವೈಜ್ಞಾನಿಕ ಪ್ರಯೋಗಗಳ ಫಲವಾಗಿ ಅಲ್ಲ ಲೈಂಗಿಕ ತೃಷಿಯ ಫಲವಾಗಿ ನಾವು ಈಗ ಮಾನವ ಅಡ್ಡತಳಿ ಕ್ಷೇತ್ರದಲ್ಲಿ ನಮ್ಮ ಪೂರ್ವಜರು ಮಾಡಿರುವ ಪ್ರಯೋಗಗಳನ್ನು ನೋಡೋಣ ಮನುಕುಲವನ್ನು ಇನ್ನಷ್ಟು ಉತ್ತಮಗೊಳಿಸುವುದಕ್ಕಾಗಿ ಉತ್ತರದ ನಂಬೂದರಿ ಬ್ರಾಹ್ಮಣರನ್ನು ಕೇರಳಕ್ಕೆ ಸ್ಥಳಾಂತರಿಸಲಾಯಿತು ಬಳಿಕ ನಂಬೂದರಿ ಕುಟುಂಬದ ಗಂಡು ಮಕ್ಕಳ ಪೈಕಿ ದೊಡ್ಡವನು ಕೇವಲ ಕೇರಳದ ವೈಶ್ಯ ಕ್ಷತ್ರಿಯ ಅಥವಾ ಶೂದ್ರ ಸಮುದಾಯದವರ ಮಗಳನ್ನು ಮಾತ್ರ ಮದುವೆಯಾಗಬಹುದು ಎಂಬ ನಿಯಮವನ್ನು ವಿಧಿಸಲಾಯಿತು ಇನ್ನಷ್ಟು ದಿಟ್ಟ ಮತ್ತೊಂದು ನಿಯಮವೆಂದರೆ ಯಾವುದೇ ವರ್ಗಕ್ಕೆ ಸೇರಿದ ವಿವಾಹಿತ ಮಹಿಳೆಯ ಮೊದಲ ಮಗುವಿನ ಅಪ್ಪ ನಂಬೂದರಿ ಬ್ರಾಹ್ಮಣನಾಗಿರಬೇಕು ನಂತರದ ಮಕ್ಕಳನ್ನು ಆಕೆ ತನ್ನ ಗಂಡನಿಂದ ಪಡೆಯಬಹುದು ಇವತ್ತು ಈ ಪ್ರಯೋಗವನ್ನು ಹಾದರವೆಂದು ಕರೆಯಲಾಗುವುದು ಆದರೆ ಅದು ಹಾಜರಾಗಿರಲಿಲ್ಲ ಏಕೆಂದರೆ ಅದು ಕೇವಲ ಮೊದಲ ಮಗುವಿಗಷ್ಟೇ ಸೀಮಿತವಾಗಿತ್ತು ಹೀಗಿದೆ ಅವರ ಆರ್ಯನ್ ತಳಿವಿಜ್ಞಾನ ಜನವರಿ ಎರಡು ಸಾವಿರದ ಒಂಬೈನೂರ ಅರವತ್ತೊಂದರ ಆರ್ ಎಸ್ ಎಸ್ ಮುಖವಾಣಿ ಆರ್ಗನೈಸರ್ನಲ್ಲಿ ಈ ವಿಷಯ ಉಲ್ಲೇಖವಾಗಿದೆ ಇಲ್ಲೇ ಒಂದು ವಿಡಂಬನೆ ಇದೆ ಗುಜರಾತ್ ವಿಶ್ವವಿದ್ಯಾನಿಲಯದಲ್ಲಿ ಗೋಲ್ವಾಲ್ಕರ್ ತಮ್ಮ ತಳಿ ಜ್ಞಾನವನ್ನು ಪ್ರದರ್ಶನ ಮಾಡಿದ ಮೇಲೆ ಅದು ಆರ್ ಎಸ್ ಅಧಿಕೃತ ಪತ್ರಿಕೆ ಆರ್ಗನೈಸರ್ನಲ್ಲಿ ಪ್ರಕಟವಾದ ಮೇಲೆ ತಾವು ಮಾತನಾಡಿದ್ದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಟ್ಟರು ಅಷ್ಟರಲ್ಲಾಗಲೇ ಅದು ಪ್ರಕಟವಾಗಿ ದಾಖಲೆಯಾಗಿ ಉಳಿದುಬಿಟ್ಟಿತ್ತು ಇದು ಚರಿತ್ರೆಯಲ್ಲಿ ಸಂಭವಿಸಿದೆಯೋ ಅಥವಾ ಮಿಥ್ಯೆಯೋ ಗೋಲ್ವಾಲ್ಕರ್ ತಮ್ಮ ಮಾತುಗಳನ್ನು ಹಿಂದಕ್ಕೆ ತೆಗೆದುಕೊಂಡರು ಅಂದರೆ ಅದು ಮಿಥ್ಯಾ ಕಟ್ಟುಕತೆ ಇದ್ದಿರಲೂಬಹುದು ನಮ್ಮ ಇತಿಹಾಸದಲ್ಲಿ ಇಂಥವುಗಳು ಸಂಭವಿಸಿದ್ದರೂ ಅದಕ್ಕೆ ನಮಗೆ ವಿಷಾದವಿರಬೇಕು ಆದರೆ ಆರ್ ಎಸ್ ಎಸ್ ಇಂಥವುಗಳನ್ನು ಹೆಮ್ಮೆ ಎಂದು ನೋಡುತ್ತದೆ ಇದನ್ನೇ ಸಂಪ್ರದಾಯ ಎಂದು ಎತ್ತಿ ಹಿಡಿಯುತ್ತದೆ ಸಂಭ್ರಮಿಸುತ್ತದೆ ಇದನ್ನು ಗೋಲ್ವಾಲ್ಕರ್ ಅವರ ನಿರೂಪಣೆಯಲ್ಲಿ ಕಾಣಬಹುದು ಗೋಲ್ವಾಲ್ಕರ್ ಅದನ್ನು ನಿರೂಪಿಸುವಾಗ ಖುದ್ದು ತಾವೇ ನೋಡಿದಂತೆ ಬಣ್ಣಿಸಿದರು ಈ ಬಗೆ ಗೋಲ್ವಾಲ್ಕರ್ ನಿರೂಪಣಾ ಶೈಲಿ ಎಂದರೆ ನರೇಟಿವ್ ಇದೆಯಲ್ಲ ಅದು ಬಿತ್ತನೆ ಬೀಜವಾಗಿ ಈ ಮಿಥ್ಯಾ ಕಳೆ ಎಲ್ಲೆಲ್ಲೂ ಬೆಳೆಯತೊಡಗಿದೆ ವಾಸ್ತವ ತನಿಖೆಯಾಗುವವರೆಗೆ ಜೀವಿಸಿದಷ್ಟೂ ಕಾಲ ಇರಲಿ ಎಂದು ದಿನ ದಿನಕ್ಕೂ ವಾಟ್ಸಪ್ ಫೇಸ್ಬುಕ್ ಸುದ್ದಿ ಮಾಧ್ಯಮಗಳಲ್ಲಿ ಮಾತುಕತೆಯಲ್ಲಿ ಈ ಸುಳ್ಳಿನ ಕಳೆ ಭಾರತದ ಉದ್ದಗಲಕ್ಕೂ ಬೆಳೆಯುತ್ತಿದೆ ಈ ಕತೆ ಕಟ್ಟಿ ಹೇಳುವ ಸುಳ್ಳಿನ ಕಳೆಯ ಬಿತ್ತನೆ ಶ್ರೀ ಗೋಲ್ವಾಲ್ಕರ್ ಅವರ ಕಾಣಿಕೆ ಆರ್ ಎಸ್ ಎಸ್ ಮತ್ತು ಅದರ ಪರಿವಾರದಿಂದ ಈ ಸುಳ್ಳಿನ ಬಿತ್ತನೆ ನಿರಂತರ ನಡೆಯುತ್ತಿದೆ ನಿರಂತರ ಅಧ್ಯಾಯ ಮೂರು ಮುಂದುವರಿದುದು ಜೊತೆಗೆ ಭಾರತದಲ್ಲಿ ಹುಟ್ಟಿದ ಜೈನ ಬೌದ್ಧ ಸಿಖ್ ಲಿಂಗಾಯತ ಮುಂತಾದ ಚಾತುರ್ವರ್ಣ ನಿರಾಕರಿಸುವ ಧರ್ಮಗಳ ಹಲ್ಲು ಉಗುರು ಕಿತ್ತು ಚಾತುರ್ವರ್ಣ ಪದ್ಧತಿಗೆ ಧಕ್ಕೆಯಾಗದಂತೆ ಉಳಿಸಿಕೊಳ್ಳಲು ಆರ್ ಎಸ್ ಎಸ್ ನೋಡುತ್ತದೆ ಅಂದರೆ ಇದು ನಮ್ಮದೇ ಎಂದು ಈ ಚಾತುರ್ವರ್ಣದೊಳಗೆ ಸ್ವಾಹ ಮಾಡುತ್ತದೆ ಇನ್ನೊಂದು ಕಡೆ ಚಾತುರ್ವರ್ಣದ ಹಿಂದೂ ಪ್ರಭೇದಕ್ಕೆ ಸ್ವಾಹ ಆಗದ ಇಸ್ಲಾಂ ಕ್ರಿಶ್ಚಿಯನ್ ಧರ್ಮಗಳ ಸದೆ ಬಡಿಯಲು ತನ್ನ ಪರಿವಾರವನ್ನು ಚೂ ಬಿಟ್ಟು ದಾಳಿ ಮಾಡಿಸುತ್ತದೆ ಈ ದಾಳಿಗಳು ತರಾವರಿ ಅದಕ್ಕೆ ನಾನಾ ವೇಷ ಇದು ಈಗ ಮಾತ್ರ ನಡೆಯುತ್ತಿರುವುದಲ್ಲ ಅದರ ಹುಟ್ಟಲ್ಲೇ ವೇಷ ಕಟ್ಟಿ ವಂಚಿಸುವ ಆಟವೂ ಹುಟ್ಟಿರಬೇಕು ಇದಕ್ಕೊಂದು ಉದಾಹರಣೆ ಒಂಬೈನೂರ ನಲವತ್ತೆಂಟು ಮಾರ್ಚ್ ಹದಿನಾಲ್ಕರಂದು ಸದ್ಯದಲ್ಲೇ ರಾಷ್ಟ್ರಪತಿಯಾಗಲಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲರಿಗೆ ಬರೆದ ಪತ್ರದಲ್ಲಿ ಹೀಗೆ ಎಚ್ಚರಿಸುತ್ತಾರೆ ಆರ್ಎಸ್ಎಸ್ ಮಂದಿ ಗಲಭೆ ಸೃಷ್ಟಿಸುವ ಯೋಜನೆಯೊಂದನ್ನು ಹಾಕಿಕೊಂಡಿದ್ದಾರೆಂದು ನನಗೆ ತಿಳಿಸಲಾಗಿದೆ ಅವರು ಹಲವಾರು ಮಂದಿಗೆ ಮುಸ್ಲಿಮರ ವೇಷ ತೊಡಿಸಿ ಮುಸ್ಲಿಮರ ಹಾಗೆ ಕಾಣುವಂತೆ ಮಾಡಿದ್ದಾರೆ ಇವರಿಗೆ ಹಿಂದೂಗಳ ಮೇಲೆ ದಾಳಿ ನಡೆಸಿ ಗಲಭೆ ಹುಟ್ಟುಹಾಕಿ ಹಿಂದೂಗಳನ್ನು ಕೆರಳಿಸುವ ಕಾರ್ಯವನ್ನು ವಹಿಸಲಾಗಿದೆ ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಪ್ರೇರಿತ ಹಿಂದೂಗಳು ಮುಸ್ಲಿಮರ ಮೇಲೆ ದಾಳಿ ನಡೆಸಿ ಅವರನ್ನು ಕೆರಳಿಸಲಿದ್ದಾರೆ ಹಿಂದೂಗಳು ಮತ್ತು ಮುಸ್ಲಿಮರ ಮಧ್ಯದ ಈ ತೆರನಾದ ಗಲಭೆ ಒಂದು ದಳ್ಳುರಿಯನ್ನು ಹುಟ್ಟುಹಾಕಲಿದೆ ಆ ಕಾಲದಲ್ಲೇ ಇಷ್ಟು ಈ ಕಾಲದಲ್ಲಿ ಇನ್ನೆಷ್ಟು ವೇಷಗಳು ಆರ್ ಎಸ್ ಎಸ್ ಮತ್ತು ಅದರ ಸಂತಾನಗಳು ಹೇಗೆ ಸುಳ್ಳು ಸೃಷ್ಟಿಸುತ್ತಾರೆನ್ನುವುದಕ್ಕೆ ಒಳ್ಳೆಯ ಉದಾಹರಣೆ ಎಂದರೆ ಟಿಪ್ಪು ಸುಲ್ತಾನ್ ಬಗ್ಗೆ ಮಾಡುತ್ತಿರುವ ಅಪಪ್ರಚಾರ ಟಿಪ್ಪು ಆಳ್ವಿಕೆ ಕಾಲ ಸಾವಿರದ ಎಂಬತ್ತೆರಡರಿಂದ ಇಸುವರೆಗೆ ಟಿಪ್ಪು ತನ್ನ ಆಳ್ವಿಕೆಯ ಕಾಲದಲ್ಲಿ ಕೊಡಗಿನಲ್ಲಿ ಅರವತ್ತೊಂಬತ್ತು ಸಾವಿರ ಹಿಂದೂ ಜನರನ್ನು ಇಸ್ಲಾಂಗೆ ಮತಾಂತರ ಮಾಡಿದ್ದಾನೆಂದು ಸಂಘ ಪರಿವಾರದ ಆರ್ ಚಿಂತಕರು ವಾದ ಮಾಡುತ್ತಾರೆ ಗೆಜೆಟಿಯರ್ ಜನಸಂಖ್ಯಾ ಲೆಕ್ಕದ ಪ್ರಕಾರ ಹೇಗೆ ಲೆಕ್ಕ ಹಾಕಿದರು ಆಗ ಕೊಡಗು ಪ್ರಾಂತ್ಯದ ಒಟ್ಟು ಜನಸಂಖ್ಯೆಯೇ ಅರವತ್ತೊಂಬತ್ತು ಸಾವಿರದ ಗಡಿ ದಾಟುವುದೇ ಇಲ್ಲ ಆರ್ಎಸ್ಎಸ್ ಚಿಂತಕರ ವಾದದಂತಾಗಿದ್ದರೆ ಇಂದು ಕೊಡಗಿನಲ್ಲಿ ಸಂಪೂರ್ಣ ಮುಸ್ಲಿಮರೇ ಇರಬೇಕಾಗಿತ್ತಲ್ಲವೇ ಆದರೆ ಇಂದು ಕೊಡಗಲ್ಲಿ ಮುಸ್ಲಿಮರು ಇರುವುದು ಶೇಕಡ ಹದಿನೈದರಷ್ಟು ಮಾತ್ರ ಅಂದರೆ ಟಿಪ್ಪುವಿನ ಈ ಹಿಂದೂ ದ್ವೇಷದ ಕತೆ ಸುಳ್ಳು ಬಿತ್ತನೆ ದುರಂತವೆಂದರೆ ಈ ಕಳೆ ಬೆಳೆಯುತ್ತಿದೆ ಕೂಡ ಆರ್ ಮತ್ತು ಅದರ ಸಂಘ ಪರಿವಾರ ಅದರ ಫಸಲು ತೆಗೆದುಕೊಳ್ಳುತ್ತಿದ್ದಾರೆ ಇದನ್ನೆಲ್ಲ ನೋಡಿದಾಗ ಇವರೊಳಗೆ ಯಾವ ದೇವರೂ ಇಲ್ಲ ಸುಳ್ಳೇ ಇವರ ಮನೆ ದೈವ ಸುಳ್ಳು ಉತ್ಪಾದಕರಾದ ಇವರು ತಮ್ಮ ಆತ್ಮಸಾಕ್ಷಿಯನ್ನೇ ನೇಣು ಹಾಕಿಬಿಟ್ಟಿದ್ದಾರೆ ಅನ್ನಿಸುತ್ತದೆ ಆರ್ ಎಸ್ ಎಸ್ನ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳ ದ್ವೇಷಕ್ಕೆ ಅವು ಚಾತುರ್ವರ್ಣದ ಸಾಮಾಜಿಕ ಪದ್ಧತಿಯೊಳಗೆ ಕರುಗುವುದಿಲ್ಲ ಎನ್ನುವುದೇ ಮುಖ್ಯ ಕಾರಣವಾಗಿದೆ ಈ ಎರಡೂ ಧರ್ಮಗಳು ಚಾತುರ್ವರ್ಣದ ಹಿಂದೂ ಮತಕ್ಕೆ ನುಂಗಲಾರದ ತುತ್ತಾಗಿವೆ ಶತಾಯ ಗತಾಯ ಅವುಗಳನ್ನು ಬಗ್ಗಿಸಬೇಕು ಜೊತೆಗೆ ಭಾರತದಲ್ಲಿ ಅವು ಯಾವ ಹಕ್ಕೂ ಇಲ್ಲದೆ ಸತ್ತಂತೆ ಇರಬೇಕು ಎನ್ನುವುದೇ ಆರ್ ಎಸ್ ಎಸ್ನ ಧೋರಣೆಯಾಗಿದೆ ಗೋಲ್ವಾಲ್ಕರ್ ಇದನ್ನು ವಿ ಆರ್ ಆರ್ ನೇಷನ್ ಹುಡ್ ಡಿಫೈನ್ ಪುಸ್ತಕದ ಪುಟ ನಲವತ್ತೇಳರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹೊರಗಿನಿಂದ ವಲಸೆ ಬಂದವರಾದ ಅಲ್ಪಸಂಖ್ಯಾತರು ತಮ್ಮ ಪ್ರತ್ಯೇಕ ಅಸ್ತಿತ್ವದ ಅಸ್ಮಿತೆಯನ್ನು ಮತ್ತು ವಿದೇಶಿ ಮೂಲವನ್ನು ಮರೆತು ರಾಷ್ಟ್ರೀಯ ಜನಾಂಗದಲ್ಲಿ ಸ್ವಾಭಾವಿಕವಾಗಿ ಬೆರೆತುಕೊಳ್ಳಬೇಕಾಗಿದೆ ವಿದೇಶಿಯರಿಗೆ ಇರುವುದು ಎರಡೇ ಮಾರ್ಗಗಳು ಒಂದು ರಾಷ್ಟ್ರೀಯ ಜನಾಂಗದಲ್ಲಿ ತಮ್ಮನ್ನು ಐಕ್ಯವಾಗಿಸುವುದು ಅಥವಾ ರಾಷ್ಟ್ರೀಯ ಜನಾಂಗದ ಕೃಪಾಶ್ರಯದಲ್ಲಿ ಅದು ಅನುಮತಿಸುವಷ್ಟು ಕಾಲ ಇದ್ದು ಹೇಳಿದಾಕ್ಷಣ ತೊಲಗಿ ಹೋಗುವುದು ಹೀಗಿದೆ ಇವರ ಹಿಟ್ಲರ್ ನ ಜನಾಂಗೀಯವಾದದ ಕೇವಲ ನಕಲು ದೃಷ್ಟಿಕೋನ ಆಯ್ತು ನಿಜಾಂಶ ನೋಡುವುದಾದರೆ ಭಾರತದಲ್ಲಿರುವ ಮುಸ್ಲಿಮರು ಮತ್ತು ಕ್ರಿಶ್ಚಿಯನರು ಎಲ್ಲರೂ ವಿದೇಶದಿಂದ ಬಂದವರಾಗಿದ್ದಾರೆಯೇ ಚಾತುರ್ವರ್ಣ ಮತ್ತು ಜಾತಿ ಪದ್ಧತಿಗೆ ನಲುಗಿ ಹಿಂದೂ ಸಮುದಾಯಗಳಿಂದ ಮತಾಂತರವಾದವರೇ ಈ ಎರಡೂ ಧರ್ಮಗಳಲ್ಲಿ ಇದ್ದಾರಲ್ಲವೇ ಹಾಗೂ ಭಾರತಕ್ಕೆ ಇಸ್ಲಾಂ ಆಗಮಿಸಿದ ಆರಂಭಿಕ ಕಾಲಘಟ್ಟದಲ್ಲಿ ಅಧಿಕಾರಕ್ಕೋ ಮಂತ್ರಿ ಸ್ಥಾನ ಮಿಲಿಟರಿಯಲ್ಲಿ ಸ್ಥಾನಮಾನ ಪ್ರತಿಷ್ಠೆಗೋ ಆಮಿಷಕ್ಕೋ ತುತ್ತಾಗಿ ಮೊದಲು ಮತಾಂತರವಾದವರು ಹೆಚ್ಚಾಗಿ ಉತ್ತರ ಭಾರತದ ಆರ್ಯನ್ ಬ್ರಾಹ್ಮಣರಲ್ಲವೇ ಉಲ್ಲೇಖ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಮಾತುಗಳು ಆಂದೋಲನ ಹದಿನೈದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡು ಆರ್ ಎಸ್ ಎಸ್ ದ್ವೇಷಿಸುವ ಪಾಕಿಸ್ತಾನದಲ್ಲಿ ಇರುವ ಮುಸ್ಲಿಮರಲ್ಲಿ ಈ ಆರ್ಯನ್ ಬ್ರಾಹ್ಮಣ ಮತಾಂತರಿಗಳು ಇಲ್ಲವೇ ಈ ನಿಜಾಂಶಗಳು ಯಾವುವೂ ಇವರಿಗೆ ಬೇಕಾಗಿಲ್ಲ ಈ ಚಾತುರ್ವರ್ಣ ಪ್ರಭೇದದ ಹಿಂದುತ್ವ ಹೇಳುವ ಆರ್ ಎಸ್ ಎಸ್ ತಾನೇ ವಿಶಾಲ ಬಹುಸಂಖ್ಯಾತ ಹಿಂದೂ ಧರ್ಮದ ಪ್ರತಿನಿಧಿ ಎಂಬಂತೆ ವರ್ತಿಸುತ್ತಾ ಉಳಿದೆಲ್ಲಾ ಬಹುಸಂಖ್ಯಾತ ಉದಾರ ಹಿಂದೂ ಸಮುದಾಯಗಳನ್ನು ಭ್ರಮೆಗೊಳಪಡಿಸಿ ದ್ವೇಷ ತುಂಬಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಸಲುವಾಗಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನರ ವಿರುದ್ಧ ದ್ವೇಷದ ಸಮರ ಸಾರಿದೆ ಇವರಿಗೆ ದ್ವೇಷದ ಸಮರ ಬೇಕು ಈ ಸಮರದಲ್ಲಿ ದ್ವೇಷಕ್ಕೆ ಬಲಿಯಾಗಿ ಭಾಗವಹಿಸುವ ಅಸಂಖ್ಯ ಜಾತಿ ಪಂಥಗಳ ಬಹುಸಂಖ್ಯಾತ ಮಾಜಿ ಶೂದ್ರರ ರೆಕ್ಕೆಗಳು ಸದ್ದಿಲ್ಲದೆ ಕತ್ತರಿಸಲ್ಪಡುತ್ತದೆ ದ್ವೇಷದ ಸಮರದಲ್ಲಿ ಈ ಮಾಜಿ ಶೂದ್ರರ ಹಕ್ಕುಗಳನ್ನು ಕಸೆದುಕೊಳ್ಳಲಾಗುತ್ತದೆ ಹೇಗೆಂದರೆ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳಿಗೆ ಅವರವರ ಜಾತಿ ಜನಾಂಗಗಳ ಅಸ್ಮಿತೆಯು ಇದ್ದ ಕಾರಣದಿಂದಲೇ ಅವರು ಶಿಕ್ಷಣ ಉದ್ಯೋಗ ರಾಜಕೀಯದಲ್ಲಿ ತಮ್ಮ ಸಂವಿಧಾನಾತ್ಮಕ ಹಕ್ಕು ಕೇಳುತ್ತಿದ್ದರು ತಮ್ಮ ತಮ್ಮ ಪಾಲು ಕೇಳುತ್ತಿದ್ದರು ಸಂಘಟಿತರಾಗಿ ಹೋರಾಡುತ್ತಿದ್ದರು ಆದರೆ ಯಾವಾಗ ಹಿಂದೂ ಮುಸ್ಲಿಂ ದ್ವೇಷದ ಸಮರದ ಕುಲುಮೆಯಲ್ಲಿ ಈ ಮಾಜಿ ಶೂದ್ರರು ತಾವೂ ಹಿಂದೂಗಳೆಂದು ಭಾಗವಹಿಸುತ್ತಾರೋ ಅವಾಗ ಹಿಂದೂ ಒಂದು ಅಸ್ಮಿತೆಯಲ್ಲಿ ವಂಚಿತ ಸಮುದಾಯಗಳ ಸಂವಿಧಾನಾತ್ಮಕ ಹಕ್ಕುಗಳು ಮಸುಕಾಗಿ ಬಿಡುತ್ತದೆ ಅಲ್ಪ ಚಾತುರ್ವರ್ಣದ ಹಿಂದುತ್ವದ ಬಲೆಗೆ ಎಲ್ಲರೂ ಸಿಲುಕಿಕೊಂಡಂತಾಗಿ ಇದರ ಫಲಿತಾಂಶ ಏನೆಂದರೆ ಶಿರವಾದ ಬ್ರಾಹ್ಮಣ ಅಪ್ಪಣೆ ಕೊಡಿಸಿದಂತೆ ಬಾಹುಗಳಾದ ಕ್ಷತ್ರಿಯ ಆಳ್ವಿಕೆ ಮಾಡಬೇಕಾಗುತ್ತದೆ ತೊಡೆಗಳಾದ ವೈಶ್ಯ ವ್ಯಾಪಾರ ಮಾಡಬೇಕಾಗುತ್ತದೆ ಹಾಗೂ ಪಾದಗಳಾದ ಬಹುಸಂಖ್ಯಾತ ಶೂದ್ರರು ತಮ್ಮ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಳೆದುಕೊಂಡು ತಮ್ಮ ಪೂರ್ವಜರಂತೆ ಮೇಲಿನವರ ಸೇವೆ ಮಾಡುತ್ತಾ ತೆವಳುತ್ತಾ ಇರಬೇಕಾಗುತ್ತದೆ ಆಗ ಭಾರತ ಭೂತಕಾಲಕ್ಕೆ ಹಿಂಚಲಿಸಿದಂತಾಗುತ್ತದೆ ಹೀಗೆ ಆರ್ ಎಸ್ ನ ಒಳಹಕ್ಕು ನೋಡುವಾಗ ಅದರೊಳಗೆ ಇನ್ನೊಂದೆರಡು ಅಂಶಗಳನ್ನು ಗಮನಿಸಬೇಕಾಗಿದೆ ಭೂತಗಳನ್ನು ಸಮಾಧಿಯಿಂದ ಬಡಿದಬ್ಬಿಸಿ ಅವುಗಳನ್ನು ವರ್ತಮಾನ ಮಾಡಲು ಹೊರಟಿರುವ ಆರ್ ಎಸ್ ಎಸ್ ಒಂಟಿ ಸಂಘಟನೆಯಲ್ಲ ಅದು ಬಡೆದಬ್ಬಿಸಿದ ಮರಿ ಸಂತಾನಗಳೂ ಉಂಟು ಆರ್ ಎಸ್ ಎಸ್ ನ ಪ್ರಧಾನ ಪ್ರಕಾಶನ ಸಂಸ್ಥೆ ಸುರುಚಿ ಪ್ರಕಾಶನೂರ ತೊಂಬತ್ತೇಳರಲ್ಲಿ ಪ್ರಕಟಿಸಿರುವ ಪರಂ ವೈಭವ್ ಕೇಪ್ ಪತ್ ಪರ್ ಪುಸ್ತಕದಲ್ಲಿ ಇದೆಲ್ಲಾ ವಿವರವಾಗಿದೆ ಈ ಆರ್ ಎಸ್ ಎಸ್ ಸಂತಾನಗಳಲ್ಲಿ ಬಿಜೆಪಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಂದರೆ ಎಬಿವಿಪಿ ಹಿಂದೂ ಜಾಗರಣ್ ಮಂಚ್ ಸಂಸ್ಕಾರ ಭಾರತಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇತ್ಯಾದಿ ಸುಮಾರು ನಲವತ್ತು ಮರಿ ಸಂಘಟನೆಗಳ ಉಲ್ಲೇಖವಿದೆ ಈ ಲೆಕ್ಕವು ಸಾವಿರದ ಒಂಬೈನೂರ ತೊಂಬತ್ತಾರರ ತನಕ ಮಾತ್ರ ಇವುಗಳು ಇನ್ನಷ್ಟು ಮರಿ ಹಾಕಿವೆಯೋ ಗೊತ್ತಿಲ್ಲ ಧರಂ ಸಂಸದ್ ಎಂಬ ಕೂಟದ ಗುಂಪು ಆರ್ ಎಸ್ ಎಸ್ನ ಸಂಚಲ್ಲೇ ಬರುತ್ತದೆ ಕರ್ನಾಟಕದ ಬಜರಂಗ ದಳದ ಕೂಸು ಶ್ರೀರಾಮ ಸೇನೆಯೂ ಅದರಲ್ಲೊಂದು ಇವೆಲ್ಲವೂ ಆರ್ ಎಸ್ ಎಸ್ನ ಬಂಧು ಬಳಗ ಈ ಮರಿ ಸಂಘಟನೆಗಳು ತಮ್ಮ ದಾಂಧಲೆಯಿಂದ ಕೆಟ್ಟ ಹೆಸರು ಪಡೆದುಕೊಂಡಾಗ ತನಗೂ ಅವಕ್ಕೂ ಸಂಬಂಧವಿಲ್ಲ ಎಂದು ಆರ್ ಎಸ್ ಎಸ್ ಬಾಯಲ್ಲಿ ಹೇಳುವ ಪರಿಪಾಠವಿದೆ ಆದರೆ ನಾವು ಮೋಸ ಹೋಗಬಾರದು ಮರೆಯಲೂ ಬಾರದು ಇವುಗಳಿಗೂ ಆರ್ ಎಸ್ ಎಸ್ಗೂ ಕರುಳಬಳ್ಳಿ ಸಂಬಂಧವೇ ಇರುವುದು ಎಲ್ಲಕ್ಕಿಂತ ದಾರುಣವಾದುದೆಂದರೆ ಆರ್ ಎಸ್ ಎಸ್ ತನ್ನ ತೆಕ್ಕೆಗೆ ಬರುವ ಸ್ವಯಂ ಸೇವಕರನ್ನು ಪಳಗಿಸುವ ವೈಖರಿ ಗೋಲ್ವಾಲ್ಕರ್ ಹೇಳುತ್ತಾರೆ ನಾವು ಸಂಘಟನೆಯೊಂದರ ಭಾಗವೆಂದು ಹೇಳಿ ಅದರ ಶಿಸ್ತನ್ನು ಒಪ್ಪಿದಾಗ ಜೀವನದಲ್ಲಿ ಆಯ್ಕೆಗಳ ಪ್ರಶ್ನೆ ಇರುವುದಿಲ್ಲ ಹೇಳಿದಂತೆ ಮಾಡಿ ಕಬಡ್ಡಿ ಆಡಲು ಹೇಳಿದರೆ ಕಬಡ್ಡಿ ಆಡಿ ಸಭೆ ನಡೆಸಬೇಕೆಂದು ಹೇಳಿದರೆ ಸಭೆ ನಡೆಸಿ ಉದಾಹರಣೆಗೆ ನಮ್ಮ ಕೆಲವು ಮಿತ್ರರಿಗೆ ರಾಜಕೀಯದಲ್ಲಿ ಕೆಲಸ ಮಾಡುವಂತೆ ಹೇಳಲಾಯಿತು ಇದರ ಅರ್ಥ ಅವರಿಗೆ ರಾಜಕೀಯದಲ್ಲಿ ಭಾರಿ ಆಸಕ್ತಿ ಇದೆ ಅಥವಾ ಪ್ರೇರೇಪಣೆ ಇದೆ ಎಂದಲ್ಲ ಅವರು ರಾಜಕೀಯಕ್ಕಾಗಿ ನೀರಿಲ್ಲದ ಮೀನಿನಂತೆ ಪ್ರಾಣ ತ್ಯಾಗ ಮಾಡುವುದಿಲ್ಲ ರಾಜಕೀಯದಿಂದ ಹೊರಬರುವಂತೆ ಹೇಳಿದರೆ ಅದಕ್ಕೂ ಅವರ ಆಕ್ಷೇಪವಿಲ್ಲ ಅವರ ವಿವೇಚನಾ ಶಕ್ತಿ ಬೇಕಾಗಿಯೇ ಇಲ್ಲ ಗೋಲ್ವಾಲ್ಕರ್ ಅವರು ಮಾರ್ಚ್ ಹದಿನಾರು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ವಾರ್ಧಾದ ಸಿಂಡಿಯಲ್ಲಿ ಮಾಡಿದ ಭಾಷಣದಿಂದ ಇಲ್ಲಿ ಗೋಲ್ವಾಲ್ಕರ್ ವಿವೇಚನಾ ಶಕ್ತಿ ಬೇಕಾಗಿಯೇ ಇಲ್ಲ ಎನ್ನುತ್ತಾರೆ ಇಲ್ಲಿ ಆಯ್ಕೆ ಪ್ರಶ್ನೆಗಳೂ ಇಲ್ಲ ಅನ್ನುತ್ತಾರೆ ಇಲ್ಲಿ ಸಂಕಟ ಯಾಕೆಂದರೆ ಎಳೆ ಮಕ್ಕಳನ್ನು ಹಿಡಿದು ಹಿಡಿದು ತಂದು ಸಂಘಟನೆಯ ಭಾಗ ಮಾಡುತ್ತಿದ್ದಾರೆ ಇವರು ಮನುಷ್ಯರನ್ನು ಮಾಡುತ್ತಿಲ್ಲ ಸ್ವಯಂ ಸೇವಕ ಎಂಬ ಅಮಾನವೀಯ ರೋಬೋಟ್ಗಳನ್ನು ತಯಾರಿಸುತ್ತಿದ್ದಾರೆ ಆರ್ ಎಸ್ ಎಸ್ ದವಡೆಗೆ ಸಿಲುಕುವ ಮಕ್ಕಳನ್ನು ಕಾಪಾಡುವುದು ಹೇಗೆ ಕಾಪಾಡಲೇಬೇಕು ಇಂದು ಕುಣಿಯುತ್ತಿರುವ ಮತಾಂಧತೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಥವಾ ಯಾವುದೇ ಜಾತಿ ಜನಾಂಗದ್ದೇ ಇರಲಿ ಇವುಗಳೆಲ್ಲ ಒಂದೇ ತಾಯಿಯ ಸಂತಾನ ಇವುಗಳ ಬಹಿರಂಗ ಬೇರೆ ಬೇರೆಯಾಗಿ ಕಾಣಬಹುದು ಆದರೆ ಇವುಗಳ ಅಂತರಂಗ ಒಂದೇ ಯಾರದೇ ಮತಾಂಧತೆಯು ತಿಂದು ಹಾಕುವುದು ಮಾನವತೆಯನ್ನು ಮಾತ್ರ ಹಿಡಿಯಷ್ಟು ಇರುವ ಮತಾಂಧತೆಗೆ ಸುಮ್ಮನೆ ವೀಕ್ಷಕರಾಗಿರುವ ಬಹುಸಂಖ್ಯಾತ ಜನಸಮುದಾಯ ಬೆಚ್ಚಿ ಅಸಹಕಾರ ತೋರಿದರೆ ಮಾತ್ರ ಈಗ ಉಳಿಗಾಲವಿದೆ ಇಲ್ಲದಿದ್ದರೆ ಯಾವುದೇ ಯಾರದೇ ಮತಾಂಧತೆಯು ಮೊದಲು ಮಾಡುವುದು ತನ್ನವರ ತನಗೆ ಸೇರಿದವರ ಕಣ್ಣುಗಳನ್ನು ಕಿತ್ತು ಅಂಧರನ್ನಾಗಿಸುವುದು ಆಮೇಲೆ ಮಿದುಳು ಕಿತ್ತು ವಿವೇಕಶೂನ್ಯರನ್ನಾಗಿಸುವುದು ನಂತರ ಹೃದಯ ಕಿತ್ತು ಕ್ರೂರಿಗಳನ್ನಾಗಿಸುವುದು ಆಮೇಲೆ ನರಬಲಿ ಕೇಳುವುದು ಇಂದು ಇದು ಹೆಚ್ಚುತ್ತಿದೆ ಬಹಳ ತುರ್ತಾಗಿ ನಮ್ಮ ಮಕ್ಕಳ ಕಣ್ಣು ಹೃದಯ ಮಿದುಳುಗಳನ್ನು ಮತಾಂಧತೆಯ ದವಡೆಯಿಂದ ರಕ್ಷಿಸಬೇಕಾಗಿದೆ ವಿಶಾಲವಾದ ಹಿಂದೂ ಸಮಾಜದಲ್ಲಿ ಇರುವ ಅಲ್ಪಸಂಖ್ಯಾತವಾದ ಈ ಗೋಮುಖ ವ್ಯಾಗ್ರದಂತಹ ಹಿಂದುತ್ವದ ಹೆಸರಿನ ಚಾತುರ್ವರ್ಣದ ಹಿಂದೂ ಪ್ರಭೇದದ ಇಂತೆಲ್ಲಾ ಅಮಾನುಷ ಕೃತ್ಯಗಳನ್ನು ನೋಡಿಕೊಂಡು ಸುಮ್ಮನಿರದೆ ವಿಶಾಲ ಹಿಂದೂ ಸಮಾಜ ಈ ಸಂಕಷ್ಟ ಕಾಲದಲ್ಲಿ ಮಾತಾಡಬೇಕಿದೆ ಆದಿವಾಸಿಗಳಾದಿಯಾಗಿ ಬ್ರಾಹ್ಮಣರನ್ನೂ ಒಳಗೊಂಡಂತೆ ಸಕಲೆಂಟು ಜಾತಿಗಳ ಬಹುಸಂಖ್ಯಾತ ಮಾನವೀಯ ಹಿಂದೂ ಸಮಾಜ ಕ್ರಿಯಾಶೀಲವಾಗಬೇಕಿದೆ ಹೀಗೆಯೇ ಉಳಿದೆಲ್ಲ ಜಾತಿ ಮತಧರ್ಮಗಳೂ ಕೂಡ ತಮ್ಮ ತಮ್ಮೊಳಗೆ ಕ್ರಿಯಾಶೀಲವಾಗಬೇಕಾಗಿದೆ ಅಧ್ಯಾಯ ನಾಲ್ಕು ಇಂದು ವರ್ತಮಾನದಲ್ಲಿ ಇಂದು ವರ್ತಮಾನದಲ್ಲಿ ಆರ್ ಎಸ್ ಎಸ್ ಸಂತಾನಗಳಲ್ಲಿ ಒಂದಾದ ಬಿಜೆಪಿಯು ಕೇಂದ್ರದಲ್ಲೂ ಕೆಲವು ರಾಜ್ಯಗಳಲ್ಲೂ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ನಮ್ಮ ಕರ್ನಾಟಕದಲ್ಲೂ ಅಂತೂ ಇಂತು ಎಂತೋ ಒಟ್ಟಿನಲ್ಲಿ ಅಧಿಕಾರ ಹಿಡಿದಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರಿ ಆಡಳಿತವನ್ನು ವಿರೋಧಿಸುವ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದ ಆಂದೋಲನದೊಳಗೆ ಆರ್ ಎಸ್ ಎಸ್ ಹಾಗೂ ಇಂದಿನ ಬಿಜೆಪಿಯಾಗಿರುವ ಅಂದಿನ ಜನಸಂಘ ನುಸುಳಿಕೊಂಡಿತು ಅಂದಿನಿಂದ ಅವರ ಜಾಯಮಾನ ಬೇರೆಯೇ ಆಗಿಬಿಟ್ಟಿತು ಸಮಾಜದಿಂದ ನಿರಾಕರಣೆಗೆ ಒಳಗಾಗಿದ್ದ ಆರ್ ಸಮಾಜದಲ್ಲಿ ಒಪ್ಪಿತವಾಗತೊಡಗಿತು ಆ ಸಮಯದಲ್ಲಿ ನೂತನವಾಗಿ ರೂಪಿತವಾಗುವ ಜನತಾ ಪಕ್ಷದಲ್ಲಿ ಸೇರ್ಪಡೆಯಾಗುವ ಮೊದಲು ಜಯಪ್ರಕಾಶ್ ನಾರಾಯಣ್ ಅವರಿಗೆ ಅಂದಿನ ಆರ್ಎಸ್ಎಸ್ ಮುಖ್ಯಸ್ಥರು ಒಪ್ಪಿಗೆ ನೀಡಿ ಇಂದಿನ ಬಿಜೆಪಿಯಾಗಿರುವ ಅಂದಿನ ಜನಸಂಘವು ತಾನು ದ್ವಿಸದಸ್ಯತ್ವ ತೊರೆಯುವುದಾಗಿ ವಚನ ನೀಡಿದ್ದವು ಈ ಮಾತು ಕೊಟ್ಟವರಲ್ಲಿ ಎ ಬಿ ವಾಜಪೇಯಿ ಎಲ್ ಕೆ ಅದ್ವಾನಿಯವರು ಜೊತೆಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಸಾಹೇಬ್ ದೇವರಸ್ ಪ್ರಮುಖರು ಇವರು ಎತ್ತರದ ನಾಯಕರು ಎಂದು ವಿಶ್ವಾಸವಿಟ್ಟಿದ್ದ ಜೆಪಿಯವರು ಅವರು ಅವರ ಮಾತುಗಳನ್ನು ನಂಬಿದರು ಆದರೆ ಆರ್ ಎಸ್ ಎಸ್ ಮೂಲದವರು ಜನತಾ ಪಕ್ಷವಾಗಿ ಎಲ್ಲರ ಜೊತೆಯಾದರೂ ನೊಡನೆ ತನ್ನ ದ್ವಿಸದಸ್ಯತ್ವ ತೊರೆದುಕೊಳ್ಳಲಿಲ್ಲ ವಚನಭ್ರಷ್ಟವಾಯಿತು ಜೆ ಪಿ ನಂಬಿಸಿ ದ್ರೋಹ ಮಾಡಿತು ಜಯಪ್ರಕಾಶ್ ನಾರಾಯಣ ಅವರು ತಮ್ಮ ಇಳಿಗಾಲದಲ್ಲಿ ಆರ್ ಎಸ್ ಎಸ್ ಮೂಲದವರ ದ್ರೋಹವನ್ನು ನೆನಪಿಸಿಕೊಂಡು ನನಗೆ ವಿಶ್ವಾಸ ದ್ರೋಹ ಬಗೆದರು ಎಂದು ಶ್ರೀ ಎಂ ಜಿ ದೇವಸಹಾಯಂ ಅವರ ಜೊತೆ ಹೇಳುತ್ತಾ ಪರಿತಪಿಸುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯ ಗಳಿಗೆಯಲ್ಲಿ ಜಯಪ್ರಕಾಶ್ ನಾರಾಯಣರನ್ನು ಮೀಸ ಎಂದರೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಎಂಬ ಭಯೋತ್ಪಾದಕ ಕಾಯ್ದೆ ಅಡಿಯಲ್ಲಿ ದೆಹಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರು ಬಂಧಿಸಿ ಭದ್ರತೆ ದೃಷ್ಟಿಯಿಂದ ಚಂಡೀಗಢದ ಜೈಲಿಗೆ ರವಾನಿಸುತ್ತಾರೆ ಜೆಪಿ ಅವರ ಸೂಕ್ಷ್ಮ ಆರೋಗ್ಯ ಪರಿಸ್ಥಿತಿ ಕಾರಣವಾಗಿ ಅವರನ್ನು ಚಂಡೀಗಢದ ಸ್ನಾತಕೋತ್ತರ ಮೆಡಿಕಲ್ ರಿಸರ್ಚ್ ಸಂಸ್ಥೆಯ ಅತಿಥಿ ಗೃಹವನ್ನು ಜೈಲ್ ಎಂದು ನೋಟಿಫೈಡ್ ಮಾಡಿ ಅಲ್ಲಿ ಬಂಧನದಲ್ಲಿಡುತ್ತಾರೆ ಆ ಸಂದರ್ಭದಲ್ಲಿ ಚಂಡೀಗಢದ ಜಿಲ್ಲಾ ಮ್ಯಾಜಿಸ್ಟ್ರೇಟರ್ ರಾಗಿ ಶ್ರೀ ದೇವಸಹಾಯಂ ಇರುತ್ತಾರೆ ದಿನನಿತ್ಯದ ಒಡನಾಟದಲ್ಲಿ ಅವರು ಜೆಪಿಯವರ ಆತ್ಮೀಯರಾಗಿ ಬಿಡುತ್ತಾರೆ ಬಿಡುಗಡೆಯಾದ ಮೇಲೂ ಅವರ ಒಡನಾಟ ಮುಂದುವರಿಯುತ್ತದೆ ಶ್ರೀ ಎಂ ಜಿ ದೇವಸಹಾಯಂ ಅವರು ಅಜಾಜ್ ಅಶ್ರಫ್ ಅವರಿಗೆ ನೀಡಿದ ಸಂದರ್ಶನದಲ್ಲಿ ಮೇಲ್ಕಂಡ ಉಲ್ಲೇಖಿತ ಮಾತುಗಳು ಬರುತ್ತವೆ ಇದು ಕ್ಲಿಕ್ ಅಂತರ್ಜಾಲ ಪತ್ರಿಕೆಯಲ್ಲಿ ಕ್ಲಿಕ್ ಡಾಟ್ ಇನ್ ಇಪ್ಪತ್ತಾರು ಜೂನ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಪ್ರಕಟವಾಗಿದೆ ಅಲ್ಲಿಂದ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಸಂಘ ಪರಿವಾರದ ವಂಚನಾ ಪರ್ವ ದೇಶದ ಉದ್ದಗಲಕ್ಕೂ ವ್ಯಾಪಿಸುತ್ತದೆ ಪಾಕಿಸ್ತಾನವನ್ನು ಶಾಶ್ವತ ಶತ್ರು ರಾಷ್ಟ್ರವಾಗಿ ಬಿಂಬಿಸುತ್ತಾ ಇಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾದರೂ ಅದಕ್ಕೆಲ್ಲ ಪಾಕಿಸ್ತಾನವೇ ಕಾರಣವೆಂದು ಪ್ರಚಾರ ಮಾಡುತ್ತಾ ಪರಸ್ಪರ ಎತ್ತಿಕಟ್ಟುತ್ತಾ ಸಮಾಜದಲ್ಲಿ ಭೀತಿ ವಾತಾವರಣ ಉಂಟು ಮಾಡುತ್ತಾ ಕೆಲವು ಸಲ ತಾವೇ ಗಲಾಟೆ ಮಾಡಿ ಅದನ್ನು ಮುಸ್ಲಿಮರ ಮೇಲೆ ಆರೋಪಿಸುತ್ತಾ ಒಟ್ಟಿನಲ್ಲಿ ಎಲ್ಲರ ನೆಮ್ಮದಿ ಕೆಡಿಸಿ ಉಂಟಾದ ಗೊಂದಲ ಅನುಮಾನ ದ್ವೇಷದ ವಾತಾವರಣದಲ್ಲಿ ಬಿಜೆಪಿ ಅಧಿಕಾರಕ್ಕೂ ಬಂದು ಬಿಟ್ಟಿತು ಈಗ ನೂರಾರು ಪಂಥಗಳ ನಾಕಾರು ಧರ್ಮಗಳ ವೈವಿಧ್ಯಮಯ ಸಮೃದ್ಧ ವಿಶಾಲ ಹಿಂದೂ ಧರ್ಮವು ಜಯಪ್ರಕಾಶ್ ನಾರಾಯಣರಂತೆ ತಾನೂ ಮೋಸ ಹೋದೆ ಅಂತ ಪರಿತಪಿಸುವಂತಾಗಿದೆ ಬಿಜೆಪಿಯು ತಾನು ಅಧಿಕಾರಕ್ಕೆ ಬರುವ ಮೊದಲು ಕೊಟ್ಟ ಮಾತುಗಳೆಷ್ಟು ತೊಟ್ಟ ವೇಷಗಳೆಷ್ಟು ಒಂದೇ ಎರಡೇ ವಿದೇಶಗಳಲ್ಲಿ ಭಾರತೀಯರು ಇಟ್ಟಿರುವ ಕಪ್ಪು ಹಣ ತಂದರೆ ಎಲ್ಲ ಭಾರತೀಯರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕಬಹುದು ಎಂದು ಸ್ವತಃ ನರೇಂದ್ರ ದಾಮೋದರ ದಾಸ್ ಮೋದಿಯವರೇ ಅಂದರು ಭಾರತದ ಮುಗ್ಧ ಜನತೆಯು ಸ್ವತಃ ಮೋದಿಯವರೇ ಹೇಳಿದ ಮೇಲೆ ತಮ್ಮ ಅಕೌಂಟ್ಗೂ ಹದಿನೈದು ಲಕ್ಷ ಬರುತ್ತದೆ ಎಂದು ಈಗಲೂ ಕಾಯುತ್ತಿದ್ದಾರೆ ಯಾರಿಗೆ ಬಂತು ಬಂದಿದ್ದರೆ ಎಲ್ಲಿಗೆ ಹೋಯಿತು ಆಮೇಲೆ ಮೋದಿಯವರೇ ವರ್ಷಕ್ಕೆ ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿಸುತ್ತೇವೆಂದರು ಎಂದೂ ಇಲ್ಲದಷ್ಟು ನಿರುದ್ಯೋಗ ಹೆಚ್ಚಿಸಿಬಿಟ್ಟರು ಹೇಳುವವರು ಯಾರು ಕೇಳುವವರು ಯಾರು ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸುತ್ತೇವೆಂದರು ಇರುವ ಆದಾಯವನ್ನಾದರೂ ಉಳಿಯಗೊಳಿಸಲಿಲ್ಲ ನೆಲ ಕಚ್ಚಿಸಿಬಿಟ್ಟರು ಇವರು ಯಾವುದನ್ನೂ ಉಳಿಯಗೊಳಿಸುತ್ತಿಲ್ಲ ಸಾರ್ವಜನಿಕ ಸಂಪತ್ತನ್ನು ಖಾಸಗಿಗೆ ಮಾರುತ್ತಾ ಬದುಕುತ್ತಿದ್ದಾರೆ ವಿದೇಶಿ ಸಾಲವನ್ನು ಎಂದೂ ಇಲ್ಲದಷ್ಟು ಹೆಚ್ಚು ಮಾಡಿದ್ದಾರೆ ಇದನ್ನೆಲ್ಲ ನೋಡಿದಾಗ ಇವರು ಮರಳಲ್ಲೇ ಮನೆ ಕಟ್ಟುತ್ತಾ ಬಣ್ಣದ ಮಾತುಗಳನ್ನು ಆಡುತ್ತಾ ಭಾರತವನ್ನು ಪಾಪರ್ ಮಾಡಿಬಿಡುತ್ತಾರೇನೋ ಅನ್ನಿಸಿಬಿಡುತ್ತದೆ ಇವರ ಆಳ್ವಿಕೆಯಲ್ಲಿ ನಿರುದ್ಯೋಗ ಹೆಚ್ಚಾದರೂ ಇವರಿಗೆ ಸಮಸ್ಯೆ ಅಲ್ಲ ಬೆಲೆ ಏರಿಕೆ ಹೆಚ್ಚಾದರೂ ಇವರಿಗೆ ಸಮಸ್ಯೆ ಅಲ್ಲ ಜನ ಸಮುದಾಯಗಳ ನಡುವೆ ದ್ವೇಷದ ಕಿಡಿ ಹಚ್ಚಿ ಅದರಲ್ಲಿ ಜನ ಕುದಿಯುವಂತೆ ಮಾಡಿ ಪ್ರಜೆಗಳ ಹೊಟ್ಟೆಗೆ ದ್ವೇಷದ ಆಹಾರ ನೀಡಿ ಮಲಗಿಸುತ್ತಿದೆ ಹೀಗಿದೆ ಇವರ ಆಳ್ವಿಕೆ ಬಿಜೆಪಿಗೆ ಮತ ನೀಡಿ ಅವರನ್ನು ಅಧಿಕಾರದ ಗದ್ದುಗೆ ಮೇಲೆ ಕೂರಿಸಿದ ಮತದಾರರೂ ಇಂದು ಪರಿತಪಿಸಬೇಕಾಗಿದೆ ಇಂದು ಭಾರತದಲ್ಲಿ ಪ್ರಜೆಗಳ ಪ್ರಭುತ್ವದ ಸ್ಥಿತಿಯು ಗತಿಗೆಟ್ಟಿದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರಜಾಪ್ರತಿನಿಧಿಯು ತನ್ನನ್ನು ಆಯ್ಕೆ ಮಾಡಿದ ಪ್ರಜೆಗಳ ಕಷ್ಟಸುಖಕ್ಕೆ ಹಿತಾಸಕ್ತಿಗೆ ನಿಷ್ಠನಾಗಿಲ್ಲ ಇದಕ್ಕೆಲ್ಲ ಕಾರಣ ಕಣ್ಮುಂದೆಯೇ ಇದೆ ರಾಜಕೀಯ ಪಕ್ಷಗಳ ಚೆಹರೆ ನೋಡಿದರೆ ಒಂದು ಏಕ ವ್ಯಕ್ತಿ ನಿಯಂತ್ರಿತ ಪಕ್ಷ ರಾಜಕಾರಣ ಎರಡು ಕುಟುಂಬ ನಿಯಂತ್ರಿತ ಪಕ್ಷ ರಾಜಕಾರಣ ಮೂರು ಸಂವಿಧಾನ ವಿರೋಧಿ ಸಂಘ ನಿಯಂತ್ರಿತ ಪಕ್ಷದ ರಾಜಕಾರಣ ಈ ಮೂರು ಬಗೆಯ ಪಕ್ಷಗಳು ಭಾರತದಲ್ಲಿ ಒಂದಲ್ಲಾ ಒಂದು ಕಡೆ ಆಳ್ವಿಕೆ ನಡೆಸುತ್ತಿವೆ ಈ ಮೂರು ಪ್ರಜಾಪ್ರಭುತ್ವಕ್ಕೆ ಮಾರಕವಾದವುಗಳು ದೇಶದ ಚುಕ್ಕಾಣಿಯನ್ನು ಸಂವಿಧಾನೇತರ ಸಂಘ ಅಥವಾ ಸಂಘಟನೆ ನಿಯಂತ್ರಿತ ಪಕ್ಷ ಬಿಜೆಪಿ ಹಿಡಿದಿದೆ ಈ ಮೂರೂ ಪಕ್ಷಗಳಿಂದ ಆಯ್ಕೆಯಾದವರ ನಿಷ್ಠೆಯು ತನ್ನನ್ನು ಆಯ್ಕೆ ಮಾಡಿದ ಮತದಾರರ ಹಿತಕ್ಕಿಂತಲೂ ಹೆಚ್ಚಾಗಿ ತನ್ನ ಪಕ್ಷವನ್ನು ನಿಯಂತ್ರಿಸುವ ವ್ಯಕ್ತಿ ಅಥವಾ ಕುಟುಂಬಕ್ಕೆ ಇರುವಂತೆ ಸಂವಿಧಾನ ವಿರೋಧಿ ಸಂಘ ನಿಯಂತ್ರಿಸುವ ಪಕ್ಷದ ಪ್ರಜಾಪ್ರತಿನಿಧಿಗಳ ನಿಷ್ಠೆ ಆ ಸಂವಿಧಾನ ವಿರೋಧಿ ಸಂಘಕ್ಕೇನೆ ಹೆಚ್ಚು ಇರುತ್ತದೆ ಇದು ಪ್ರಜಾಪ್ರಭುತ್ವಕ್ಕೆ ಎಲ್ಲಕ್ಕಿಂತ ಹೆಚ್ಚು ಡೇಂಜರ್ ಇಂದು ಬಿಜೆಪಿಯ ಶಾಸಕ ಸಂಸದ ಸಚಿವರು ಅಥವಾ ಯಾವುದೇ ದೊಡ್ಡ ಸಣ್ಣ ಪುಟ್ಟ ನಾಯಕರ ದಂಡು ನಾ ಮುಂದು ತಾ ಮುಂದು ಎಂಬಂತೆ ತನ್ನ ಬಿಜೆಪಿಯ ರಾಜಕಾರಣವನ್ನು ನಿಯಂತ್ರಿಸುವ ಆರ್ ಎಸ್ ಎಸ್ ಮೆಚ್ಚಿಸಲು ಅಬ್ಬರಿಸುವುದಕ್ಕೆ ಇದಲ್ಲದೆ ಬೇರೆ ಕಾರಣ ಇರಲಾರದು ಸಂವಿಧಾನ ವಿರೋಧಿ ಸಂಘವು ನಿಯಂತ್ರಿಸುವ ಪಕ್ಷ ರಾಜಕಾರಣದಲ್ಲಿ ಇನ್ನೊಂದು ಅಂಶ ಗಮನಿಸಬೇಕು ಉದಾಹರಣೆಗೆ ಬಿಜೆಪಿಗೆ ಬಹುಮತ ತಂದುಕೊಟ್ಟು ಪ್ರಧಾನಿಯಾದ ಮೋದಿಯವರು ಬಲಿಷ್ಠ ನಾಯಕನೆಂಬಂತೆ ಬಿಂಬಿತವಾಗುತ್ತಿದ್ದಾರೆ ಆದರೆ ಇವರು ಉತ್ಸವ ಮೂರ್ತಿ ಅಷ್ಟೇ ಆದರೆ ಮೂಲ ದೇವರಾದ ಆರ್ ಎಸ್ ಎಸ್ ನಾಗಪುರದ ಗುಡಿಯಲ್ಲಿ ಕೂತಿರುತ್ತದೆ ಉತ್ಸವ ಮೂರ್ತಿ ದೇಶದ ಉದ್ದಗಲಕ್ಕೂ ವಿಜೃಂಭಿಸುತ್ತಿರುತ್ತದೆ ಜೈ ಜೈ ಅನ್ನಿಸಿಕೊಳ್ಳುತ್ತಿರುತ್ತದೆ ಉತ್ಸವ ಮೂರ್ತಿಗೆ ಬೇಕಾದ ಸಾಮರ್ಥ್ಯ ಎಂದರೆ ಪ್ರದರ್ಶನ ನೀಡುವ ಕಲೆಗಾರಿಕೆ ಹಾಗೂ ತನ್ನ ಆಳ್ವಿಕೆಯಲ್ಲಿ ಸಮಸ್ಯೆಗಳು ಉಲ್ಬಣವಾಗಿ ನಿಯಂತ್ರಣ ತಪ್ಪುತ್ತಿರುವಾಗ ಅದನ್ನು ಭಾವನಾತ್ಮಕವಾಗಿ ತಿರುಗಿಸಿ ಗಲಾಟೆ ಎಬ್ಬಿಸಿ ಮರೆಮಾಚುವ ಚಾಣಾಕ್ಷತನ ಹಾಗೂ ಜನರನ್ನು ಮರಳು ಮಾಡುವ ಮೋಡಿ ವಿದ್ಯೆ ಹಾಗೂ ಗರ್ಭಗುಡಿ ದೇವರಿಗೆ ಪರಮನಿಷ್ಠೆ ಇದಿಷ್ಟೇ ಬೇಕಾಗಿರುವುದು ಇದಿಷ್ಟೇ ಅಲ್ಲವೇ ಎಂದು ಕಾಣುತ್ತಿರುವುದು ಮತ್ತು ಇಂಥ ಕಡೆ ಪ್ರಜಾಪ್ರಭುತ್ವಕ್ಕೆ ಸಂಭವನೀಯ ಇನ್ನೊಂದು ದುರಂತವೆಂದರೆ ಸಂವಿಧಾನ ವಿರೋಧಿ ಸಂಘ ನಿಯಂತ್ರಿಸುವ ಪಕ್ಷದ ನಾಯಕತ್ವದ ಪಟ್ಟವು ಗರ್ಭಗುಡಿಯಲ್ಲಿರುವ ದೇವರು ಹೂ ಕೊಟ್ಟಂತೆ ನಿರ್ಧರಿಸಲ್ಪಡುತ್ತದೆ ಎಲ್ಲವೂ ತೊಗಲುಗೊಂಬೆ ಆಟದಂತೆ ಹಾಲಿ ನಾಟಕವಾಡುತ್ತಿರುವ ತೊಗಲು ಬೊಂಬೆಗಿಂತಲೂ ಇನ್ನೊಂದು ಹೆಚ್ಚು ಬಣ್ಣದ ಹೆಚ್ಚು ನಿಷ್ಠೆ ಅಥವಾ ಬೇರಿಲ್ಲದೆ ತಾಳಕ್ಕೆ ಕುಣಿಯುವ ಹೆಚ್ಚು ಮರಳು ಮಾಡುವ ಹೊಸ ತೊಗಲುಗೊಂಬೆ ಸಿಕ್ಕರೆ ಅದು ಬಲಿಷ್ಠ ಅಥವಾ ಚಾಣಾಕ್ಷ ಮುಖವಾಡದಲ್ಲಿ ರಂಗಪ್ರವೇಶ ಮಾಡುತ್ತದೆ ಅದು ನಾಯಕ ಆಗುತ್ತದೆ ಮೊದಲು ನಾಯಕ ಆಟ ಆಡಿದ್ದು ಮೂಲೆಗೆ ಸೇಲ್ಪಡುತ್ತದೆ ತಾಳಕ್ಕೆ ಕುಣಿಯದ ಯಾವ ಬಲಿಷ್ಠ ನಾಯಕರೂ ಇಲ್ಲಿ ಹೆಚ್ಚು ದಿನ ಉಳಿಯಲಾರರು ಪ್ರಜೆಗಳಿಂದ ಆಯ್ಕೆಯಾದವರ ಪರಿಸ್ಥಿತಿಯೇ ಹೀಗಾದರೆ ಇದು ಘನಘೋರ ಪ್ರಜಾಪ್ರಭುತ್ವಕ್ಕೆ ಇದೇ ಎಲ್ಲಕ್ಕಿಂತಲೂ ತುಂಬಾ ಹೆಚ್ಚು ಮಾರಕ ಅಪಾಯಕಾರಿ ಬೆಳವಣಿಗೆ ಇವೆಲ್ಲ ಕೂಡಿಕೊಂಡು ಜನಜೀವನ ಘನಘೋರವಾಗಿದೆ ಸಂವಿಧಾನ ವಿರೋಧಿ ಸಂಘ ಅಥವಾ ಸಂಘಟನೆಯ ನಿಯಂತ್ರಿತ ಪಕ್ಷವಾದ ಬಿಜೆಪಿಯ ನೇತಾರ ದೇಶದ ಪ್ರಧಾನಿಗೆ ಸಾಮರ್ಥ್ಯ ಇದ್ದಿದ್ದರೆ ನಿರುದ್ಯೋಗ ಕಮ್ಮಿಯಾಗುತ್ತಿತ್ತು ಬೆಲೆ ಏರಿಕೆ ನಿಯಂತ್ರಣದಲ್ಲಿರುತ್ತಿತ್ತು ಬಡವರ ಸಂಖ್ಯೆ ಏರುತ್ತಿರಲಿಲ್ಲ ಸಾರ್ವಜನಿಕ ಸಂಪತ್ತನ್ನು ಮಾರುತ್ತಾ ಸರ್ಕಾರ ನಡೆಸುತ್ತಿರಲಿಲ್ಲ ವಿದೇಶಿ ಸಾಲ ಹೆಚ್ಚು ಮಾಡುತ್ತಿರಲಿಲ್ಲ ಭಾರತದ ಸ್ವಾಯತ್ತ ಸಂಸ್ಥೆಗಳ ಹಲ್ಲು ಉಗುರು ಕಿತ್ತು ನಿಸ್ತೇಜಗೊಳಿಸುತ್ತಿರಲಿಲ್ಲ ನೋಡಿ ಪ್ರಧಾನಿ ಮೋದಿ ದುನಿಯಾದಲ್ಲಿ ಕ್ರೂಡು ಕಾಂಚಾಣ ಹೇಗೆ ಕುಣಿಯುತ್ತಿದೆ ನೋಡಿ ಇವರ ದುನಿಯಾದಲ್ಲಿ ಕೊರೋನಾಕ್ಕೆ ಮೊದಲು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗುಜರಾತ್ನ ಅಂಬಾನಿಯವರ ಒಟ್ಟು ಸಂಪತ್ತು ಎರಡು ಪಾಯಿಂಟ್ ಎಂಟು ಆರು ಲಕ್ಷ ಕೋಟಿ ಇತ್ತು ಕೇವಲ ಎರಡೇ ವರ್ಷಗಳಲ್ಲಿ ಅಂದರೆ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಅದು ಎಂಟು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿದೆ ಹೀಗೆಯೇ ಗುಜರಾತ್ನ ಅದಾನಿಯವರ ಒಟ್ಟು ಸಂಪತ್ತು ಕೊರೋನಾಕ್ಕೆ ಮೊದಲು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋಟಿಗಳಷ್ಟು ಇತ್ತು ಅಂದರೆ ಅಂಬಾನಿಯ ಸಂಪತ್ತಿನ ಕಾಲು ಭಾಗದಲ್ಲಿ ಕಾಲುಭಾಗವೂ ಇರಲಿಲ್ಲ ಹೀಗಿದ್ದ ಅದಾನಿಯವರ ಸಂಪತ್ತು ಕೇವಲ ಎರಡು ವರ್ಷಗಳಲ್ಲಿ ಅಂದರೆ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿದೆ ಉಲ್ಲೇಖ ಫೋರ್ಬ್ಸ್ ಮ್ಯಾಗ್ಝಿನ್ ಇವರ ಜೊತೆಗೆ ಪ್ರಧಾನಿಯವರ ಕೃಪಾ ಕಟಾಕ್ಷ ದೊರಕಿದ ಉಳ್ಳವರ ಕೆಲವರ ಸಂಪತ್ತು ಅಭಿವೃದ್ಧಿಯಾಗುತ್ತಲೇ ಇದೆ ನೋಡಿ ಪ್ರಧಾನಿ ಮೋದಿ ದುನಿಯಾದಲ್ಲಿ ಕುರುಡು ಕಾಂಚಾಣ ಹೇಗೆ ಕುಣಿಯುತ್ತಿದೆ ನೋಡಿ ಇಷ್ಟೇ ಅಲ್ಲ ಈಗ ಪ್ರಧಾನಿಯವರ ಪರಮಾಪ್ತ ಬಿಲಿಯನಿಯರ್ ಅದಾನಿಯವರು ಜಗತ್ತಿನಲ್ಲೇ ಎರಡು ಅಥವಾ ಮೂರನೆಯ ಶ್ರೀಮಂತರಂತೆ ಆಯಿತು ಇಲ್ಲಿ ಬಡವರಿಗೆ ಬಂದ ಭಾಗ್ಯವೇನು ಬಡವ ಬಲ್ಲಿದರನ್ನೆಲ್ಲ ಸಾರಾ ಸಗಟು ಕೂಡಿಸಿ ದೇಶದ ಸಂಪತ್ತನ್ನು ಸರಾಸರಿ ತೆಗೆದು ದೇಶದ ಪ್ರಜೆಯ ತಲಾ ಆದಾಯ ಎಂದು ಹೇಳುತ್ತಾರೆ ಇದು ಕೇವಲ ಒಂದು ಲೆಕ್ಕಾಚಾರ ಅಷ್ಟೇ ಇಲ್ಲಿ ಬಡವ ಒಂದು ಸಂಖ್ಯೆಯಾಗಿ ಲೆಕ್ಕದಲ್ಲಿರುತ್ತಾನೆ ಆದರೆ ಆ ಲೆಕ್ಕದ ತಲಾ ಆದಾಯ ಹಸಿದವನಿಗೆ ಅನ್ನವಾಗಿ ಬರುವುದಿಲ್ಲ ಅವನು ತನ್ನ ತಲಾ ಆದಾಯವು ಇಷ್ಟು ಅಂತ ಮನಸ್ಸಲ್ಲೇ ಮಂಡಿಗೆ ತಿನ್ನುಬಹುದು ಅಷ್ಟೆ ಈಗ ಭಾರತದಲ್ಲಿ ಬಡವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಬರುತ್ತಿದೆ ಆದರೆ ಭಾರತ ಅಭಿವೃದ್ಧಿಯಾಗುತ್ತಿದೆ ಎಂದು ಆಳ್ವಿಕೆ ಮಾಡುತ್ತಿರುವವರು ಹೇಳುತ್ತಿದ್ದಾರೆ ಹೀಗಿದೆ ಕುರುಡು ಕಾಂಚಾಣದ ಕುರುಡು ಕುಣಿತ ಒಂದೇ ಎರಡೆ ಭಾರತವು ಭೀಕರ ಅಸಮಾನತೆ ಅಸಮತೋಲನಗಳಿಂದ ಸೂತ್ರಕಿತ್ತ ಪಟದಂತೆ ಗೋತಾ ಹೊಡೆಯುತ್ತಾ ಹಾರಾಡುತ್ತಿದೆ ಆದರೂ ಸಂಪತ್ತು ಉಳ್ಳವರಿಗೆ ಸರ್ಕಾರದ ಎಲ್ಲಾ ರಿಯಾಯಿತಿ ತೆರಿಗೆಯಲ್ಲೂ ಕಡಿತ ಅವರು ಹಿಂತಿರುಗಿಸದ ಸಹಸ್ರಾರು ಕೋಟಿ ಸಾಲವನ್ನು ರೈಟ್ ಆಫ್ ಮಾಡಿ ಅಂದರೆ ಹಿಂತಿರುಗಿಬಾರದ ಆ ಸಾಲ ಮುಂದೊಂದು ದಿನ ಬರುತ್ತದೆಂದು ಅದರ ಲೆಕ್ಕಾಚಾರವನ್ನು ಪಕ್ಕಕ್ಕಿಟ್ಟು ಮತ್ತೆ ಅವರಿಗೆ ಸಾಲಕ್ಕೆ ಅವಕಾಶ ಕಲ್ಪಿಸುವುದೇ ಮುಂತಾದವಕ್ಕೆ ಮಾತ್ರ ಈ ಸರ್ಕಾರ ಇದೆಯೇನೋ ಅನಿಸುತ್ತದೆ ಈ ಸರ್ಕಾರ ಯಾರಿಗಾಗಿ ಇದೆ ಇಡೀ ಭಾರತದ ಜನತೆ ಈಗ ತಲೆ ಮೇಲೆ ಕೈ ಹೊತ್ತು ಚಿಂತಿಸುವಂತಾಗಿದೆ ಭಾರತ ನಿತ್ರಾಣವಾಗಿ ನಿಟ್ಟುಸಿರು ಬಿಡುತ್ತಿದೆ ಅಧ್ಯಾಯ ಐದು ಕಣ್ತೆರೆದರೆ ಕಾಣಲೂಬಹುದು ಶತಾಯಗತಾಯ ಏನೇ ಆಗಲಿ ಪ್ರಜೆಗಳು ಸಮಸ್ಯೆಗಳಿಂದ ತತ್ತರಿಸುತ್ತಿರಲಿ ಏನೇ ಬರಲಿ ಅಥವಾ ಏನೇ ಆಗಲಿ ದೇಶ ಧೂಳೀಪಟವಾದರೂ ಸರಿಯೇ ಆದರೆ ಸಂವಿಧಾನ ವಿರೋಧಿ ಸಂಘ ನಿಯಂತ್ರಿಸುವ ಪಕ್ಷವಾದ ಬಿಜೆಪಿಯು ದೇಶ ಪ್ರೇಮ ಜಪಿಸುತ್ತಾ ತರುತ್ತಿರುವ ಕಾನೂನುಗಳೋ ತಿದ್ದುಪಡಿಗಳೋ ಅದರಲ್ಲಿ ಮಾತ್ರ ಚಾತುರ್ವರ್ಣ ಪದ್ಧತಿ ಮನುಧರ್ಮಶಾಸ್ತ್ರ ನುಸುಳುವಿಕೆ ಭಾರತ ಸಂವಿಧಾನದ ಧ್ವಂಸ ಇಸ್ಲಾಂ ಕ್ರಿಶ್ಚಿಯನ್ ಅಸಹಮೆ ಜೊತೆಗೆ ಆರ್ಯನ್ ಶ್ರೇಷ್ಠತೆ ಇವು ಇದ್ದಿರಲೇಬೇಕು ಇವು ಹುಡುಕಿದರೆ ಸಿಗುತ್ತಾ ಹೋಗುತ್ತವೆ ಈಗಾಗಲೇ ಕರ್ನಾಟಕದಲ್ಲಿ ತಂದಿರುವ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣೆಯ ಕಾಯ್ದೆ ಮೇಲ್ನೋಟಕ್ಕೆ ಇದು ಏನೋ ಒಂದು ಕಾಯ್ದೆ ಎಂಬಂತಿದೆ ಇದರ ಹೊಟ್ಟೆ ಬಗೆದು ನೋಡಿದರೆ ಒಳಗೆ ಭಾರತ ಸಂವಿಧಾನದ ಧ್ವಂಸ ಹಾಗೂ ಮನುಧರ್ಮ ಶಾಸ್ತ್ರದ ಪ್ರತಿಷ್ಠಾಪನೆ ಇದೆ ಸಂವಿಧಾನದ ಪ್ರಕಾರ ಇರುವ ಸ್ವಾತಂತ್ರ್ಯದ ಬಗ್ಗೆ ನಾವೆಲ್ಲರೂ ಮಾತಾಡುತ್ತೇವೆ ಆದರೆ ಆರ್ ಎಸ್ ಸ್ವಾತಂತ್ರ್ಯದ ಅರ್ಥವೇ ಬೇರೆ ಆರ್ ಎಸ್ ಎಸ್ ನ ಗುರುಜಿ ಗೋಲ್ವಾಲ್ಕರ್ ಅವರು ನಮ್ಮ ರಾಷ್ಟ್ರೀಯ ಜೀವನ ಮೌಲ್ಯವನ್ನು ಎಂದರೆ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿ ಪ್ರಸಾರ ಮಾಡುವುದೇ ಸ್ವತಂತ್ರತೆಯ ಅಸ್ತಿತ್ವಕ್ಕೆ ಮೂಲ ಸ್ಫೂರ್ತಿ ಎಂಬುದು ನಮ್ಮ ಚಾರಿತ್ರಿಕ ಸಂಪ್ರದಾಯದ ದೃಷ್ಟಿ ಎಂದು ತಮ್ಮ ಚಿಂತನಗಂಗಾ ಕೃತಿಯಲ್ಲಿ ಹೇಳುತ್ತಾರೆ ಆರ್ ಎಸ್ ಎಸ್ ಸಂತಾನ ಬಿಜೆಪಿಗೆ ಅವರು ಗುರು ಗೋಲ್ವಾಲ್ಕರ್ ಅವರ ಮಾತೇ ಸಂವಿಧಾನವಾಗಿದೆ ಇಲ್ಲಿ ಗೋಲ್ವಾಲ್ಕರ್ ಚಿಂತನೆಯ ಧರ್ಮ ಅಂದರೆ ಅಸಂಖ್ಯ ವೈವಿಧ್ಯಮಯ ಹಿಂದೂ ಪ್ರಭೇದಗಳಲ್ಲಿ ಇದು ಚಾತುರ್ವರ್ಣದ ಹಿಂದುತ್ವ ಪ್ರತಿಪಾದಿಸುವ ಅಲ್ಪ ಹಿಂದೂ ಗುಂಪು ಎನ್ನುವುದನ್ನು ನಾವು ಗುರುತಿಸಬೇಕು ಹಾಗೂ ಈ ಅಲ್ಪ ಹಿಂದೂ ಪ್ರಭೇದವೇ ಧರ್ಮ ಅನಿಸಿಕೊಂಡು ಬಿಟ್ಟರೆ ಅದು ಧರ್ಮವೇ ಅಥವಾ ಅಧರ್ಮವೇ ಇದನ್ನು ಪ್ರಶ್ನಿಸಬೇಕು ಆರ್ ಎಸ್ ಹೇಳುವ ಹಿಂದೂ ಧರ್ಮ ಎನ್ನುವುದನ್ನು ಇಂದು ಮುಂದಾದರೂ ಚಾತುರ್ವರ್ಣ ಮತ ಎಂದು ನಾವು ಸಾರಿ ಸಾರಿ ಹೇಳಬೇಕಾಗಿದೆ ಹಾಗೂ ಶ್ರೀ ಗೋಲ್ವಾಲ್ಕರ್ ಅವರ ಚಾತುರ್ವರ್ಣ ಪದ್ಧತಿಯೇ ಧರ್ಮವಾದರೆ ಭಾರತ ಸಂವಿಧಾನ ನೀಡಿರುವ ವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯಗಳ ಗತಿ ಏನಾಗಬೇಕು ಇದಲ್ಲದೆ ಈ ಹಿಂದೆ ಚಾತುರ್ವರ್ಣ ಸಾಮಾಜಿಕ ಪದ್ಧತಿಯಲ್ಲಿ ಭಾರತದ ಬಹುಸಂಖ್ಯಾತರಾದ ಶೂದ್ರರು ಅನಿಸಿಕೊಂಡಿದ್ದವರು ಮತ್ತೆ ಶೂದ್ರರೇ ಆಗಬೇಕೆ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂಬ ದ್ವಿಜರ ಸೇವಕರಾಗಿ ಜೀವನ ಸವೆಸಬೇಕೆ ನಾವು ತುಂಬಾ ಗಂಭೀರವಾಗಿ ಇವುಗಳಿಗೆ ಮುಖಾಮುಖಿಯಾಗಬೇಕಾಗಿದೆ ಇಲ್ಲೂ ಅಷ್ಟೇ ಗೋಲ್ವಾಲ್ಕರ್ ಅವರು ತಮ್ಮ ಚಿಂತನ ಗಂಗಾದಲ್ಲಿ ಸಂವಿಧಾನದಲ್ಲಿರುವ ಒಕ್ಕೂಟ ವ್ಯವಸ್ಥೆಯನ್ನು ಹೂತು ಹಾಕಬೇಕೆನ್ನುತ್ತಾರೆ ಆರ್ ಎಸ್ ಎಸ್ ಸಂತಾನ ಬಿಜೆಪಿ ಆಳ್ವಿಕೆಯು ಒಕ್ಕೂಟ ವ್ಯವಸ್ಥೆಯನ್ನು ಒಂದೇ ಏಟಿಗೆ ಹೂತು ಹಾಕಿಬಿಟ್ಟಿತು ಜಿಎಸ್ಟಿ ತರುವ ಮೂಲಕ ಮೇಲ್ನೋಟಕ್ಕೆ ಜಿಎಸ್ಟಿ ಅನ್ನುವುದು ಕೂಡ ಯಾವುದೋ ಒಂದು ಆರ್ಥಿಕ ಸುಧಾರಣಾ ಪದ್ಧತಿ ಎಂಬಂತೆ ಕಾಣಿಸುತ್ತದೆ ಆದರೆ ಪರಿಣಾಮದಲ್ಲಿ ಒಕ್ಕೂಟ ವ್ಯವಸ್ಥೆಯ ರಾಜ್ಯಗಳು ಜಿಎಸ್ಟಿಗೆ ಒಪ್ಪಿ ತಮ್ಮ ಜುಟ್ಟನ್ನು ಕೇಂದ್ರಕ್ಕೆ ಕೊಟ್ಟಂತೆ ಆಯಿತು ರಾಜ್ಯಗಳು ತನ್ನ ಸಂಪತ್ತನ್ನು ಕೇಂದ್ರದ ಪದತಲದಲ್ಲಿಟ್ಟು ತಾನೇ ಕೇಂದ್ರದಿಂದ ಭಿಕ್ಷೆ ಬೇಡುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಅಂತೂ ಕೇಂದ್ರ ಬಿಜೆಪಿ ಸರ್ಕಾರವು ತನ್ನ ಗುರು ಗೋಲ್ವಾಲ್ಕರ್ ಅವರಿಗೆ ಒಕ್ಕೂಟ ವ್ಯವಸ್ಥೆಯನ್ನು ಹೂತು ಹಾಕುವುದರ ಮೂಲಕ ಗುರುದಕ್ಷಿಣೆ ನೀಡಿತು ಭಾರತ ಸಂವಿಧಾನದ ಬಹುಮುಖ್ಯ ವ್ಯವಸ್ಥೆಯಾದ ಒಕ್ಕೂಟ ಸ್ವರೂಪದ ಪ್ರಾಣ ತೆಗೆಯುವ ಮೂಲಕ ಭಾರತದಲ್ಲಿ ಈಗ ರಾಜ್ಯಗಳ ಒಕ್ಕೂಟ ಎಂಬುದು ದುರ್ಬಲವಾಗಿ ಬಲಿಷ್ಠ ಕೇಂದ್ರ ಅನ್ನುವುದು ಬಲವಾಯಿತು ಹಾಗೆ ಸಂಸ್ಕೃತವನ್ನು ಸಂಪರ್ಕ ಭಾಷೆ ಮಾಡುವ ಗುರಿ ತಲುಪಲು ಮೊದಲ ಹಂತವಾಗಿ ಹಿಂದಿಯನ್ನು ಸಂಪರ್ಕ ಭಾಷೆ ಮಾಡುವ ಸಂಚು ಇಣುಕಿ ನೋಡುತ್ತಿದೆ ಇದು ಏಕರಾಷ್ಟ್ರ ಏಕ ಭಾಷೆ ಏಕ ಜನಾಂಗದ ಹಿರಿಮೆ ಏಕನಾಯಕ ಇತ್ಯಾದಿ ಬಹುತ್ವ ವಿರೋಧಿ ಹಿಡನ್ ಅಜೆಂಡಾದ ಒಂದೊಂದೇ ಹೆಜ್ಜೆಗಳು ಇನ್ನು ಶಿಕ್ಷಣಕ್ಕೆ ಬಂದರೆ ಇಲ್ಲೂ ಅದೇ ಕಥೆಯೇ ಆರ್ ಮೊದಲು ಕೈ ಹಾಕುವುದು ಶಿಕ್ಷಣ ಮತ್ತು ಇತಿಹಾಸದ ಕುತ್ತಿಗೆಗಳಿಗೆ ಇವರ ದ್ವೇಷ ಹೇಗಿದೆ ಅನ್ನುವುದಕ್ಕೆ ಉದಾಹರಣೆ ಎಂದರೆ ಆರನೆಯ ತರಗತಿ ಪಠ್ಯದಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಅನೇಕ ಹೋರಾಟಗಳನ್ನು ನಡೆಸಿದನು ಫ್ರೆಂಚರ ಜೊತೆಯಲ್ಲಿ ಸಂಧಾನ ನಡೆಸಿ ಬ್ರಿಟಿಷರನ್ನು ದೇಶದಿಂದ ಹೊರಹಾಕಲು ಟಿಪ್ಪು ಸುಲ್ತಾನ್ ಪ್ರಯತ್ನಿಸಿದ ಎಂಬ ಅಂಶವನ್ನು ಕೈಬಿಡಲಾಗಿದೆ ಹಾಗೆ ಟಿಪ್ಪುವಿನ ರೇಷ್ಮೆ ವ್ಯವಸಾಯವು ಭೂ ಸುಧಾರಣೆ ರೈತರಿಗೆ ಕಂತಿನ ಮೂಲಕ ಸಾಲ ಒದಗಿಸಿದ್ದು ಟಂಕಶಾಲೆ ನಿರ್ಮಾಣ ಇತ್ಯಾದಿಗಳನ್ನು ಕೈಬಿಟ್ಟಿದೆ ಹಾಗೆ ಆರನೆಯ ತರಗತಿ ಪಠ್ಯದಲ್ಲಿ ಹೊಸ ಧರ್ಮಗಳ ಉದಯ ಈ ಪಾಠದಲ್ಲಿದ್ದ ಜೈನ ಬೌದ್ಧ ಇವು ಧರ್ಮಗಳು ಎನ್ನುವುದನ್ನು ಸಹಿಸದೆ ಕರ್ನಾಟಕ ಸರ್ಕಾರವು ಈಗ ಅದನ್ನು ಜೈನ ಮತ್ತು ಬೌದ್ಧ ಮತಗಳು ಎಂದು ತಿರುಚಿ ಎಂಟನೇ ತರಗತಿಗೆ ಪಠ್ಯ ಮಾಡಿದೆ ಭಾರತದ ನಿಜವಾದ ಧರ್ಮಗಳಾದ ಜೈನ ಬೌದ್ಧ ಸಿಖ್ ಲಿಂಗಾಯತ ಧರ್ಮಗಳು ಈ ಅಲ್ಪ ಚಾತುರ್ವರ್ಣ ಮತದ ಹಿಂದೂ ಪ್ರಭೇದಕ್ಕೆ ನುಂಗಲಾರದ ತುತ್ತುಗಳಾಗಿವೆ ಭಾರತದಲ್ಲಿರುವ ಚಾತುರ್ವರ್ಣವನ್ನು ನಿರಾಕರಿಸುವ ನಿಜ ಧರ್ಮಗಳ ಹುಟ್ಟಡಗಿಸಲು ಆರ್ಎಸ್ಎಸ್ ಸತತ ಶ್ರಮಿಸುತ್ತಿದೆ ಈ ಪಠ್ಯ ಪರಿಷ್ಕರಣೆಯೂ ಈಗಲದಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಜೆಪಿ ನೇತೃತ್ವದ ಎನ್ ಅಧಿಕಾರಕ್ಕೆ ಬಂದಾಗ ಭಾರತದ ಒಕ್ಕೂಟ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಡಾಕ್ಟರ್ ಮುರಳಿ ಮನೋಹರ ಜೋಶಿ ಅವರು ಶಿಕ್ಷಣದಲ್ಲಿ ಪೌರೋಹಿತ್ಯ ಹಾಗೂ ಕರ್ಮಕಾಂಡವನ್ನು ಪಠ್ಯ ವಿಷಯವಾಗಿ ಜಾರಿಗೆ ತಂದರು ಇವರ ಕಾಲದಲ್ಲಿ ವೈಜ್ಞಾನಿಕ ಖಗೋಳಶಾಸ್ತ್ರಕ್ಕೆ ಬದಲಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಸಲು ಆರಂಭಿಸಲಾಯಿತು ಗಂಡು ಸಂತಾನವನ್ನು ಪಡೆಯಲು ಪುತ್ರ ಕಾಮೇಶಿ ಯಜ್ಞವನ್ನು ನಡೆಸುವುದು ಹೇಗೆಂಬುದರ ಕಲಿಕೆ ಆರಂಭಿಸಲಾಯಿತು ಅಂದರೆ ಇವರು ಮಕ್ಕಳ ತಲೆಯಲ್ಲಿ ವಿಚಾರಹೀನ ನಂಬಿಕೆಗಳನ್ನು ಮತ್ತು ಮೌಢ್ಯಗಳನ್ನು ತುರುಕುತ್ತಿದ್ದಾರೆ ಆರ್ ಎಸ್ ಎಸ್ ಚಟುವಟಿಕೆಯಲ್ಲಿ ಭಾಗಿಯಾಗುವ ಮಕ್ಕಳಿಗೆ ವಿವೇಚನಾ ಶಕ್ತಿ ಬೇಕಾಗಿಲ್ಲ ಎನ್ನುವ ಗೋಲ್ವಾಲ್ಕರ್ ಮಾತಿನಂತೆ ಅಧಿಕಾರ ಸಿಕ್ಕಾಗ ಶಿಕ್ಷಣದಲ್ಲೂ ಮಾಡಲು ಹೊರಟಿದ್ದಾರೆ ಹೀಗೆಯೇ ಇತ್ತೀಚೆಗೆ ಸಿ ಬಿ ಸಿಲೆಬಸ್ನಲ್ಲಿ ಹಲವಾರು ಪಠ್ಯ ವಿಷಯಗಳನ್ನು ತೆಗೆದುಹಾಕಿದೆ ಅದರಲ್ಲಿ ಹತ್ತನೇ ತರಗತಿ ಪಠ್ಯಕ್ರಮದಿಂದ ಪ್ರಜಾಪ್ರಭುತ್ವ ಮತ್ತು ವೈವಿಧ್ಯತೆ ಕೃಷಿ ಮೇಲೆ ಜಾಗತೀಕರಣದ ಪ್ರಭಾವ ಜನಪ್ರಿಯ ಚಳುವಳಿಗಳು ಮತ್ತು ಕೋಮುವಾದ ಹೀಗೆ ಅನೇಕ ಪಠ್ಯಗಳನ್ನು ತೆಗೆದುಹಾಕಿದೆ ಈ ರೀತಿ ತೆಗೆಸುವುದಕ್ಕಾಗಿಯೇ ಆರ್ ಎಸ್ ಎಸ್ ತನ್ನ ಒಂದು ಮರಿ ಸಂತಾನವನ್ನು ಹುಟ್ಟು ಹಾಕಿದೆ ಅದರ ನಾಮಧೇಯ ಶಿಕ್ಷಾ ಸಂಸ್ಕೃತಿ ಉತ್ತಾನ್ಯಾಸ್ ಅಂತ ಇದು ಎನ್ ಸಿಇ ಆರ್ ಟಿ ಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ಗಲಭೆಗಳ ಬಗ್ಗೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಕ್ಷಮೆಯಾಚಿಸಿ ದೊಡ್ಡತನ ತೋರಿರುವುದನ್ನು ಮತ್ತು ಎರಡ್ ಸಾವಿರದ ಎರಡರ ಗುಜರಾತ್ ಗಲಭೆಯಲ್ಲಿ ಸುಮಾರು ಎರಡು ಸಾವಿರ ಮುಸ್ಲಿಮರ ಹತ್ಯೆ ನಡೆದಿತ್ತೆಂಬ ವಾಕ್ಯಗಳನ್ನು ಪಠ್ಯಗಳಿಂದಲೇ ಕೈಬಿಡಬೇಕೆಂದು ಒತ್ತಡ ಹೇರುತ್ತಲೇ ಇದೆ ಹೀಗಿದೆ ಇವರ ಕರಾಮತ್ತು ಕಣ್ಣಿಗೆ ಕಂಡದ್ದನ್ನೇ ನಾಪತ್ತೆ ಮಾಡುವ ಇವರು ಇನ್ನು ಕಾಣದ ಗತಕಾಲವನ್ನು ಏನೇನು ಮಾಡುತ್ತಾರೋ ಏನು ಕತೆಯೋ ಹೀಗೆ ಮುಂದುವರಿದರೆ ಭಾರತದ ಸ್ವಾತಂತ್ರ್ಯ ಹೋರಾಟದಿಂದ ವಿಮುಖರಾದ ಆರ್ ಎಸ್ ಎಸ್ ಸಂಸ್ಥಾಪಕ ಹೆಡಗೇವಾರ್ ಅವರನ್ನು ಹಾಗೆ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದುಕೊಟ್ಟು ಜೈಲಿನಿಂದ ಬಿಡುಗಡೆಯಾದ ವ್ಯಕ್ತಿ ಇಂದು ವೀರಪಟ್ಟದಲ್ಲೇ ರಾರಾಜಿಸುತ್ತಿರುವ ವಿ ಡಿ ಸಾವರ್ಕರ್ ಅವರನ್ನು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಎಂದು ಬಿಂಬಿಸಿ ಮುಂದೆ ಪಠ್ಯದಲ್ಲಿ ಓದಬೇಕಾಗಿ ಬರಲೂಬಹುದು ಅಷ್ಟೇಕೆ ಗಾಂಧಿಯನ್ನು ಕೊಂದ ಗೋಡ್ಸೆಯನ್ನು ಹಿಂದೂ ಧರ್ಮ ರಕ್ಷಕನೆಂದು ಪುರಾಣವೂ ಹುಟ್ಟಿಕೊಳ್ಳಬಹುದು ಆರ್ ಎಸ್ ಎಸ್ ಪರಿವಾರವು ಏನೇನು ಹುಟ್ಟಿಸುತ್ತವೋ ಅದೇನು ಕಥೆಯೋ ಎಷ್ಟಂತ ಹೇಳುವುದು ಇನ್ನು ಎಸ್ ನ ಆರ್ಯನ್ ಶ್ರೇಷ್ಠ ತಳಿಯ ಗೀಡು ರೋಗ ನೋಡಿದರೆ ಸಾಕೇನು ಆದಿವಾಸಿಗಳು ಮೂಲ ನಿವಾಸಿಗಳು ಎಂದು ಈ ಹಿಂದೆಲ್ಲ ಇದ್ದ ಹೆಸರನ್ನು ಅಳಿಸಿ ಹಾಕಿ ಈ ಆರ್ ಎಸ್ ಎಸ್ ವನವಾಸಿ ಹೆಸರನ್ನು ಚಾಲ್ತಿಗೆ ತರುತ್ತಿದೆ ಮೂಲ ನಿವಾಸಿಗಳಿಂದ ಎಲ್ಲವನ್ನೂ ಕಿತ್ತುಕೊಂಡ ಪರಂಪರೆಯವರು ಅವರ ಹೆಸರನ್ನೂ ಕಿತ್ತುಕೊಳ್ಳಲು ನೋಡುತ್ತಿದೆ ಕಾರಣ ಇಷ್ಟೇ ಮೂಲ ನಿವಾಸಿಗಳು ಎಂದು ಚಾಲ್ತಿಯಲ್ಲಿ ಇದ್ದಷ್ಟೂ ದಿನ ಇವರಿಗೆ ತಾವು ಹಿಂದೂಸ್ಥಾನಕ್ಕೆ ಅಥವಾ ಸಿಂಧೂಸ್ತಾನಕ್ಕೆ ಪರಕೀಯರೇನು ಅನ್ನಿಸುತ್ತಲೇ ಇರುತ್ತದೆ ಇದಕ್ಕೆ ಸರಿಯಾಗಿ ಇತ್ತೀಚಿನ ರಾಖಿ ಗಡಿಯಲ್ಲಿ ನಡೆದ ಡಿಎನ್ಎ ಎ ಅಧ್ಯಯನದಲ್ಲಿ ಹರಪ್ಪ ನಾಗರಿಕತೆಯ ಪ್ರಾಚೀನ ಪಳೆಯುಳಿಕೆಯ ಡಿಎನ್ಎ ಎ ಪ್ರಕಾರ ಈ ಸಿಂಧೂ ನಾಗರಿಕತೆಯ ಜನರ ವಂಶಾವಳಿಗಳ ಒಳಗೆ ಆರ್ಯ ಅಥವಾ ವೈದಿಕ ವಂಶಾವಳಿ ಇಲ್ಲ ಎಂಬುದು ಜಗಜ್ಜಾಹೀರು ಆಗಿದೆ ಇದಕ್ಕೆ ಬೆಚ್ಚಿದ ಆರ್ ಎಸ್ ಎಸ್ ಸಿಂಧೂ ನಾಗರಿಕತೆ ಅನ್ನುವುದರ ಬದಲು ಸರಸ್ವತಿ ನಾಗರಿಕತೆ ಎಂದು ಚಾಲು ಮಾಡುತ್ತಿದೆ ಆಯ್ತು ಆರ್ಯರು ಹೊರಗಡೆಯಿಂದ ಬಂದವರು ಎಂದರೆ ತಾನೇ ಏನಾಯ್ತು ಭಾರತದ ಭೂಮಿಯು ತನ್ನಲ್ಲಿ ಹುಟ್ಟಿದ ಕಂದಮ್ಮಗಳನ್ನು ತನ್ನದೆಂದು ಅಪ್ಪಿಕೊಳ್ಳುತ್ತದೆ ಜೊತೆಗೆ ಭಾರತದಲ್ಲಿ ದ್ರಾವಿಡ ಆರ್ಯನ್ ಇಸ್ಲಾಂ ಕ್ರಿಶ್ಚಿಯನ್ ಮುಂತಾದ ರಕ್ತಗಳೆಲ್ಲವೂ ಬೇರ್ಪಡಿಸಲಾಗದಂತೆ ಬೆರೆತು ಹೋಗಿದೆ ಹೀಗಿರುವಾಗ ಆರ್ ಎಸ್ ನೆಮ್ಮದಿಯಿಂದ ಇರಲು ಏನಾಗಿದೆ ವರ್ತಮಾನದಲ್ಲಿ ಬದುಕಲು ಏನಾಗಿದೆ ಆರ್ಯಂತಳಿಯ ಗೀಳ್ ರೋಗಕ್ಕೆ ಆರ್ ಎಸ್ ಎಸ್ ಸಿಲುಕಿ ನರಳುತ್ತಿರುವ ರೋಗಿಷ್ಠ ಅನ್ನಿಸುತ್ತದೆ ಮತ್ತೂ ಹೇಳುವುದಾದರೆ ಹಿಜಾಬ್ ಹಲಾಲ್ ಮಾರಾಟ ನಿಷೇಧ ಆಜಾನ್ ಮುಂತಾದವುಗಳಲ್ಲಿ ದಾಂಧಲೆ ಎಬ್ಬಿಸುತ್ತಿರುವ ಶ್ರೀರಾಮಸೇನೆ ಬಜರಂಗದಳ ಹುಡುಗರು ಯಾರು ಇವರೆಲ್ಲಾ ಹೆಚ್ಚಾಗಿ ತಳ ಸಮುದಾಯದ ತರುಣ ಶಕ್ತಿಯಲ್ಲವೇ ಇವರ ಶಕ್ತಿಗೆ ತಕ್ಕಂತೆ ಉದ್ಯೋಗ ನೀಡಿ ದೇಶವನ್ನು ಅಭಿವೃದ್ಧಿ ಮಾಡಬೇಕಿತ್ತಲ್ಲವೇ ಆರ್ ಎಸ್ ಎಸ್ ಸಂತಾನ ಬಿಜೆಪಿ ಆಳ್ವಿಕೆಗೆ ಇದಾವುದೂ ಬೇಕಾಗಿಲ್ಲ ಆರ್ ಎಸ್ ಎಸ್ ಬಿಜೆಪಿಗೆ ಮಾಜಿ ಶೂದ್ರರು ಕಾಲಾಳುಗಳಾಗಬೇಕು ಅತಂತ್ರ ಸ್ಥಿತಿಯಲ್ಲೇ ಇರಬೇಕು ಮತ್ತೆ ಇವರು ಚಾತುರ್ವರ್ಣದ ಪದ್ಧತಿಯಂತೆ ಸೇವಕರಾಗಿ ಉಳಿಯಬೇಕೆಂಬುದು ಸದ್ದಿಲ್ಲದೆ ಜರುಗುತ್ತಿದೆ ಹಾಗೆ ಗುತ್ತಿಗೆ ನೌಕರರ ಸ್ಥಿತಿಯೂ ಇದೇ ಅಲ್ಲವೇ ಹಾಗೆ ಭೂ ಸುಧಾರಣೆ ತಂದು ಉಳುವವನೇ ಹೊಲದೊಡೆಯ ಕಾಯ್ದೆ ಕಿತ್ತು ಹಾಕುತ್ತಿರುವುದರಿಂದಲೂ ಕೂಡ ಮತ್ತೆ ಆಸ್ತಿರಹಿತ ಶೂದ್ರ ಸೇವಕ ಪದ್ಧತಿ ಜಾರಿಗೆ ತಂದಂತಾಗುವುದಿಲ್ಲವೇ ಸರ್ಕಾರದ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ನೌಕರರನ್ನು ಭರ್ತಿ ಮಾಡದೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬದೆ ಉದ್ಯೋಗಗಳನ್ನೆಲ್ಲ ಮೀಸಲಾತಿ ಇಲ್ಲದ ಖಾಸಗಿ ಬಾಯಿಗೆ ಹಾಕುತ್ತಿರುವುದು ಕೂಡ ಮೀಸಲಾತಿ ಪಡೆಯುವ ವರ್ಗಗಳನ್ನು ನಿರುದ್ಯೋಗಿಗಳನ್ನಾಗಿಸಿ ಮತ್ತೆ ಶೂದ್ರ ಸೇವಕರನ್ನಾಗಿಸುವುದಲ್ಲವೇ ಕಾರ್ಮಿಕರ ಹಕ್ಕುಗಳನ್ನು ಮೊಟಕುಗೊಳಿಸಿ ಕೇಂದ್ರ ಸರ್ಕಾರವು ಕತ್ತರಿ ಆಡಿಸುವುದರಲ್ಲೂ ಇದನ್ನೇ ಕಾಣುತ್ತೇವೆ ಸಂಶೋಧನಾ ಸಂಸ್ಥೆಯಾದ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕನಾಮಿ ಸಿಎಂಐಇ ಯ ದತ್ತಾಂಶಗಳಂತೆ ಎರಡ್ ಸಾವಿರದ ಹದಿನೇಳು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಸುಮಾರು ಎರಡು ಕೋಟಿಗೂ ಹೆಚ್ಚು ಮಹಿಳೆಯರು ಕಾರ್ಮಿಕ ಪಡೆಯಿಂದ ಕಣ್ಮರೆಯಾಗಿದ್ದಾರೆ ಎಂದು ವರದಿಯಾಗಿದೆ ಇದು ಸಹಜವೋ ಆಕಸ್ಮಿಕವೋ ಅಥವಾ ಆರ್ ಎಸ್ ಎಸ್ ಹಿಡನ್ ಅಜೆಂಡಾ ಮಹಿಳೆಯರು ಮನೆಯಲ್ಲಿರಬೇಕು ಎಂಬ ಕಾರ್ಯತಂತ್ರದ ಭಾಗವೋ ಈ ಎಲ್ಲಾ ಪ್ರಶ್ನೆಗಳು ಅನುಮಾನಗಳು ಏಳುತ್ತವೆ ಇಷ್ಟೆಲ್ಲಾ ನಡೆಯುತ್ತಿದೆ ಶಿಕ್ಷಣವನ್ನೇ ಖಾಸಗಿಗೊಳಿಸುತ್ತಾ ಸಾರ್ವಜನಿಕ ಶಿಕ್ಷಣವನ್ನೇ ಕ್ಷೀಣ ಮಾಡುತ್ತಿದ್ದಾರೆ ಇದರಿಂದ ಇಡೀ ಹಳ್ಳಿಗಾಡು ಅದರಲ್ಲೂ ಹೆಣ್ಣು ಮಕ್ಕಳ ಶಿಕ್ಷಣ ಕಣ್ಮರೆಯಾಗುತ್ತಿದೆ ಮಕ್ಕಳ ಶಿಕ್ಷಣದಲ್ಲೂ ಪಂಕ್ತಿ ತಾರತಮ್ಯದ ಶಿಕ್ಷಣ ಇವೆಲ್ಲ ಎಲ್ಲಿಗೆ ತಂದು ನಿಲ್ಲಿಸಬಹುದೆಂದರೆ ಈ ಹಿಂದೆ ಚಾತುರೋರ್ಣ ಪದ್ಧತಿಯಲ್ಲಿ ಶೂದ್ರರಿಗೆ ಶಿಕ್ಷಣ ನಿಷಿದ್ಧ ಮಾಡಿದ್ದಾರಲ್ಲ ಅಲ್ಲಿಗೆ ತಂದು ನಿಲ್ಲಿಸುತ್ತದೆ ಹೀಗೆಲ್ಲಾ ನಡೆಯುತ್ತಿದೆ ಗೊತ್ತಿರುವುದು ಇಷ್ಟು ಗೊತ್ತಿಲ್ಲದಿರುವುದು ಇನ್ನೆಷ್ಟು ಎಂಬಂತ ವಾತಾವರಣವಿದೆ ಏನು ಮಾಡಬೇಕು ಹೇಗೆ ಮಾಡಬೇಕು ಇದಕ್ಕೆ ಹೀಗೆ ಎಂದು ಹೇಳಬಹುದಾದ ಉತ್ತರಗಳಿವೆಯೇ ಊರಿಗೆ ಕಳ್ಳರು ನುಗ್ಗಿದ್ದಾರೆ ಏನು ಮಾಡಬೇಕು ಹೇಗೆ ತಡೆಯಬೇಕು ಎಲ್ಲಕ್ಕಿಂತಲೂ ಮೊದಲು ಊರಿಗೆ ಊರೇ ಎಚ್ಚರಗೊಳ್ಳುತ್ತದೆ ರಾತ್ರಿ ಯುವಕರು ಮೊಹಲ್ಲಾ ಮೊಹಲ್ಲಾಗಳಲ್ಲಿ ಸರದಿ ಕಾವಲು ಕಾಯುತ್ತಾರೆ ಮಹಿಳೆಯರು ಖಾರದ ಪುಡಿಯನ್ನು ಜೊತೆಯಲ್ಲಿಟ್ಟುಕೊಂಡಿರುತ್ತಾರೆ ಈಗ ಈ ಎಚ್ಚರವೇ ಮೊದಲು ನಮಗೆಲ್ಲ ಬೇಕಾಗಿರುವುದು ಯಾಕೆಂದರೆ ಕಳ್ಳರು ನಾನಾ ವೇಷದಲ್ಲಿ ಬರಬಹುದು ದೇವಸ್ಥಾನ ಗುಡಿ ಜೀರ್ಣೋದ್ಧಾರ ಅಂತ ಬರಬಹುದು ಸುಳ್ಳು ಸುದ್ದಿ ಹಬ್ಬಿಸಬಹುದು ಭಜನೆ ಮಾಡಿಸಬಹುದು ಜನ ಸಮುದಾಯಕ್ಕೆ ಅವರು ದೇವರ ವಿಗ್ರಹ ಕೊಡಬಹುದು ಅವರ ಬಾವುಟ ಕೊಡಬಹುದು ದುಡ್ಡು ದುಗ್ಗಾಣಿ ಕೊಡಬಹುದು ಜನರು ಭಕ್ತಿಯ ಹೆಸರಲ್ಲಿ ಕುಣಿದು ಕುಪ್ಪಳಿಸುವಂತೆಯೂ ಮಾಡಬಹುದು ಜನರು ಯಾವುದಕ್ಕೆ ಭಾವನಾತ್ಮಕವಾಗಿ ಹೆಚ್ಚು ಸ್ಪಂದಿಸುವರೋ ಅಂತವುಗಳನ್ನೇ ಗಾಳಕ್ಕೆ ಸಿಕ್ಕಿಸಿ ಮೀನು ಹಿಡಿಯುವಂತೆ ಸಮುದಾಯವನ್ನು ಹಿಡಿದುಕೊಳ್ಳಬಹುದು ಇದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಮೊದಲು ಆ ಸಂಚನ್ನು ಕಾಣಬೇಕಾಗಿದೆ ಅದಕ್ಕೆ ಎಚ್ಚರ ಬೇಕಾಗಿದೆ ಎಲ್ಲರಲ್ಲೂ ಹಾಗೂ ಅಲ್ಲಲ್ಲೇ ಇರುವ ವಿವೇಕ ವಿವೇಚನಾ ಶಾಲಿಗಳು ಈಗಲಾದರೂ ಸರಿ ತಪ್ಪುಗಳನ್ನು ಮಾತಾಡಬೇಕಾಗಿದೆ ಪ್ರೀತಿ ಸಹನೆ ನ್ಯಾಯ ಇತ್ಯಾದಿ ಮಾತುಗಳು ಸಮಾಜದ ಒಳಗಿಂದಲೇ ಕೇಳಬೇಕಾಗಿದೆ ಅಧ್ಯಾಯ ಆರು ಈ ಹಿನ್ನೆಲೆಯಲ್ಲಿ ಮತಾಂತರ ನಿಷೇಧ ಕಾಯ್ದೆಯ ಮರ್ಮ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೊಂದು ಅನ್ನು ವಿಧಾನಸಭೆಯಲ್ಲಿ ಮಂಡಿಸಿ ಆತುರಾತರವಾಗಿ ಅನುಮೋದನೆಯನ್ನು ಪಡೆದುಕೊಂಡು ಸುಗ್ರೀವಾಜ್ಞೆ ಮೂಲಕ ಕಾಯ್ದೆಯನ್ನಾಗಿಸಿ ಜಾರಿ ಮಾಡಲು ಸಚಿವ ಸಂಪುಟದ ಒಪ್ಪಿಗೆಯೂ ಸಿಕ್ಕಿ ರಾಜ್ಯಪಾಲರು ಅಂಕಿತವನ್ನು ಹಾಕಿ ಈಗ ಕಾಯ್ದೆ ಆಗಿದೆ ಈ ಕಾಯ್ದೆಗೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣೆ ಎಂಬ ಹೆಸರಿದೆ ಆದರೆ ಇದರ ಒಳಹಕ್ಕು ನೋಡಿದರೆ ಇದರೊಳಗೆ ಮತಾಂತರಕ್ಕೆ ಅಡೆತಡೆ ನಿಷೇಧಗಳೇ ತುಂಬಿ ತುಳುಕುತ್ತಿವೆ ಈ ಕಾಯ್ದೆಯಲ್ಲಿ ಧಾರ್ಮಿಕವೂ ಇಲ್ಲ ಸ್ವಾತಂತ್ರ್ಯವೂ ಇಲ್ಲ ಹಕ್ಕು ಇಲ್ಲ ಸಂರಕ್ಷಣೆಯೂ ಇಲ್ಲ ಮುಕ್ತಿ ಹೆಸರಿನಲ್ಲಿ ಕೊಲ್ಲುವ ಕ್ರಿಯೆ ಇಲ್ಲಿ ನಡೆದಿದೆ ಅದಕ್ಕಾಗಿ ಈ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣೆ ಕಾಯ್ದೆಯ ಒಳಾರ್ಥಕ್ಕೆ ಅನುಗುಣವಾಗಿ ಇದನ್ನು ಜನಪ್ರಿಯವಾಗಿ ಮತಾಂತರ ನಿಷೇಧ ಕಾಯ್ದೆ ಎಂತಲೇ ಎಲ್ಲರೂ ಕರೆಯತೊಡಗಿದ್ದಾರೆ ಭಾರತದ ಇತಿಹಾಸದಲ್ಲೇ ಎಲ್ಲೂ ಯಾವ ಪಾಳೆಗಾರರಾಗಲಿ ಯಾವ ರಾಜರಾಗಲಿ ಅಥವಾ ಯಾವ ಚಕ್ರವರ್ತಿಯೇ ಆಗಲಿ ಬಹುಶಃ ಮತಾಂತರ ನಿಷೇಧ ಕಾನೂನು ಜಾರಿ ಮಾಡಿದ ಉದಾಹರಣೆಗಳು ಅಷ್ಟಾಗಿ ಇಲ್ಲ ಎಲ್ಲ ಧರ್ಮ ಮತ ಪಂಥ ಆಧ್ಯಾತ್ಮಿಕ ಪ್ರಯೋಗಗಳ ನೆಲ ಭಾರತ ಇದೇ ಭಾರತದ ಸಂಸ್ಕೃತಿ ಇದೇ ಭಾರತದ ಪರಂಪರೆ ಇದನ್ನೇ ಭಾರತೀಯತೆ ಎಂದು ಕರೆಯುತ್ತಿರುವುದೂ ಕೂಡ ಇತಿಹಾಸ ತಜ್ಞರು ಯುದ್ಧ ವೈವಾಹಿಕ ಸಂಬಂಧದಲ್ಲಿ ಕೊನೆಗೊಳ್ಳುತ್ತದೆ ಎಂಬ ಮಾತು ಹೇಳುತ್ತಾರೆ ಅಷ್ಟೇಕೆ ಭಾರತದ ಪುರಾಣಗಳಲ್ಲೂ ಕೂಡ ದೇವಾನು ದೇವತೆಗಳು ಯುದ್ಧ ಮಾಡಿ ಸೋತು ಗೆದ್ದು ಕೊನೆಗೆ ವೈವಾಹಿಕ ಸಂಬಂಧ ಬೆಳೆಸಿ ಪರಸ್ಪರ ಬೆರೆತು ಒಂದಾಗಿ ಬಾಳುತ್ತಿದ್ದಾರೆ ಆದರೆ ಈ ದೈವ ಭಕ್ತ ಎನಿಸಿಕೊಂಡ ಮನುಷ್ಯರು ಮಾತ್ರ ಅಸಹನೆ ದ್ವೇಷ ಜಾತಿ ಮತ ಧರ್ಮಾಂಧತೆಯ ಮೇಲು ಕೀಳೆಂಬ ಘಟಾರದಲ್ಲೇ ಜೀವಿಸುತ್ತಿದ್ದಾರೆ ಚಾತುರ್ವರ್ಣದ ಹಿಂದುತ್ವ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಗುರಿಗಾಗಿ ಟೊಂಕ ಕಟ್ಟಿರುವ ಆರ್ ಆಶಯಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡ ಚುನಾಯಿತ ಬಿಜೆಪಿ ಸರ್ಕಾರವು ಈಗ ಆ ಭೂತಕಾಲದ ದಿಕ್ಕಲ್ಲೇ ಕಾರ್ಯನಿರ್ವಹಿಸುತ್ತಿದೆ ಆ ಭೂತಕಾಲದ ಸಂಚಲ್ಲೇ ಇದೂ ಒಂದು ಈಗ ಈ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣೆ ಹೆಸರಿನಲ್ಲಿ ಜಾರಿಗೊಳಿಸಬೇಕೆಂದಿರುವ ಕಾಯ್ದೆಯಲ್ಲಿ ಸರ್ಕಾರ ಏನೆಲ್ಲಾ ಅಡೆತಡೆಗಳನ್ನು ಹಾಕಿದೆ ಎಂದರೆ ಮತಾಂತರವಾಗಲು ಬಯಸುವ ವ್ಯಕ್ತಿ ಏಳು ಕೆರೆ ನೀರು ಕುಡಿಯಬೇಕಾಗುತ್ತದೆ ಮತಾಂತರವಾಗಲು ಬಯಸುವವರು ಕನಿಷ್ಠ ಮೂವತ್ತು ದಿವಸಗಳ ಮುಂಚಿತವಾಗಿ ಜಿಲ್ಲಾ ದಂಡಾಧಿಕಾರಿಯವರಿಗೆ ನಮೂನೆ ಒಂದರಲ್ಲಿ ಘೋಷಣೆ ಮಾಡಬೇಕಂತೆ ಹಾಗೆ ಮತಾಂತರದ ವಿಧಾನಗಳನ್ನು ನೆರವೇರಿಸುವ ಧಾರ್ಮಿಕ ಮುಖಂಡರು ಕೂಡ ನಮೂನೆ ಎರಡರಲ್ಲಿ ನೋಟಿಸ್ ನೀಡಬೇಕಂತೆ ಆಮೇಲೆ ಆಕ್ಷೇಪಣೆಗಳನ್ನೂ ಆಹ್ವಾನಿಸುತ್ತಾರೆ ಯಾರಾದರೂ ನೆಂಟರಿಷ್ಟರು ನೆರೆಹೊರೆಯವರು ಸಹೋದ್ಯೋಗಿಗಳು ಆಕ್ಷೇಪಣೆ ಸಲ್ಲಿಸಬಹುದಂತೆ ಇದೇನು ವಿಚಿತ್ರ ಬಲವಂತವಾಗಿ ಅಥವಾ ಆಮಿಷಕ್ಕೆ ಮತಾಂತರವಾಗಿದ್ದರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಬೇಕಾದವರು ಯಾರು ಮತಾಂತರಗೊಂಡಿರುವರೋ ಅವರು ಮಾತ್ರವೇ ಅಲ್ಲವೇ ಈ ಸರ್ಕಾರ ಭಾರತದ ಸಂವಿಧಾನದ ಜೊತೆಗೆ ಜನರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದೆಯೇ ಹೇಗೆ ಜೊತೆಗೆ ಈ ಕಾಯ್ದೆಯಲ್ಲಿರುವ ಯಾರು ಮತಾಂತರ ಮಾಡುತ್ತಾರೋ ಅವರಿಗೆ ವಿಧಿಸುವ ಶಿಕ್ಷೆಯ ಪ್ರಮಾಣ ನೋಡಿದರೂ ಬಹುಶಃ ಯಾರೂ ಮತಾಂತರ ಮಾಡಲು ಮುಂದೆ ಬರಲಾರರು ಇಚ್ಛೆಯಿಂದ ಮತಾಂತರವಾದರೂ ಅದನ್ನು ತಪ್ಪು ನಿರೂಪಣೆ ಬಲವಂತ ವಂಚನೆ ಅನುಚಿತ ಪ್ರಭಾವ ಒತ್ತಾಯ ಆಮಿಷವಡ್ಡಿ ಮತಾಂತರ ಮಾಡಿದ್ದಾರೆಂದು ತಿರುಚಿ ಅದೆಲ್ಲವನ್ನು ಮತಾಂತರ ಮಾಡಿದವರ ಮೇಲೆ ಆರೋಪಿಸಿ ಚಿತ್ರಹಿಂಸೆ ನೀಡುವ ಸಾಧ್ಯತೆಗಳೇ ಹೆಚ್ಚಿದೆ ಹೀಗಾದರೆ ಸ್ವ ಇಚ್ಛೆಯಿಂದ ಮತಾಂತರವಾಗಲು ಬಯಸುವವರು ಏನು ಮಾಡಬೇಕು ಬಹುಶಃ ಉಳಿದಿರುವ ಒಂದೇ ದಾರಿಯೆಂದರೆ ಇಚ್ಛೆಯಿಂದ ಮತಾಂತರವಾಗಲು ಬಯಸುವವರು ಜಿಲ್ಲಾಧಿಕಾರಿಗಳಿಗೆ ನಮೂನೆ ಒಂದರಲ್ಲಿ ಅರ್ಜಿ ಸಲ್ಲಿಸಿ ನೀವೇ ನಮ್ಮ ಮತಾಂತರಕ್ಕೆ ವ್ಯವಸ್ಥೆ ಮಾಡಿ ಎಂದು ಒತ್ತಾಯಿಸುವುದಷ್ಟೇ ಉಳಿದಿರುವುದು ಆದರೆ ಈ ಕಾಯ್ದೆಯಲ್ಲಿ ಮಹಿಳೆಯರು ಮತ್ತು ದಲಿತರು ಮತಾಂತರವಾದರೆ ಅವರನ್ನು ಈ ಸರ್ಕಾರ ಪರಿಗಣಿಸಿರುವ ವೈಖರಿಯನ್ನು ನೋಡಿದರೆ ಅದು ಮಹಿಳೆಯರು ಮತ್ತು ದಲಿತರ ಘನತೆಗೆ ಧಕ್ಕೆ ತರುವಂತಿದೆ ಮಹಿಳೆಯರು ದಲಿತರು ಅಸ್ವಸ್ಥ ಚಿತ್ತರು ಅಪ್ರಾಪ್ತರನ್ನು ಒಂದೇ ಎಂಬಂತೆ ನೋಡಲಾಗಿದೆ ಮಹಿಳೆಯರು ಮತ್ತು ದಲಿತರನ್ನು ಮತಾಂತರ ಮಾಡುವವರಿಗೆ ನೀಡುವ ಹೆಚ್ಚು ಶಿಕ್ಷೆಯ ಪ್ರಮಾಣದಲ್ಲಿ ಇದು ಸ್ಪಷ್ಟವಾಗಿದೆ ಹಾಗಾದರೆ ಮಹಿಳೆಯರು ದಲಿತರು ಅಸ್ವಸ್ಥ ಚಿತ್ತರೆ ಅಪ್ರಾಪ್ತರೆ ಏನು ಈ ಸರ್ಕಾರದ ಗ್ರಹಿಕೆ ಮಹಿಳೆಯರೆಂದರೆ ದಲಿತರೆಂದರೆ ಬುದ್ಧಿಹೀನರು ಅಪ್ರಾಪ್ತರು ಸ್ವಂತಿಕೆ ಇಲ್ಲದವರು ಇವರಿಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇಲ್ಲ ಎಂದು ಈ ಸರ್ಕಾರ ಅಂದುಕೊಂಡಂತಿದೆ ಆದರೆ ಈ ಕಾಯ್ದೆ ಜಾರಿ ಮಾಡಿದ ಈ ಸರ್ಕಾರ ಒಂದನ್ನು ನೆನಪಿಟ್ಟುಕೊಳ್ಳಬೇಕು ಏನೆಂದರೆ ಈ ಬಹುಸಂಖ್ಯಾತ ಮಹಿಳಾ ಮತ್ತು ದಲಿತ ಮತದಾರರ ಮತ ಪಡೆದೆ ಇವರು ಶಾಸಕರೋ ಆಡಳಿತ ಪಕ್ಷವೋ ಆಗಿದ್ದಾರೆಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಆದರೆ ಈ ಕೃತಜ್ಞರು ಮಾಡಿದ್ದೇನು ತಮ್ಮನ್ನು ಆಯ್ಕೆ ಮಾಡಿದವರನ್ನೇ ತಾರತಮ್ಯಕ್ಕೊಳಪಡಿಸಿ ಅವರನ್ನು ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿಸಿ ಅವಮಾನ ಮಾಡಿದ್ದಾರೆ ಹೀಗೆ ಅವಮಾನಿಸಿದವರನ್ನು ಮುಂಬರುವ ಚುನಾವಣೆಗಳಲ್ಲಿ ಹುಟ್ಟಡಗಿಸುವ ಮೂಲಕ ಮಹಿಳೆಯರು ದಲಿತರು ತಮಗೆ ಅಂಟಿಸಿದ ಕಳಂಕವನ್ನು ತೊಳೆದುಕೊಳ್ಳಬೇಕಾಗಿದೆ ಇಂಥ ಶಾಸಕರಿಗೆ ಸ್ವಲ್ಪ ಬುದ್ಧಿ ಕೊಡಬೇಕಾಗಿದೆ ಸ್ವಂತಿಕೆ ತಂದು ಕೊಡಬೇಕಾಗಿದೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ತಂದುಕೊಡಬೇಕಾಗಿದೆ ಈ ಅಪ್ರಾಪ್ತರನ್ನು ಪ್ರಬುದ್ಧ ಮಾಡಬೇಕಾಗಿದೆ ಶಾಸನ ಸಭೆಯಲ್ಲಿ ಚರ್ಚೆ ಮಾಡದೆ ಕೈ ಎತ್ತುವ ಇಂತಹ ಶಾಸಕರನ್ನು ಮಹಿಳೆಯರು ದಲಿತರು ಎಚ್ಚರಗೊಂಡು ವಿಚಾರಿಸಿಕೊಳ್ಳಬೇಕಾಗಿದೆ ಇದನ್ನೆಲ್ಲ ನೋಡಿದರೆ ಸರ್ಕಾರ ಮಾಡ ಹೊರಟಿರುವುದು ಏನನ್ನು ಬಾಯಲ್ಲಿ ಧಾರ್ಮಿಕ ಹಕ್ಕು ಸ್ವಾತಂತ್ರ್ಯ ಹೇಳಿ ಕ್ರಿಯೆಯಲ್ಲಿ ಮತಾಂತರ ನಿಷೇಧ ಮಾಡಿ ಒಂದೇ ಏಟಿಗೆ ಸಂವಿಧಾನ ನೀಡಿರುವ ವ್ಯಕ್ತಿ ಸ್ವಾತಂತ್ರ್ಯದ ಕಾಲು ಮುರಿದಿದ್ದಾರೆ ಜೊತೆಗೆ ಸಂವಿಧಾನದಲ್ಲಿ ನೀಡಿರುವ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಧರ್ಮವನ್ನು ಅವಲಂಬಿಸಿ ಆಚರಿಸಿ ಪ್ರಚಾರ ಮಾಡುವ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಗಂಟಲು ಹಿಚಿಗಿದ್ದಾರೆ ಜೊತೆಗೆ ಮಹಿಳೆಯರು ಮತ್ತು ದಲಿತರನ್ನು ಎರಡನೇ ದರ್ಜೆ ಪ್ರಜೆಗಳನ್ನಾಗಿಸಿ ಅವಮಾನಿಸಿದ್ದಾರೆ ಇದನ್ನೇ ತಾನೇ ಈ ಹಿಂದೆ ಮನುಧರ್ಮಶಾಸ್ತ್ರವೂ ಮಾಡಿದ್ದು ಆ ಭೂತಕಾಲವೇ ಇಂದು ಕಣ್ಮುಂದೆ ಕಾಣಿಸಿಕೊಂಡಿದೆ ಇದೆಲ್ಲದರ ಹುನ್ನಾರವನ್ನು ಒಂದು ಉದಾಹರಣೆಯ ಮೂಲಕ ಹೇಳಿದರೆ ಇದು ಸ್ಪಷ್ಟವಾಗುತ್ತದೆ ಸದನದಲ್ಲಿ ಮತಾಂತರ ನಿಷೇಧಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಹಸನವೂ ನಡೆಯಿತು ಸದನದಲ್ಲೇ ಬಟ್ಟೆ ಬಿಚ್ಚಿ ಪ್ರದರ್ಶನ ಮಾಡಿದ ಖ್ಯಾತಿಯ ಹೊಸದುರ್ಗ ಬಿಜೆಪಿ ಶಾಸಕ ಗೂಳಿಹಟ್ಟಿ ಶೇಖರ್ ತನ್ನ ತಾಯಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿರುವುದನ್ನು ಬಣ್ಣಿಸುತ್ತಾರೆ ಆ ತಾಯಿ ಯಾಕೆ ಕ್ರಿಸ್ತನ ಮೊರೆ ಹೋಗಿರಬಹುದು ಎಂಬ ಪ್ರಶ್ನೆಯು ಯಾರ ಮನಸ್ಸಿಗೂ ಬರುವುದಿಲ್ಲ ತಾನು ಹೆತ್ತ ಗೂಳಿಹಟ್ಟಿ ಶೇಖರ್ ಎಂಬ ತನ್ನ ಮಗನ ಅವಾಂತರಗಳಿಗೆ ಬೇಸತ್ತು ನೊಂದು ಸಾಂತ್ವನಕ್ಕಾಗಿ ಆ ತಾಯಿ ಕ್ರಿಸ್ತನ ಮೊರೆ ಹೋಗಿರಬಹುದಲ್ಲ ಯಾರೂ ಆ ತಾಯಿಯ ಕಡೆ ನೋಡಲೇ ಇಲ್ಲ ಆಯ್ತು ಆ ನೊಂದ ತಾಯಿಗೆ ಸಂವಿಧಾನದಲ್ಲೇ ನೀಡಿರುವ ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಧರ್ಮವನ್ನು ಅವಲಂಬಿಸಿ ಆಚರಿಸಿ ಪ್ರಚಾರ ಮಾಡುವ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಲ್ಲವೇ ನಮ್ಮ ಶಾಸಕರು ಯಾರೊಬ್ಬರೂ ಇದನ್ನು ಪರಿಗಣಿಸಲೇ ಇಲ್ಲ ಈಗ ಜಾರಿಯಾಗಿರುವ ಕಾಯ್ದೆಯಲ್ಲಿ ಮನು ಧರ್ಮಶಾಸ್ತ್ರದ ಹೆಣ್ಣು ಮಗಳಾಗಿದ್ದಾಗ ತಂದೆಯ ಅಧೀನ ಮದುವೆಯಾದ ಮೇಲೆ ಗಂಡನ ಅಧೀನ ವಿಧವೆಯಾದರೆ ಮಗನ ಅಧೀನ ಎಂಬ ಭೂತಕಾಲದ ವಾಸನೆ ಬಡಿಯುತ್ತಿದೆ ಒಟ್ಟಿನಲ್ಲಿ ಇಲ್ಲಿ ನಡೆದಿರುವುದು ಸಂವಿಧಾನದ ಸಂಹಾರ ಹಾಗೂ ಇದರ ಜೊತೆಗೆ ಮನುಧರ್ಮ ಪ್ರತಿಷ್ಠಾಪನೆ ಇಲ್ಲೂ ಆರ್ಥಿಕ ದುರ್ಬಲ ವರ್ಗದ ಇಡಬ್ಲ್ಯೂ ಎಸ್ ಮೀಸಲಾತಿಗೆ ಸಂಬಂಧಪಟ್ಟಂತೆ ನೋಡಿದರೂ ಇಲ್ಲೂ ಕೂಡ ಇನ್ನೊಂದು ಬಗೆಯಲ್ಲಿ ಸಂವಿಧಾನ ಸಂಹಾರ ಹಾಗೂ ಮನುಧರ್ಮದ ಪ್ರತಿಷ್ಠಾಪನೆ ಜೊತೆ ಜೊತೆಗೆ ಜರುಗಿರುವುದು ಕಾಣಿಸುತ್ತದೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಾದ ಮೀಸಲಾತಿಗೆ ಸಾಮಾಜಿಕವಾಗಿ ಹಿಂದುಳಿದಿರುವಿಕೆ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ ಹಾಗೂ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯದ ಕೊರತೆ ಇವು ಅಳತೆಗೋಲಾಗಿದ್ದವು ಇದರಲ್ಲೊಂದು ನ್ಯಾಯ ಇತ್ತು ಇದಕ್ಕೊಂದು ಚಾರಿತ್ರ್ಯ ಇತ್ತು ಹೀಗಿರುವಾಗ ಆರ್ ಎಸ್ ಎಸ್ ಸಂತಾನ ಬಿಜೆಪಿಯ ಏಕ ವ್ಯಕ್ತಿ ನಾಯಕತ್ವದ ಪ್ರಧಾನಿ ಮೋದಿಯವರು ಒಂದೇ ಏಟಿಗೆ ಇ ಅಂದರೆ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿ ಜಾರಿಗೆ ತಂದು ಬಿಟ್ಟರು ಇದರಿಂದ ಈ ಹಿಂದೆ ಮೀಸಲಾತಿ ಪರಿಕಲ್ಪನೆಗೆ ಇದ್ದ ನ್ಯಾಯ ಅನ್ನುವುದು ನೆಗೆದು ಬಿತ್ತು ಅದಕ್ಕಿದ್ದ ಚಾರಿತ್ರ್ಯವೂ ಹರಣವಾಯಿತು ಸ್ವಲ್ಪ ಹಿಂದಕ್ಕೆ ಹೋದರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸುವ ಮಂಡಲ್ ಆಯೋಗವನ್ನು ವಿರೋಧಿಸಿ ನಡೆದ ಉಗ್ರ ಪ್ರತಿಭಟನೆಯಲ್ಲಿ ಆರ್ಎಸ್ಎಸ್ನ ಚೂ ಗುಂಪುಗಳು ಮುಂಚೂಣಿಯಲ್ಲಿದ್ದವು ಆಗ ಒಂದು ಅಮಾಯಕ ಜೀವದ ಸಾವು ಸಂಭವಿಸಿತು ಇಂತಹ ಹಿನ್ನೆಲೆಯ ಮೋದಿಯವರು ಪ್ರಧಾನಿಯಾದ ಮೇಲೆ ಇ ಗೆ ಎಸ್ಗೆ ಮೀಸಲಾತಿ ಜಾರಿ ಮಾಡಿ ಸಂವಿಧಾನಕ್ಕೆ ಒಳೇಟು ನೀಡಿದರು ಇವರ ಉದ್ದೇಶ ಇಷ್ಟೇ ಈಗಿರುವ ಸಂವಿಧಾನವನ್ನು ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಎಂಬಂತೆ ಮಾಡುವುದು ಅದಕ್ಕಾಗೆ ಯಾವ ವರ್ಗವು ಸಾಮಾಜಿಕವಾಗಿ ಉಳಿದೆಲ್ಲಾ ವರ್ಗಗಳಿಗಿಂತ ಮುಂದುವರೆದಿದೆಯೋ ಶಿಕ್ಷಣ ಮತ್ತು ಉದ್ಯೋಗ ಪ್ರಾತಿನಿಧ್ಯದಲ್ಲೂ ಅತಿ ಹೆಚ್ಚು ಪ್ರಾತಿನಿಧ್ಯ ಪಡೆದಿದೆಯೋ ಅಂತಹ ಇ ವರ್ಗವು ದೇಶದ ಜನಸಂಖ್ಯೆಯಲ್ಲಿ ಕೇವಲ ಶೇಕಡ ಐದರಷ್ಟು ಮಾತ್ರವಿದ್ದರೂ ಅದಕ್ಕೆ ಶೇಕಡ ಹತ್ತರಷ್ಟು ಮೀಸಲಾತಿ ನೀಡುವ ಮೂಲಕ ಅವಕಾಶ ಹೆಚ್ಚು ಇರುವವರಿಗೆ ಮತ್ತಷ್ಟು ಅವಕಾಶ ದಕ್ಕುವಂತೆ ನಮ್ಮ ಪ್ರಧಾನಿ ಮೋದಿ ಅವರು ಮಾಡಿಬಿಟ್ಟರು ಈ ಇಡಬ್ಲ್ಯೂ ಎಸ್ ಮೀಸಲಾತಿ ಕಾಣಿಕೆಯು ಮನು ಧರ್ಮಶಾಸ್ತ್ರದ ಆಶಯದಂತೆ ಅಂದರೆ ಹೆಚ್ಚು ಮೇಲ್ಪಟ್ಟ ಸ್ತರದವರಿಗೆ ಹೆಚ್ಚು ಸಲ್ಲಬೇಕು ಎಂಬ ನೀತಿಗೆ ಅನುಗುಣವಾಗಿದೆ ಅದಕ್ಕೆ ಶಾಸ್ತ್ರ ಕೇಳಬೇಕಾಗಿಲ್ಲ ಮನುಧರ್ಮಶಾಸ್ತ್ರವನ್ನು ವರ್ತಮಾನ ಮಾಡಲು ಹೊರಟಿದ್ದಾರೆ ಈ ಮೂಲಕ ಸಂವಿಧಾನದ ಆಶಯಗಳಿಗೆ ಎಳ್ಳು ನೀರು ಬಿಟ್ಟಿದ್ದಾರೆ ಅದಕ್ಕಾಗಿ ಈಗ ಈ ಆರ್ ಎಸ್ ಎಸ್ ಮತ್ತು ಅದರ ಪರಿವಾರಗಳು ಎಂತಹ ವಾತಾವರಣವನ್ನು ಸೃಷ್ಟಿಸಿದ್ದಾರೆಂದರೆ ಸರ್ಕಾರದ ಇಂತಹ ಕಾನೂನುಗಳು ಸರಿಯಾಗಿಲ್ಲ ಅಂದರು ಹಾಗೆ ಅಂದವರನ್ನು ದೇಶದ್ರೋಹಿಗಳೆಂದು ಆರ್ ಎಸ್ ಎಸ್ ನ ಕೂಗುಮಾರಿಗಳ ಗುಂಪು ಅಬ್ಬರಿಸುತ್ತಿದೆ ಇಂತಹ ವಾತಾವರಣದಲ್ಲಿ ಭಾರತ ನರಳುತ್ತಿದೆ ಕೂಗುಮಾರಿ ಎಂದರೆ ಕೂಗುಮಾರಿಯು ಮನೆ ಮುಂದೆ ಬಂದು ಕೂಗಿದಾಗ ಅದಕ್ಕೆ ಓಗೊಟ್ಟರೆ ಕೂಗುಮಾರಿಗೆ ಸ್ಪಂದಿಸಿದರೆ ಅವರು ರಕ್ತ ಕಾರಿಕೊಂಡು ಸಾಯುತ್ತಾರೆ ಎನ್ನುವುದು ನಮ್ಮ ಜನಪದರ ನಂಬಿಕೆ ಅದಕ್ಕಾಗಿ ನಾಳೆ ಬಾ ಅಂತ ಬಾಗಿಲು ಮುಂದೆ ಬರೆದಿರುತ್ತಾರೆ ಅಧ್ಯಾಯ ಏಳು ಈಗ ಈಗ ನಾವೇನು ಮಾಡಬೇಕು ಅದಕ್ಕೂ ಮೊದಲು ಒಂದು ವಿದ್ಯಮಾನ ಗಮನಿಸಬೇಕು ಏನು ಚೋದ್ಯ ಅಸಮಾನತೆ ತಾರತಮ್ಯ ಸಮಾಜವನ್ನು ಕಟ್ಟುತ್ತಿರುವ ಆರ್ ಮತ್ತು ಅದರ ನೂರೊಂದು ಮರಿ ಸಂತಾನಗಳು ಒಡಕಿಲ್ಲದೆ ಒಗ್ಗಟ್ಟಾಗಿ ದುಡಿಯುತ್ತಿವೆ ಇದರ ಮರ್ಮವೇನು ಇದರ ಮರ್ಮದಲ್ಲಿ ಅಂಥದ್ದೇನೂ ಮರ್ಮ ಇಲ್ಲ ಅಲ್ಲಿರುವುದು ಅದೇ ಮೂರು ಮತ್ತೊಂದು ಭೂತಕಾಲದ ಹಿನ್ನಡೆಯ ನಂಬಿಕೆಗಳು ಚಾತುರ್ವರ್ಣ ಸಮಾಜ ಮನುಧರ್ಮಶಾಸ್ತ್ರ ಆರ್ಯನ್ ಶ್ರೇಷ್ಠ ತಳಿ ಭಾರತದ ಸಂವಿಧಾನದ ಧ್ವಂಸ ಇವಷ್ಟೇ ಅದಕ್ಕಿರುವುದು ಈ ಮೂರು ಮತ್ತೊಂದು ಭೂತಕಾಲದ ಹಿನ್ನಡೆಯ ನಂಬಿಕೆಗಳನ್ನು ಆರ್ ಎಸ್ ಎಸ್ ಉಸಿರಾಟಕ್ಕೇನೆ ಕಸಿ ಮಾಡುತ್ತದೆ ಅದಕ್ಕಾಗಿ ಮೊದಲು ವಿವೇಚನಾ ಶಕ್ತಿಯನ್ನು ನಾಶ ಮಾಡುತ್ತದೆ ಇದನ್ನು ಆರ್ ಎಸ್ ಎಸ್ ಗುರು ಗೋಲ್ವಾಲ್ಕರ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗೆ ವಿವೇಚನಾಹೀನವಾದ ಹಾಗೂ ಪ್ರಶ್ನೆ ಮಾಡದ ನಂಬಿಕೆಗಳ ಸಂಘಟನೆಯೊಂದು ಸಂಮೋಹನಕ್ಕೆ ಒಳಗಾದಂತೆ ಮೇಲಿನ ಅಪ್ಪಣೆಯಂತೆ ಮಂದೆಯಂತೆ ವರ್ತಿಸುತ್ತದೆ ಆದರೆ ಇನ್ನೊಂದು ಕಡೆ ಅಂದರೆ ಸಮಾಜವನ್ನು ಮುನ್ನಡೆಗೆ ಒಯ್ಯಬೇಕೆಂದಿರುವ ಸೈದ್ಧಾಂತಿಕತೆ ವೈಚಾರಿಕತೆ ಮತ್ತು ಪ್ರಶ್ನಿಸಿ ತದನಂತರ ನಂಬುವ ಕಡೆ ಇವು ಹೊಸ ಹೊಸ ಆಲೋಚನೆಗಳನ್ನು ಹುಟ್ಟುಹಾಕಲೂಬಹುದು ಆದರೆ ಇಂತಹ ಆಶಯಗಳ ಸಂಘಟನೆಗಳಲ್ಲಿ ಛಿದ್ರತೆ ಒಳಗೆ ಛಿದ್ರತೆ ಜರುಗುತ್ತಲೇ ಇದೆ ಆದರೆ ಇಂದು ಸಮಾಜವನ್ನು ಹಿನ್ನಡೆಗೆ ದೂಕುತ್ತಿರುವ ಆರ್ ಪರಿವಾರ ಶಕ್ತಿಗಳು ಪ್ರಬಲವಾಗಿರುವ ಸಂಕಷ್ಟ ಸಮಯದಲ್ಲಿ ಯಥಾಸ್ಥಿತಿವಾದಿಗಳಾದರೂ ಪ್ರಬಲವಾಗಿಲ್ಲದ ಈ ಕಾಲಮಾನದಲ್ಲಿ ಸಮಾಜವನ್ನು ಮುನ್ನಡೆಗೆ ಒಯ್ಯಬೇಕೆಂದಿರುವ ಸಂಘ ಸಂಘಟನೆ ಪಕ್ಷಗಳ ಮೇಲೆ ಹೆಚ್ಚು ಹೊಣೆಗಾರಿಕೆ ಇರುತ್ತದೆ ಇಂದು ಈ ಮುನ್ನಡೆಯವರ ಮುಂದಿರುವ ವಿಶೇಷ ಹೊಣೆಗಾರಿಕೆ ಎಂದರೆ ಬೃಹತ್ ಎಂಬ ಭ್ರಮೆ ಹುಟ್ಟಿಸಿರುವ ಆದರೆ ನಿಜದಲ್ಲಿ ಅಲ್ಪಸಂಖ್ಯಾತವಾದ ಈ ಭೂತಕಾಲದ ಪೈಶಾಚಿಕ ಚಾತುವರ್ಣವನ್ನು ಪ್ರತಿಪಾದಿಸುವ ಈ ಅಲ್ಪ ಹಿಂದೂ ಮತ ಪ್ರಭೇದವಾದ ಹಿಂದುತ್ವದ ಆರ್ ಎಸ್ ಎಸ್ ದೇಶವನ್ನು ಭೂತಕಾಲಕ್ಕೆ ಎಳೆದೊಯ್ಯುತ್ತಿರುವುದನ್ನು ಗುರುತಿಸಬೇಕು ಉದಾಹರಣೆಗೆ ಈ ಹಿನ್ನಡೆ ಗುಂಪು ಇತ್ತೀಚೆಗೆ ಮಕ್ಕಳ ಪಠ್ಯಪುಸ್ತಕದ ಪಾದಗಳನ್ನು ದೆವ್ವಗಳ ಪಾದಗಳಂತೆ ಹಿಂದಕ್ಕೆ ತಿರುಚಿ ಹಿಂದೂ ಹಿಂದಕ್ಕೆ ಚಲಿಸುವಂತೆ ಮಾಡಿದೆ ಪೈಶಾಚಿಕ ಹಿಂಚಲನೆ ನಡಿಗೆ ಇವರದು ಈ ಹಿನ್ನಡೆ ಗುಂಪುಗಳ ನಾನಾ ವೇಷಗಳನ್ನೆಲ್ಲ ಒಂದೊಂದಾಗಿ ಕಳಚಿ ಅದರ ನಿಜ ರೂಪವನ್ನು ಸಮಾಜದ ಮುಂದಿಡಬೇಕಾಗಿರುವುದು ತಕ್ಷಣದ ತುರ್ತು ಇದಕ್ಕಾಗಿ ತಮ್ಮೆಲ್ಲಾ ಹೋರಾಟಗಳ ನಡುವೆಯೂ ಮುನ್ನಡೆಯವರು ಜಾಗೃತರಾಗಬೇಕಾಗಿದೆ ಈಗಲಾದರೂ ಸಮಾಜವನ್ನು ಮುನ್ನಡೆಗೆ ಒಯ್ಯಬೇಕೆಂದಿರುವ ಸಂಘ ಸಂಘಟನೆ ಪಕ್ಷಗಳು ತಮ್ಮ ಸಣ್ಣ ಪುಟ್ಟ ಜರಿಗಳಂತಿರುವ ಸ್ಥಿತಿಯನ್ನು ಮೀರಿ ಒಕ್ಕೂಟವಾಗಿ ಹೊಳೆಯಾಗಿ ಹರಿಯಬೇಕಾಗಿದೆ ಅದಕ್ಕಾಗಿ ತಾನೇ ಶ್ರೇಷ್ಠ ಎಂಬ ಮಡಿ ರೋಗವನ್ನು ಬಿಡಬೇಕಾಗಿದೆ ಅಹಂ ಕೂಡ ಬಿಡಬೇಕಾಗಿದೆ ಗುರಿ ತಲುಪಲು ನೂರಾರು ದಾರಿಗಳೂ ಇರಬಹುದು ಎಂಬ ವಿನಯ ಬರಬೇಕಾಗಿದೆ ನಾಯಕತ್ವದ ಶಟತ್ವವನ್ನು ಬಿಡಬೇಕಾಗಿದೆ ತಾನೇ ಮಾಡಬೇಕು ತನ್ನ ಸಂಘಟನೆಯೇ ಮಾಡಬೇಕು ಎಂಬ ಅಲ್ಪತನದ ಬದಲಾಗಿ ವಿಶಾಲ ಒಕ್ಕೂಟವೊಂದರಲ್ಲಿ ಸಂವಿಧಾನದ ಪ್ರಸ್ತಾವನೆಯ ಉಳಿವಿಗಾಗಿ ಭಾರತದ ಪ್ರಾಣವಾದ ಬಹುತ್ವ ಹಾಗೂ ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸುವುದಕ್ಕಾಗಿ ಎಲ್ಲಾ ಪ್ರಜೆಗಳು ಭಾಗಿಯಾಗುವ ಸಹಭಾಗಿತ್ವದ ಪ್ರಜಾಪ್ರಭುತ್ವಕ್ಕಾಗಿ ಮೇಲು ಕೀಳು ಇಲ್ಲದ ಸಹನೆ ಮತ್ತು ಪ್ರೀತಿಯ ಸಮಾನತಾ ಸಹಬಾಳ್ವೆಯ ಸಂಸ್ಕೃತಿಯನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕಾಗಿ ಜೊತೆಗೂಡಬೇಕಾಗಿದೆ ಸಮಾಜದಲ್ಲಿ ನ್ಯಾಯ ಜೀವಿಸಬೇಕಾಗಿದೆ ಎಲ್ಲರೂ ಸಮಾಜದಲ್ಲಿ ಸಮುದಾಯಗಳಲ್ಲಿ ಬೆರೆತು ಹೊಸ ಹುಟ್ಟು ಪಡೆಯಬೇಕಾಗಿದೆ ಹೊಸ ನಡೆನುಡಿಗಳನ್ನು ಪಡೆಯಬೇಕಾಗಿದೆ ಮೊದಲನೆಯದಾಗಿ ನಮಗೆ ಎಚ್ಚರ ಬೇಕಾಗಿದೆ ಏನೆಂದರೆ ಛಿದ್ರತೆಯ ಆರ್ ಎಸ್ ಎಸ್ನ ಕೂಗುಮಾರಿಗಳ ಗುಂಪು ನಮ್ಮ ಮನೆ ಮುಂದೆ ಬಂದು ಕೂಗಿದಾಗ ಅದಕ್ಕೆ ಓಗೂಡದೆ ನಾಳೆ ಬಾ ಎಂದು ನಾವು ಕೂಡ ನಮ್ಮ ಜನಪದರಂತೆ ಬಾಗಿಲಲ್ಲಿ ಬರೆದಿಡಬೇಕಾಗಿದೆ ನಾವು ಓಗೊಟ್ಟರೆ ಅದರೊಡನೆ ಧನಿಗೂಡಿಸಿದರೆ ನಮ್ಮ ಪತನವು ಆ ಕ್ಷಣದಿಂದಲೇ ಹೆಜ್ಜೆ ಇಡತೊಡಗುತ್ತದೆ ಹಳ್ಳಿಗಾಡಿನ ಅನುಭವ ಜನ್ಯವಾದ ಛಿದ್ರತೆಯೇ ದೆವ್ವ ಐಕ್ಯತೆಯೇ ದೈವ ಎಂಬ ವಿವೇಕ ನಮ್ಮದೂ ಆಗಬೇಕಾಗಿದೆ ಯಾಕೆಂದರೆ ಇಂದು ಅಧರ್ಮವು ಧರ್ಮದ ಮುಖವಾಡ ತೊಟ್ಟು ಕುಣಿದು ಕುಪ್ಪಳಿಸುತ್ತಿದೆ ಅಸಮಾನತೆಯೇ ನೀತಿಯಾಗುತ್ತಿದೆ ದರೆ ಹತ್ತಿ ಉರಿದೊಡೆ ನಿಲ್ಲುವುದೆಂತು ಅಂತಾಗಿಬಿಟ್ಟಿದೆ ಇಂತಹ ಆಳ್ವಿಕೆ ಎಲ್ಲಿಗೆ ತಲುಪಬಹುದು ಈಗ ತನ್ನ ಬೆಂಬಲಿಗರಿಗೆ ಸುರೆ ಕುಡಿಸಿದ ಸುರರಾಜನ ಕತೆ ನೆನಪಾಗುತ್ತಿದೆ ಒಬ್ಬ ಸುರರಾಜನು ತನ್ನ ಅನುಯಾಯಿಗಳು ತನ್ನ ಆಳ್ವಿಕೆಯನ್ನು ಪ್ರಶ್ನಿಸದಿರಲಿ ಅವರು ತಮ್ಮ ಕಷ್ಟ ಸಮಸ್ಯೆ ಮರೆತು ಸಂತೋಷವಾಗಿರಲಿ ಸದಾ ತನಗೆ ಜೈ ಜೈ ಅಂತಿರಲಿ ಹಾಗೂ ತನ್ನ ವಿರೋಧಿಗಳನ್ನು ಸದೆ ಬಡಿಯಲಿ ಅಂತ ತನ್ನ ಅನುಯಾಯಿಗಳಿಗೆ ಅರಮನೆಯಲ್ಲಿದ್ದ ಸುರೆ ಕುಡಿಸಿದನಂತೆ ಆ ಸುರೆ ಕುಡಿದ ಅಮಲಿನಲ್ಲಿ ಅವನ ಅನುಯಾಯಿಗಳು ಸಮಾಜದಲ್ಲಿ ಯದ್ವಾತದ್ವಾ ದಾಂಧಲೆ ಎಬ್ಬಿಸುತ್ತಾರೆ ತಮ್ಮ ಅಮಲೇ ಆನಂದವಾಗಿ ಸ್ವನಿಯಂತ್ರಣ ಕಳೆದುಕೊಳ್ಳುತ್ತಾರೆ ರಾಜನ ಆಳ್ವಿಕೆಯು ನಿಯಂತ್ರಣ ತಪ್ಪುತ್ತದೆ ಸರೀಕರ ಎದುರು ಸುರರಾಜ ತಲೆ ತಗ್ಗಿಸುವಂತಾಗುತ್ತದೆ ಆಗ ಸುರರಾಜ ತನ್ನ ಅಮಲಿನ ಸಮೂಹವನ್ನು ನಿಯಂತ್ರಿಸಲು ಮುಂದಾಗುತ್ತಾನೆ ಆದರೆ ಅಮಲಿನ ಸ್ವನಿಯಂತ್ರಣ ಕಳೆದುಕೊಂಡ ಅನುಯಾಯಿಗಳು ಸುರರಾಜನ ಸಿಂಹಾಸನವನ್ನೇ ಬುಡಮೇಲು ಮಾಡಿಬಿಡುತ್ತಾರೆ ತಾರತಮ್ಯ ಛಿದ್ರತೆಯು ಅತಿಯಾದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಇಲ್ಲದಡೆ ಅದು ತಲುಪುವ ದುರಂತ ಹೀಗಿದೆ ಇದು ಇಂದೂ ನಡೆಯುತ್ತಿರಬಹುದು ನಾಳೆಯೂ ನಡೆಯಬಹುದು ಯಾಕೆಂದರೆ ಯಾವುದೇ ದ್ವೇಷದ ಅಮಲು ಯಾವುದೇ ಜಾತಿ ಮತ ಧರ್ಮಾಂಧತೆಯ ಅಮಲು ಯಾವುದೇ ಅತಿಯು ಕೊನೆಗೊಳ್ಳುವುದು ಬಹುಶಃ ಹೀಗೆಯೇ ಬಿತ್ತಿದ್ದನ್ನು ಬೆಳೆದುಕೋ ಎಂಬಂತೆ ದ್ವೇಷ ಅಸಹನೆ ಮೌಢ್ಯ ಇಂಥವುಗಳನ್ನು ಹಾಕಿ ಬೆಂಕಿ ಹಚ್ಚಿಬಿಟ್ಟರೆ ಮೊದಲು ಅದು ತನ್ನನ್ನು ಹುಟ್ಟಿಸಿದವರ ಇಚ್ಛೆಯಂತೆ ಸುಡುತ್ತಾ ಕೊನೆಗೆ ಅದು ಸುಟ್ಟು ಹಾಕುವುದು ಯಾರು ತನ್ನ ಹುಟ್ಟಿಗೆ ಕಾರಣರೋ ಅವರನ್ನೇ ಒಬ್ಬ ಮಂತ್ರವಾದಿ ದ್ವೇಷ ಎಂಬ ಪಿಶಾಚಿಯನ್ನು ಸೃಷ್ಟಿಸಿ ಚೂ ಅದು ಎಲ್ಲವನ್ನೂ ತಿಂದುಕೊಂಡು ಬಂದು ಕೊನೆಗೆ ತನ್ನ ಹುಟ್ಟಿಗೆ ಕಾರಣನಾದ ತನ್ನ ಪಿತಾಮಹ ಮಂತ್ರವಾದಿಯನ್ನೇ ತಿಂದು ತೇಗಿ ತೃಪ್ತಿ ಪಡೆಯುತ್ತದಂತೆ ಇದು ಮಂತ್ರತಂತ್ರದ ಮಾತಲ್ಲ ಬಹುಶಃ ಪ್ರಕೃತಿಯ ಲಯ ಹೀಗೆ ಇರಬೇಕು ಇದು ಆರ್ ಪರಿವಾರಕ್ಕೆ ಅತ್ಯಂತ ಹೆಚ್ಚಾಗಿ ಸಲ್ಲುತ್ತದೆ ಅವರಿಗೆ ಮಾತ್ರವಲ್ಲ ಇಂಥವುಗಳನ್ನು ಯಾರು ಮಾಡುತ್ತಾರೋ ಅವರಿಗೂ ಕೂಡ ಅಷ್ಟೇ ಅಲ್ಲ ಇಂಥವುಗಳನ್ನು ನಾವು ಮಾಡಿದರೆ ನಮಗೂ ಕೂಡ ಇದನ್ನು ನೆನಪಿಟ್ಟುಕೊಂಡು ಜೊತೆಗೂಡಿ ನಡೆಯೋಣ